ಸೊ ಹಾಯ್, ವೆಲ್ಕಮ್ ಟು ಕನ್ನಡ ಫಿಲ್ಮ್ ಕ್ಲಬ್ ಪಾಡ್ಕಾಸ್ಟ್. ನೀವು ಆಲ್ರೆಡಿ ತಮ್ಮನೇಲ್ ಟೈಟಲ್ ಅಲ್ಲಿ ನೋಡಿರೋ ಹಂಗೆ ಇವತ್ತು ನಮ್ಮ ಜೊತೆ ಫ್ಯಾಮಿಲಿ ಡ್ರಾಮಾ ಟೀಮ್ ಇದೆ. ಅಂಡ್ ದಿಸ್ ಇಸ್ ಅಭಯ್ಸ್ ಬ್ರೈಬ್ ಟು ಅಸ್ ಫಾರ್ ಡೂಯಿಂಗ್ ದಿಸ್ ಶೋ. ಅಂಡ್ ಜಸ್ಟ್ ಎ ಡಿಸ್ಕ್ಲೇಮರ್, ಇದು ದಿಸ್ ಜಸ್ಟ್ ಅ ಪ್ರಮೋಷನಲ್ ನೋಟ್ ಫ್ಯಾಮಿಲಿ ಡ್ರಾಮಾ. ಅದು ಕನ್ನಡ ಫಿಲ್ಮ್ ಕ್ಲಬ್ ಇಸ್ ನಾಟ್ ಇನ್ ಟು ಎನಿ ಪೇಡ್ ಪ್ರಮೋಷನ್ಸ್. ನಾವು ಸೋಫಾರ್ ಏನೇನು ಮಾಡಿದ್ದೀವಿ ಯಾವುದು ಪೇಡ್ ಪ್ರಮೋಷನ್ಸ್ ಮಾಡಿಲ್ಲ. ಆ್ಯಂಡ್ ಯಾವುದೇ ಇಂಟರ್ವ್ಯೂಸ್ ನಾವು ಮಾಡಿದರೆ 25+ ಏನು ಮಾಡಿದ್ದೀವಿ, ಸಿನಿಮಾ ಆದಮೇಲೆ ಅನಾಲಿಸಿಸ್ ಮಾಡಿದ್ದೀವಿ. ಸಿನಿಮಾ ಮುಂಚೆ ಮಾಡ್ತಿರೋದು ಇದು ಒಂದೇ. ಬ್ಲಿಂಕ್ ಒಂದು ಮಾಡಿದ್ವಿ ಬಿಕಾಸ್ ವಿ ನ್ಯೂ ದ ಸ್ಕ್ರಿಪ್ಟ್, ವಿ ನ್ಯೂ ದ ಟೀಮ್, ಆ್ಯಂಡ್ ವಿ ಹ್ಯಾಡ್ ಹೋಪ್ಸ್ ಅಬೌಟ್ ದಟ್ ಫಿಲಮ್. ಸೊ ವಿ ಹ್ಯಾಡ್ ಸ್ಪೋಕನ್ ಅಬೌಟ್ ಬ್ಲಿಂಕ್. ಲೈಕ್ ವೈಸ್ ಅಷ್ಟೇ ಹೋಪು, ಅಷ್ಟೇ ನಂಬಿಕೆ, ಅಷ್ಟೇ ವೈಬು ನಮಗೆ ಫ್ಯಾಮಿಲಿ ಡ್ರಾಮಾ ಚಿತ್ರ ಕೊಟ್ಟಿದೆ. ಸೊ ಹಂಗಾಗಿ ವಿ ರಿಕ್ವೆಸ್ಟೆಡ್ ದಮ್ ಟು ಕಮ್ ಶೇರ್ ದರ್ ಇನ್ಸೈಟ್ಸ್ ಅಬೌಟ್ ದ ಫಿಲಮ್. ಯಾ, ಸೊ ಆನ್ ದಟ್ ನೋಟ್ ವೆಲ್ಕಮ್ ಸಿಂಧು, ಆಕರ್ಷ್ ಅಂಡ್ ಅಭಯ್. ಸೊ ವಿಲ್ ಕೀಪ್ ಇಟ್ ವೆರಿ ಇನ್ಫಾರ್ಮಲ್ ಅಂಡ್ ವಿಲ್ ಕೀಪ್ ಇಟ್ ವೆರಿ ಕ್ಯಾಶುವಲ್ ಅಂಡ್ ಐ ವಿಲ್ ಆಲ್ಸೋ ಕೀಪ್ ದಿಸ್ ಕ್ಯಾಶುವಲ್. ಸೊ ಯು ವಿಲ್ ಬಿ ಆಫ್ಟರ್ ಸುಮಾರು ಇಂಟರ್ವ್ಯೂಸ್ ಪ್ಲಾನ್ ಮಾಡಿರ್ತೀರಾ, ಸೊ ಲೆಟ್ಸ್ ನಾಟ್ ಕೀಪ್ ಇಟ್ ಟೆಂಪ್ಲೇಟೆಡ್ ಲೈಕ್ ಕತೆ ಅಲ್ಲಿಂದ ಉಳಿತು, ಇವ್ರು ಸೆಟಲ್ ಹೇಗಿದ್ರು, ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿ, ದಟ್ ಯು ವಿಲ್ ಎನಿವೇ ಟಾಕ್. ನೋ ಆನ್ ಸ್ಕ್ರೀನ್ ಕ್ಯಾರೆಕ್ಟರ್, ಅವರ ಕ್ಯಾರೆಕ್ಟರ್ ಇದೆ ತುಂಬಾ ಚಿಕ್ಕದ. ಹೌದಾ, ನೈಸ್. ಸೊ ಫಾರ್ ದ ಒನ್ಸ್ ಹು ಡೋಂಟ್ ನೋ, ಆಕಾಶ್ ಇಸ್ ದ ಡೈರೆಕ್ಟರ್ ಆಫ್ ಫ್ಯಾಮಿಲಿ ಡ್ರಾಮಾ ಅಂಡ್ ಐ ಆಮ್ ಶೋರ್ ಯು ಆಲ್ ವುಡ್ ನೋ ಸಿಂಧು, ಆಚಾರ್ ಅಂಡ್ ಕೋ ಡೈರೆಕ್ಟರ್ ಅಂಡ್ ಮೈನ್ ಆಕ್ಟರ್ ಅಂಡ್ ಫ್ಯಾಮಿಲಿ ಡ್ರಾಮಾ ಅಲ್ಲೂ ಮುಖ್ಯ ಪಾತ್ರದಲ್ಲಿ ಯಾರೇ. ಅಂಡ್ ಅಭಯ್ ನಿಮ್ಗೆ ಗೊತ್ತೇ ಇರುತ್ತೆ, ಡೇರ್ ಡೆವಿಲ್ ಮುಸ್ತಫಾ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇಂಟಿಗ್ರಲ್ ರೋಲ್ ಪ್ಲೇ ಮಾಡಿದ್ರು. ಅಂಡ್ ಹಿ ಈಸ್ ಮೋರ್ ಲೈಕ್ ಎ ಶೋರ್ ರನ್ನರ್ ಫಾರ್ ಫ್ಯಾಮಿಲಿ ಡ್ರಾಮಾ, ಹಿ ಹಸ್ ಪ್ಲೇಡ್ ಅನ್ ಅಮೇಸಿಂಗ್ ಕ್ಯಾರೆಕ್ಟರ್. ಸೊ ಯಾ, ಟು ಬಿಗಿನ್ ವಿತ್, ಐ ಲ ಯು ನೋ ಐ ಹ್ಯಾವ್ ಅನ್ ಅಬ್ಸರ್ವೇಷನ್. ಆಫ್ ಲೇಟ್ ನ್ಯೂ ಜನ್ ಫಿಲ್ಮ್ ಮೇಕರ್ಸ್ ಮಾಡ್ತಿರೋ ಸಿನಿಮಾಗಳನ್ನ ನೋಡಿದಾಗ, ಫಾರ್ ಇನ್ಸ್ಟೆನ್ಸ್ ಆಚಾರ್ ಅಲ್ಲಿ ಓವರ್ ಲೇಯರ್ ಅಲ್ಲಿ ಒಂದು ಕತೆ ಇದ್ರು, ಅಂಡರ್ ಕರೆಂಟ್ ಅಲ್ಲಿ ಇಟ್ ಸ್ಪೋಕ್ ಅಬೌಟ್ ಡೊಮೆಸ್ಟಿಕ್ ವೈಲೆನ್ಸ್, ವುಮೆನ್ ಎಂಪವರ್ಮೆಂಟ್, ಅಂಡ್ ಯು ಆರ್ ಸ್ಟೇಡಿಯಂ ಸ್ಪೋಕ್ ಅಬೌಟ್ ಕಮ್ಯುನಲ್ ಹಾರ್ಮನಿ, ಕೌಸಲ್ಯ ಸುಪ್ರಜಾ ಸ್ಪೋಕ್ ಅಬೌಟ್ ಆಸ್ಕಿನ್ ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ ಅಂಡ್ ಸೋ ಆನ್, ರೈಟ್? ಸೊ ಆ ಥರ ಫ್ಯಾಮಿಲಿ ಡ್ರಾಮಾ ಆನ್ ಅನ್ ಔಟರ್ ಕವರ್ ವಿ ಹ್ಯಾವ್ ಅನ್ ಐಡಿಯಾ ಆಫ್ ವಾಟ್ ಇಟ್ ಕುಡ್ ಬಿ, ಬಟ್ ಹ್ಯಾವ್ ಯು ಟ್ರೈಡ್ ಅಡ್ರೆಸ್ಸಿಂಗ್ ಎನಿ ಆಫ್ ದಿ ಸೋಷಲಿ ರಿಲೆವೆಂಟ್ ಎಲಿಮೆಂಟ್ಸ್? ಇಲ್ಲ, ಆ ಥರ ಟ್ರೈ ಮಾಡಿಲ್ಲ. ಇಟ್ ಈಸ್ ಪ್ಯೂರ್ಲಿ ಫನ್ ಇರಬೇಕು ಅಂತ. ಓಕೆ. ಇಟ್ ಈಸ್ ಕಂಪ್ಲೀಟ್ಲಿ ಜಾನರ್ ಸ್ಪೆಸಿಫಿಕ್. ನಾವು ಡಾರ್ಕ್ ಕಾಮಿಡಿ ಅಂತ ತಗೊಂಡಿದ್ವಿ ಅಂಡ್ ವಿ ಸ್ಟಕ್ ಆನ್ ಟು ಡಾರ್ಕ್ ಕಾಮಿಡಿ. ದೇರ್ ಆರ್ ಅಂಡರ್ ಕರೆಂಟ್ಸ್, ಮೂಮೆಂಟ್ಸ್ ಇದೆ ಫ್ಯಾಮಿಲಿ ಮಧ್ಯದಲ್ಲಿ ಆಗಿರ್ಬೋದು, ಬೇರೆ ಕ್ಯಾರೆಕ್ಟರ್ಸ್ ಮಧ್ಯದಲ್ಲಿ ಆಗಿರ್ಬೋದು, ಬಟ್ ಇಟ್ ಈಸ್ ನಾಟ್ ದ ಸಬ್ಜೆಕ್ಟ್ ಆಫ್ ದ ಫಿಲ್ಮ್. ಓಕೆ. ಸೊ ಈ ಕಥೆಯಲ್ಲಿ ಚಿಕ್ಕ ಚಿಕ್ಕದು ಮೂಮೆಂಟ್ಸ್ ನಿಮ್ಗೆ ಅನ್ಸುತ್ತೆ, ಏನೋ ನಾವು ಅಡ್ರೆಸ್ ಮಾಡಿದೀವಿ ಅಂತ, ಬಟ್ ಓವರ್ಆಲ್ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಬಿಟ್ಟಿನ್ಕೋ. ಡಿಸ್ಫಂಕ್ಷನಲ್ ಫ್ಯಾಮಿಲಿ ಅನ್ನೋದು ಇಸ್ ದ ಮೇನ್ ಥೀಮ್. ಸೊ ದಟ್ ಈಸ್ ದ ಮೇನ್ ಕೋರ್ ಆಫ್ ಇಟ್. ಸೋಷಲಿ ರಿಲೆವೆಂಟ್ ಅಂತ ಏನು ನಾವು ತಗೊಂಡಿಲ್ಲ. ಓಕೆ. ಬಟ್ ನಾನು ಸೋಫಾರ್ ನಿಮ್ಮ ಟ್ರೈಲರ್ ಸಾಂಗ್ಸ್ ನೋಡಿದಾಗ, ಆ್ಯಂಡ್ ದಿಸ್ ಐ ವಾಂಟ್ ಟು ಪರ್ಟಿಕ್ಯುಲರ್ಲಿ ಆಸ್ಕ್ ಟು ಸಿಂಧು, ಬಿಕಾಸ್ ಯು ನೋ ಸಿಂಧು ಹ್ಯಾಸ್ ಆಟ್ ವೇರಿಯಸ್ ಪ್ಲಾಟ್ಫಾರ್ಮ್ಸ್ ಸ್ಪೋಕನ್ ಅಬೌಟ್ ಯು ನೋ ವಿ ಶುಡ್ ಇಂಟ್ ಗ್ಲೋರಿಫೈ ಕ್ರೈಮ್ಸ್ ಆ್ಯಂಡ್ ಸೋ ಆನ್. ಕ್ರೈಮ್ ತೋರಿಸಿದ್ರು ಸೊಸೈಟಿಯಲ್ಲಿ ಇರೋದನ್ನು, ದರ್ ಶುಡ್ ಬಿ ಅ ರಿಡೆಂಪ್ಷನ್ ಆರ್ಕ್ ಆರ್ ಪೊಯೆಟಿಕ್ ಜಸ್ಟಿಸ್, ವಾಟ್ ಎವರ್ ಯು ಕಾಲ್. ಬಟ್ ಈ ಸಿನಿಮಾ ನೋಡಿದಾಗ ನಮ್ಗನ್ಸಿದ್ದು, ಯು ನೋ ಒಂದು ಫ್ಯಾಮಿಲಿ ಕ್ರೈಮ್ ಮಾಡುತ್ತೆ, ಆ ಕ್ರೈಮ್ನ ತುಂಬ ಬ್ಯೂಟಿಫುಲ್ಲಿ ತೋರ್ಸಕ್ಕೆ ಹೋಗಿರ. ಐ ನೋ ದಟ್ಸ್ ಅ ಬ್ಯಾಡ್ ಆಕ್ಸಿಮೋರನ್ ಟು ಯೂಸ್ ಬ್ಯೂಟಿಫುಲ್ ಕ್ರೈಮ್, ಬಟ್ ಯು ನೋ ಫಾರ್ ದ ಟ್ರೈನ್ ಆಫ್ ಥಾಟ್ಸ್ ಯು ಕಮ್ ಫ್ರಮ್, ವಾಟ್ ಮೇಡ್ ಯು ಸೈನ್ ಅಪ್ ಫಾರ್ ದಿಸ್ ಫಿಲಮ್? ಸೊ ವಿ ಆರ್ ಜಸ್ಟ್ ಕ್ಯೂರಿಯಸ್ ಟು ನೋ ಯುವರ್ ಇನ್ಸೈಟ್ಸ್. ಮೊದಲನೇದಾಗಿ ಇಟ್ಸ್ ಅ ಕಾಮಿಡಿ, ಇಟ್ಸ್ ಅ ಡಾರ್ಕ್ ಕಾಮಿಡಿ ಸ್ಪೇಸ್. ಸೊ ಡಾರ್ಕ್ ಕಾಮಿಡಿ ಆಸ್ ಅ ಜಾನರ್ ಓನ್ಲಿ ಅದು ಡೀಲ್ ಮಾಡೋದೇ, ಯು ಟೇಕ್ ವೆರಿ ಈ ಥರ ಥೀಮ್ಸ್ ಲೈಕ್ ಡೆತ್, ಕ್ರೈಮ್ ಎಕ್ಸೆಟ್ರಾ, ಬಟ್ ಮೇಕ್ ಫನ್ ಆಫ್ ಇಟ್. ಆ ಜಾನರ್ ಈಸ್ ಸಪೋಸ್ ಟು ಬಿ ಲೈಕ್ ದಟ್, ದಟ್ ಯು ಟೇಕ್ ವೆರಿ ಅನ್ಸ್ಪೀಕಬಲ್ ಥಿಂಗ್ಸ್ ಬಟ್ ಯು ಮೇಕ್ ಲೈಟ್ ಆಫ್ ಇಟ್, ಮೇಕ್ ಫನ್ ಆಫ್ ಇಟ್. ಇವಾಗ ಜಯ ಜಯ ಹೇ ಫಾರ್ ಎಕ್ಸಾಂಪಲ್, ಇಟ್ ಟುಕ್ ಡೊಮೆಸ್ಟಿಕ್ ವೈಲೆನ್ಸ್, ಬಟ್ ಅವ್ರ ಹೇಗೆ ದೇ ಮೇಡ್ ಫನ್ ಆಫ್ ದಟ್ ಎಂಟೈರ್ ಟ್ರ್ಯಾಕ್, ದಟ್ ಅದು ಇಸ್ ಹೌ ದ ಜಾನರ್ ಮೇಕ್ಸ್ ದ ಸಬ್ಜೆಕ್ಟ್. ಅದೇ ತರ ಈವನ್ ವಿ ಆರ್ ಟೇಕಿಂಗ್ ದಿಸ್ ಒನ್ ಟ್ರ್ಯಾಕ್ ಆಫ್ ಓಕೆ ಕ್ರೈಮ್ ಅಂಡ್ ದೆನ್ ಅದರಲ್ಲಿ ಕಾಮಿಡಿ ಏನ್ ಆಗ್ತಾ ಇದೆ ಅಂತ. ಸೊ ಅದು ಕ್ರೈಮ್ ಆಗತ್ತೋ ಇಲ್ವೋ ಅದು ನೀವ್ ಆಮೇಲೆ ನೋಡ್ಬೇಕು ಫಿಲ್ಮ್ ಅಲ್ಲಿ, ಬಟ್ ಕಾನ್ಸಿಕ್ವೆನ್ಸಸ್ ಡೆಫಿನೆಟ್ಲಿ ಇದೆ ಅಂಡ್ ದಟ್ ಆಲ್ಸೋ ಯು ವಿಲ್ ಸೀ ಇನ್ ದ ಫಿಲ್ಮ್. ಸೊ ಇಟ್ಸ್ ನಾಟ್ ಲೈಕ್ ಗ್ಲೋರಿಫಿಕೇಶನ್ ಇದ್ರಲ್ಲಿ, ವೇರ್ ವಿ ಆರ್ ಟ್ರೈಂಗ್ ಟು ಶೋ ಎಂಟ್ರಿ ಥೀಮ್ ಹಾಕಿದೀವಿ ನಮ್ಮ ಮೇಲೆ, ಅಥವಾ ನಾವು ಯು ನೋ ಅದನ್ನ ವಾವ್ ಇಟ್ಸ್ ಸಚ್ ಅ ಗ್ರೇಟ್ ಆಕ್ಟ್ ಅಂತ ಏನು ತೋರಿಸ್ತಾ ಇಲ್ಲ. ಇಟ್ ಈಸ್ ಜಸ್ಟ್ ದಿಸ್ ಒನ್ ಟ್ರ್ಯಾಕ್, ಇವ್ರು ಏನ್ ಮಾಡಕ್ ಹೋಗ್ತಾರೆ ಅಂಡ್ ಅದ್ರಲ್ಲಿ ಆಗ ಎಲ್ಲ ಕಾಮಿಡಿ ಆಫ್ ಎರರ್ಸ್ ಎವ್ರಿಥಿಂಗ್ ಈಸ್ ವಾಟ್ ದಿಸ್ ಫಿಲ್ಮ್ ಇಸ್ ಅಬೌಟ್. ಅಂಡ್ ಇಟ್ ಈಸ್ ಅ ವೆರಿ ಸ್ಪೆಸಿಫಿಕ್ ಜಾನರ್ ಲೈಕ್ ಐ ಸೆಡ್. ಸೊ ಓಕೆ. ಅಂಡ್ ಆಲ್ಸೋ ನನ್ ಆಫ್ ದ ಕ್ಯಾರೆಕ್ಟರ್ಸ್ ಆರ್ ಅಂದ್ರೆ ಲೈಕಬಲ್, ಅಂದ್ರೆ ನೋಡಿದ್ರೆ ಇಷ್ಟ ಆಗಲ್ಲ ಅವ್ರ. ಸೊ ಅವಾಗ ಅವ್ರು ಕ್ರೈಮ್ ಮಾಡಿದ್ರು ಮಾಡ್ಲಿಲ್ಲ ಅಂದ್ರು ಅದು ಗ್ಲೋರಿಫೈ ಆದಂಗ ಅನ್ಸುತ್ತೆ.
ಹಿಂಗ ಒಬ್ಬ ಕ್ಯಾರೆಕ್ಟರ್ ಲೈಕಬಲ್ ಮಾಡ್ತಿದೀವಿ ಅಂದ್ರೆ ಮಾತ್ರ ಅವ್ರು ಮಾಡೋ ವೈಲೆನ್ಸ್ ನಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಸುತ್ತೆ. ಸೊ ಮಾರಲಿ ರಾಂಗ್ ಇದಾರ ಕ್ಯಾರೆಕ್ಟರ್ ಅಂತ ನಾವು ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡ್ಬಿಟ್ಟಿದ್ರಿ ಫಿಲ್ಮ್ ಅಲ್ಲಿ. ಓಕೆ, ಸೊ ಅವ್ರು ಮಾಡ್ತಿರೋದು ಕರೆಕ್ಟ್ ಅಂತ ನಾವೆಲ್ಲ ಎಕ್ಸಾಕ್ಟ್ಲಿ ಹೇಳ್ತಿಲ್ಲ. ಅಟ್ ಮೆನಿ ಇನ್ಸ್ಟೆನ್ಸಸ್ ಅದು ಇಟ್ ಕೀಪ್ಸ್ ಗೆಟಿಂಗ್ ರೀಇನ್ಸ್ಟೇಟೆಡ್ ದಟ್ ಇಟ್ ತಪ್ಪು. ಓ ಓಕೆ, ಇಟ್ ಕರೆಕ್ಟ್ ಅಲ್ಲ ಅಂತ ಕನ್ವರ್ಸೇಷನ್ ಇದ್ದೇ ಇದೆ ಥ್ರೂ ಔಟ್. ಅಂಡ್ ಇದರಲ್ಲಿ ವಾಟ್ ಈಸ್ ಇಂಟ್ರೆಸ್ಟಿಂಗ್ ಇಸ್ ವೈ ಐ ಸೈನ್ ದಿಸ್ ಆನ್ ಇಸ್ ಅಫ್ ಕೋರ್ಸ್ ಈ ತರ ಪಾತ್ರಗಳು ಬರೋದು ಅದು ಹೆಣ್ಮಕ್ಳಿಗಂತೂ ಇಲ್ವೇ ಇಲ್ಲ, ನಾವ್ ಯಾವಾಗ್ಲೂ ಫ್ಲವರ್ ಪಾಟ್ ಆಗಿರ್ತೀವಿ. ಸೊ ಈ ತರ ಏನೋ ಒಂದು ಸಬ್ಜೆಕ್ಟ್ ಬಂದಾಗ ಅಥವಾ ಒಂದ್ ಚಾಲೆಂಜ್ ತರ ಆಗುತ್ತೆ, ಲೈಕ್ ಇದನ್ ಹೇಗ್ ಮಾಡ್ಬೋದು ಒಂಥರ ಡಿಫ್ರೆಂಟ್ ಆಗಿರತ್ತೆ ಅನ್ನೋದು. ಅಂಡ್ ಆಲ್ಸೋ ಇವ್ರನ್ನ ತುಂಬಾನೇ ಹ್ಯೂಮನೈಸ್ ಮಾಡಿದಾರೆ ಕ್ಯಾರೆಕ್ಟರ್ಸ್ನ. ಅಂದ್ರೆ ಅವ್ರದ್ದು ಏನಕ್ಕಂದ್ರೆ ಏನ್ ಈ ತರ ಒಂದು ಕೆಲಸ ಮಾಡೋದಕ್ಕೆ ಏನೋ ಆಗಿರ್ಬೇಕು ತಾನೆ, ಅವ್ರ ಲೈಫ್ ಅಲ್ಲಿ ಏನೋ ಆಗಿದೆ, ದಟ್ ಇಸ್ ವೈ ಅವ್ರು ಇಷ್ಟು ಪುಷ್ ಆಗಿದ್ದಾರೆ, ಇಷ್ಟು ಲಿಮಿಟ್ಗೆ ಹೋಗ್ತಿದ್ದಾರೆ ಏನೋ ಒಂದು ಕ್ರೈ ಮಾಡೋದಕ್ಕೆ. ಸೊ ಆ ಹ್ಯೂಮ್ಯಾನಿಟಿನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಆಕರ್ಷ್ ಅವ್ರು ಇದ್ರಲ್ಲಿ ಯಾಕೆ ಅನ್ನೋದು. ಸೊ ಬಟ್ ಅದಕ್ಕೂ ಕಾನ್ಸಿಕ್ವೆನ್ಸಸ್ ಇದೆ ಅನ್ನೋದು ಕೂಡ ಇದೆ. ಸೊ ಇಟ್ಸ್ ಅ ವೆರಿ ನೈಸ್ ಸಾರ್ಟ್ ಆಫ್ ಟ್ರೀಟ್ಮೆಂಟ್ ಅಂತ ನನ್ಗೆ ಅನ್ನಿಸ್ತು. ಓಕೆ, ಸಮಥಿಂಗ್ ಲೈಕ್ ಯುನೋ ಅಸುರನಲ್ಲಿ ಧನುಷ್ ಫ್ಯಾಮಿಲಿ ಆಲ್ಸೋ ಗೋಸ್ ಬಿಹೈಂಡ್ ಕ್ರೈಮ್ ಫಾರ್ ಅ ಸ್ಟ್ರಾಂಗರ್ ರೀಸನ್. So drawing parallels with that. Anyway, coming to Abhay. It's serious, Irala. Yeah. Got it. So it's on a lighter note. Very, very, very lighter note. Oh, okay. Dark comedy, Alva. So there'll be foolish characters. So, oh, okay. So the film starts with a quote. ಸೊ ಆ ಕೋಟ್ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ ಯಾವ ತರ ಫಿಲ್ಮ್. ಅಂಡ್ ಇವರೆಲ್ಲರೂ ಅಷ್ಟೇ, ದೇ ಜಸ್ಟ್ ನಾರ್ಮಲ್ ರೆಗ್ಯುಲರ್ ಪೀಪಲ್. ಇವ್ರು ಇವಾಗ ಕ್ರೈ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸೊ ಅದ್ರಲ್ಲಿ ಇರೋದು ಕಾಮಿಡಿ. ಸೊ ಆ ಥೀಮ್ ಇಸ್ ಅಫ್ ಕೋರ್ಸ್ ವೆರಿ ಡಾರ್ಕ್, ಬಟ್ ದೆನ್ ಹೇಗ್ ಮಾಡೋದು ಅಂತ ಇವ್ರಿಗೂ ಗೊತ್ತಿಲ್ಲ. ಇಟ್ಸ್ ಲೈಕ್ ನಾನ್ ನಿಮ್ಗೆ ಬಂದ್ ಕೇಳಿದ್ರೆ ಇವಾಗ ಒಂದು ಕ್ರೈ ಮಾಡೋಣ ಬನ್ನಿ ಅಂದ್ರೆ ನಿಮ್ಗೆ ಯು ಲಾಸ್ ಹ್ಯಾವ್ ಟು ಥಿಂಕ್ ಅಲಾಟ್, ಓಕೆ ಇದನ್ ಹೆಂಗ್ ಮಾಡ್ಬೇಕು, ಹೌ ಟು ಮೇಕ್ ಇಟ್ ಫೂಲ್ ಪ್ರೂಫ್, ನಾಟ್ ಗೆಟ್ ಕಾಟ್ ಎಕ್ಸೆಟ್ರಾ, ಲೈಕ್ ಇವ್ರಿಗದೆಲ್ಲ ಯೋಚನೆ ಮಾಡಿರೋದಿಲ್ಲ. ಸೊ ಹೇಗ್ ಎವ್ರಿ ಡೇ ನಾರ್ಮಲ್ ಪೀಪಲ್ ಇವಾಗ ಇದನ್ನೇನೋ ಒಂದು ಕ್ರೈಮ್ ಮಾಡ್ಬೇಕು ಅಂದ್ರೆ ಅದನ್ನ ಹೆಂಗೆ ದೇ ಆಲ್ ದ ಫೂಲಿಶ್ನೆಸ್ ದಟ್ ದೇ ಗೋ ಥ್ರೂ ಇಸ್ ವಾಟ್ ಇಸ್ ಫನ್ನಿ ಅಬೌಟ್ ಇಟ್. ನೈಸ್, ಇಂಟ್ರೆಸ್ಟಿಂಗ್. ಅಭಯ್, ಯು ಹ್ಯಾವ್ ಬೀನ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಡೇರ್ಡೆವಿಲ್ ಅಂಡ್ ಯು ಆರ್ ಆಲ್ಸೋ ಇನ್ ದ ಮಾರ್ಕೆಟಿಂಗ್ ಟೀಮ್ ಇಫ್ ಐಮ್ ನಾಟ್ ರಾಂಗ್, ಅಪಾರ್ಟ್ ಫ್ರಮ್ ಪ್ಲೇಯಿಂಗ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಸೊ ನಾನು ಅಬ್ಸರ್ವ್ ಮಾಡಿರಂಗೆ ಆಫ್ ಲೇಟ್ ಯುನೋ ಮೋಸ್ಟ್ ಆಫ್ ದ ಟೀಮ್ಸ್ ನ್ಯೂ ಜನ್ ಫಿಲ್ಮ್ ಮೇಕರ್ಸ್ ಅಂತ ಏನು ಬರ್ತಿದ್ದಾರೆ, ದಿ ಆಕ್ಟರ್ಸ್ ಆಲ್ಸೋ ಓನ್ ಅಪ್ ದ ಪ್ರಾಜೆಕ್ಟ್ ಕಂಪೇರ್ ಟು ವಾಟ್ ದೇ ವರ್ ಡೂಯಿಂಗ್ ಅರ್ಲಿಯರ್ ಇನ್ ದ ಕನ್ವೆನ್ಷನಲ್ ಸೆಟಪ್. ಬಿಕಾಸ್ ಯು ನೋ ಯೂಶ್ವಲಿ ನಾನು ಕೇಳಿರೋದು ದ ಎಂಟೈರ್ ಬರ್ಡನ್ ಇಸ್ ಆನ್ ದ ಡಿರೆಕ್ಟರ್ ಆ್ಯಂಡ್ ದ ಪ್ರೊಡ್ಯೂಸರ್. ಆಕ್ಟರ್ಸ್ ಕಮ್ ಆಕ್ಟ್ ಅಂಡ್ ಗೋ, ಡಬ್ಬಿಂಗ್ ಡೇಟ್ಸ್ ಕೊಡ್ತಾರೆ ಹೋಗ್ತಾರೆ, ಆ್ಯಂಡ್ ದೇ ಹ್ಯಾವ್ ಟು ಫಾಲ್ ಬಿಹೈಂಡ್ ದ ಆಕ್ಟರ್ಸ್. ಪ್ರಮೋಷನ್ಗೆ ಬನ್ನಿ, ನಮ್ದೊಂದು ಕ್ರಾಸ್ ಪೋಸ್ಟ್ ಮಾಡಿ, ನಮ್ದೊಂದು ಶೇರ್ ಮಾಡಿ. ಬಟ್ ನಿಮ್ಮ ಜರ್ನಿ ನಾನು ಅಬ್ಸರ್ವ್ ಮಾಡಿದ್ರೆ ಯು ಹ್ಯಾವ್ ಯು ನೋ ಆಲ್ವೇಸ್ ಟೇಕನ್ ದ ವೇಟ್ ಆನ್ ಯುವರ್ ಶೋಲ್ಡರ್. ಆ್ಯಂಡ್ ಹೌ ಇಸ್ ದಟ್ ವರ್ಕಿಂಗ್ ಫಾರ್ ಯು? Do you see this as a way forward? Or you establish agot tanka hingiddo amel new caravan idre vartini illa varala anta house idu are ne heliranga ade nija establish agot tanka adalla andre doubt art anta alla but initially now extra effort aaklebek tappidalla actors ge oneno chance beku athwa eno background illa barbekare obviously now extra works alli involve aagbeku. ಬಟ್ ಅದು ನಾನು ಇನಿಷಿಯಲಿ ನಾನು ಮಾಡಿದ್ದು ಡೇಡವನ್ ಮುಸ್ತಫಾ ಆಗಲಿ ಅದಕ್ಕಿಂತ ಮುಂಚೆ ಪ್ರಾಜೆಕ್ಟ್ ವಿಚ್ ಇಸ್ ನಾಟ್ ರಿಲೀಸ್ ಅದರಲ್ಲಾಗಲಿ ಇನಿಷಿಯಲಿ ನಾನು ಅದೇ ಥಾಟಲ್ಲಿ ಮಾಡ್ಬೇಕು ಹೆಂಗೋ ಒಂದು ನುಗ್ಗಬೇಕು ಅಂತ. ಬಟ್ ಲೇಟರ್ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ದ ಪ್ರಾಸೆಸ್, ಇನ್ನೂ ಆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದಾಗಲಿ ಅಥವಾ ಒಂದೇನೋ ಕ್ರಿಯೇಟ್ ಮಾಡೋದಾಗಲಿ ಸಖತ್ ಮಜಾ ಇರ್ತಿತ್ತು ವಿತ್ ದ ಡೈರೆಕ್ಟರ್ ಆರ್ ವಿತ್ ಆ್ಯಸ್ ಅ ಟೀಮ್. ಸೊ ಅದಕ್ಕೋಸ್ಕರ ಡೇಡವಲ್ ಮುಸ್ತಫಾ ಅಲ್ಲಿ ಇನ್ವಾಲಂಟ್ರಿಲಿ ಎವ್ರಿಬಡಿ ವಾಸ್ ಇನ್ವಾಲ್ಡ್. ನಾನು ಒಬ್ಬನೇ ಅಲ್ಲ, ಎವ್ರಿ ಒನ್ ಇನ್ ದ ಟೀಮ್ ಇನ್ಕ್ಲೂಡಿಂಗ್ ಶಿಶಿರ್ ಮುಸ್ತಫಾ ಮಾಡಿದವನು ಅಥವಾ ಅಯ್ಯಂಗಾರಿ ಆದಿತ್ಯ ಆಶಿತ್ ನಾವೆಲ್ಲರೂ ಸೇರಿ ಮಾಡಿದ್ದು. ಅಂಡ್ ಯಾರು ಶಶಾಂಕ್ ಸರ್ ಬಂದು ನೀ ಬಂದು ಮಾಡಿ ಬೇಕು ಅಂತ ಏನು ಕೇಳಿಲ್ಲ. ಎಲ್ಲರೂ ಟೀಮಾಗಿ ಬೆಳೆದಾಗ ಟೀಮಾಗಿ ಗೆಲ್ಸಕ್ ಹೋದ್ರೆ ಇನ್ನೂ ವಿ ಎಂಜಾಯ್ ದ ಸಕ್ಸಸ್. ಸೊ ಅಲ್ಲಿನೂ ಮಜಾ ಇತ್ತು. ಫ್ಯಾಮಿಲಿ ಡ್ರಾಮಾ ಬಂದ್ಬಿಟ್ಟು ಇನ್ಫ್ಯಾಕ್ಟ್ ಆಫ್ಟರ್ ಡಿ ಡಿ ಎಂ ನಾನು ಕೇಳಿದ ಸ್ಕ್ರಿಪ್ಟ್ಸ್ ಆಗಲಿ ಅಥವಾ ನನಗೆ ಬಂದಿದ್ದ ಆಪರ್ಚುನಿಟೀಸ್ ಆಗಲಿ ಅಷ್ಟು ಇಂಪ್ರೆಸಿವ್ ಇರಲಿಲ್ಲ. ಸೊ ಇವಾಗ ನಾನೇ ಹೋಗಿ ಹುಡುಕ್ಬೇಕಿತ್ತು ಏನೋ ಒಂದು ನನಗೆ ನಾನು ಮಾಡ್ಕೋಬೇಕಿತ್ತು. ಅಂಡ್ ಅದೇ ಟೈಮಲ್ಲಿ ಐ ಹರ್ಡ್ ಆಕರ್ಷ್ ಇಸ್ ಲುಕಿಂಗ್ ಫಾರ್ ಲೈನ್ಸ್. ನನ್ನ ಥಾಟ್ ಪ್ರೊಸೆಸ್ ಹೆಂಗಿತ್ತಂದ್ರೆ ಫುಲ್ ಸ್ಕ್ರಿಪ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಓದಿ ಹಂಗೆ ಬೇಡ, ಬೌಂಡ್ ಸ್ಕ್ರಿಪ್ಟ್ಸ್ ಬೇಡ, ಐ ವಾಂಟ್ ಐಡಿಯಾಸ್. ಸೊ ಐಡಿಯಾಸ್ ಮೇಲೆ ವೀಲ್ ಸ್ಟಾರ್ಟ್ ವರ್ಕಿಂಗ್ ಟುಗೆದರ್ ಅಂತ. ಅದೇ ಟೈಮಲ್ಲಿ ಒನ್ ಆಫ್ ಮೈ ಮ್ಯೂಚುವಲ್ ಫ್ರೆಂಡ್ ಟೋಲ್ಡ್ ಆಕರ್ಷ್ ಇಸ್ ಟಯರ್ಡ್ ಆಫ್ ರೈಟಿಂಗ್ ಸ್ಕ್ರಿಪ್ಟ್ಸ್, ಫುಲ್ ಫುಲ್ ಬೌಂಡ್ ಸ್ಕ್ರಿಪ್ಟ್ಸ್ ಕೊಡೋದು, ಬರೆಯೋದು, ಪ್ರೊಡ್ಯೂಸರ್ಸ್ಗೆ ಕೊಡೋದು, ಆಕ್ಟರ್ಸ್ಗೆ ಕೊಡೋದು. ಅವರು ಒಂದಿಷ್ಟು ಗ್ರೀನ್ ಲೈಟ್ ಮಾಡೋಕ್ಕೆ ಒಂದು 1 ವರ್ಷ 2 ವರ್ಷ ತಗೋತಾರೆ. So he was also looking for someone who is ready to start, develop from an idea
ಅನ್ನೋದು. ಸೊ ಅಲ್ಲಿ ನಾವಿಬ್ರು ಸಿಂಕ್ ಆಗಿ ವಿ ಡಿಸ್ಕಸ್ಡ್ ಅರೌಂಡ್ 4-5 ಐಡಿಯಾಸ್. ಅದ್ಯಾವುದು ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ ಇಬ್ಬರಿಗೂ, ಬಟ್ ಇದು ಇಟ್ ವಾಸ್ ಜಸ್ಟ್ ಅ ಸ್ಮಾಲ್ ಚುಂಡು ಅಷ್ಟೇ. ಅಂದರೆ ಬರೀ ಒಂದು ಅಪ್ಪ ಒಂದಿಷ್ಟು ಮನಿ ಬಿಟ್ಟು ಹೋಗ್ತಾರೆ, ಇದನ್ನ ಮನೆಯವರೇ ಕದೀತಾರೆ ಅನ್ನೋದು ಒಂದು ಸಖತ್ ಕ್ವರ್ಕಿ ಲೈನ್ ಅಂತ ಅನಿಸ್ತು. ದೆನ್ ವಿ ಬೋತ್ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್, ಹೀ ರೋಟ್ ಇಟ್ ಕಂಟಿನ್ಯೂಸ್ಲಿ ಅಂಡ್ ಇಟ್ ಹ್ಯಾಪನ್. ಗ್ರೇಟ್ ಗ್ರೇಟ್. ಸೊ ಎನಿಬಡಿ ಕ್ಯಾನ್ ಆ್ಯಡ್ ಆನ್ ಟು ದಿಸ್ ಕ್ವಶನ್, ಏನಂದ್ರೆ ಆಸ್ ಯು ಆರ್ ಆಲ್ಸೋ ಇನ್ವಾಲ್ವ್ ಇನ್ ಮಾರ್ಕೆಟಿಂಗ್ ಅಂಡ್ ಯು ಹ್ಯಾಡ್ ಆಲ್ಸೋ ಡೈರೆಕ್ಟೆಡ್ ಅಂಡ್ ನೀವು ಡೈರೆಕ್ಟರ್ ಆಗಿರೋದ್ರಿಂದ, ಡು ಯು ಥಿಂಕ್ ಆಫ್ ಲೇಟ್ ದ ಹೋಲ್ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಇಸ್ ಗೆಟಿಂಗ್ ರೀಡಿಫೈನ್ಡ್? ಬಿಕಾಸ್ ಅರ್ಲಿಯರ್ ನೋಡಿದ್ರೆ ದ ಯೂಸ್ ಟು ಬಿ ಅ ಫಾರ್ಮ್ಯಾಟ್, ಮುಹೂರ್ತ ಮಾಡ್ತೀವಿ, ಅನೌನ್ಸ್ಮೆಂಟ್ ಮಾಡ್ತೀವಿ, ಪೋಸ್ಟ್ ಲಾಂಚ್ ಪ್ರೆಸ್ ಮೀಟ್, ಪ್ರೊಮೋ ಸಾಂಗ್, ಟ್ರೇಲರ್ಸ್ ಅಂಡ್ ಇನ್ ಬಿಟ್ವೀನ್ ಸಮ್ ಸೆಲೆಬ್ರಿಟಿ ಬೈಟ್ಸ್ ಅಂಡ್ ದೆನ್ ಪ್ರೀಮಿಯರ್ ಶೋಸ್ ಅಂಡ್ ರಿಲೀಸಸ್. ಬಟ್ ಯು ನೋ, ನೀವು ಡೇರ್ಡೆವಿಲ್ ಅಲ್ಲಿ ಯಾವುದು ಹರಿಶರಸು ಹೇಳ್ದಂಗೆ ಯಾವ ಪ್ರೆಸ್ ಮೀಟ್ ಮಾಡಿರಲಿಲ್ಲ ಟಿಲ್ ದ ರಿಲೀಸ್. ಅಂಡ್ ಈವನ್ ಇನ್ FD ಫ್ಯಾಮಿಲಿ ಡ್ರಾಮಾ ಯು ಡನ್ ಟ್ರೈಲರ್ ಆಗಿದೆ, ಸಾಂಗ್ ಆಗಿದೆ, ಪ್ರೊಮೋಸ್ ಆಗಿದೆ, ಬಟ್ ಸ್ಟಿಲ್ ದ ನೋ ಪ್ರೆಸ್ ಮೀಟ್ಸ್. ಬಟ್ ದ ಡಸನ್ ಮೀನ್ ದರ್ ಆರ್ ನೋ PR ಆಕ್ಟಿವಿಟೀಸ್. ಐವ್ ಸೀನ್ ಅ ಲಾಟ್ ಆಫ್ ಆರ್ಟಿಕಲ್ಸ್ ಆಫ್ ಕೋರ್ಸ್, ಬಟ್ ಹೌ ಡು ಯು ಆಲ್ ಸಿ ದ ಹೋಲ್ ಕಾನ್ಸೆಪ್ಟ್ ಆಫ್ ರೀಚಿಂಗ್ ಪೀಪಲ್ ಸ್ಟಾರ್ಟಿಂಗ್ ಫ್ರಮ್ ಎನಿವನ್? ಅದೇ ಜನ ಇವಾಗ ಸ್ಯಾಚುರೇಟ್ ಆಗ್ತಾ ಇದಾರೆ ಅಂತ ಅನ್ಸುತ್ತೆ. ಅಂದ್ರೆ ಇಫ್ ಯು ಗೋ ದ ಸ್ಟೀರಿಯೋಟಿಪಿಕಲ್ ವೇ, ಪೋಸ್ಟರ್ಸ್ ಆಗಲಿ, ಅದಕ್ಕೆ ಇದು ನಮ್ಮ ಪೋಸ್ಟರ್ಸ್ ಇಂದನು ವಿ ಆರ್ ಮೇಕಿಂಗ್ ಶೋರ್ ಏನೋ ಡಿಫ್ರೆಂಟ್ ಎಲಿಮೆಂಟ್ ಇರಬೇಕು. ಅದಕ್ಕೆ ಕಾರ್ಟೂನ್ ಅನ್ನೋದು ಒಂದು ಟೀಮ್ ಇಟ್ಕೊಂಡ್ವಿ. ಸೊ ಇದು ಒಂಥರ ಸರ್ವೈವಲ್ ಗೇಮ್ ಅನ್ಸುತ್ತೆ. ಆದಷ್ಟು ನಾವು ಇನೋವೇಟಿವ್ ಆಗಿ ಬರ್ತಾ ಇದ್ರೆ ಮಾತ್ರ ನಮ್ಗೆ ಟ್ರಾಕ್ಷನ್ ಸಿಗೋದು. ಅಂಡ್ ನೀವ್ ಹೇಳ್ದಂಗೆ ಮಾರ್ಕೆಟಿಂಗ್ ಡೆಫಿನೆಟ್ಲಿ ಚೇಂಜ್ ಆಗ್ತಿದೆ ಅಂಡ್ ಆಗ್ಲೇಬೇಕು ಅಂತ ನನ್ನ ಅನ್ಸಿಕೆ. ಯಾಕೆಂದ್ರೆ ಇನ್ಫ್ಯಾಕ್ಟ್ ಆಲ್ ದ ಪೋಸ್ಟರ್ ಸ್ಟಫ್, ಫೋಟೋಸ್ ದೇರ್ ಆರ್ ಪ್ರೆಸ್ ಮೀಟ್ ಸ್ಟಫ್, ಅದು ಜನಕ್ಕೆ ಅದೇ ಸ್ಯಾಚುರೇಟ್ ಆಗ್ತಿದೆ. ಅಂಡ್ ಇವನ್ ದ ಸೆಲೆಬ್ರಿಟಿ ಇಂಟರ್ವ್ಯೂಸ್ ಆಫ್ಟರ್ ಅ ಪ್ರೀಮಿಯರ್ ಶೋ ಬಿಫೋರ್ ಬೈಟ್ ಕೊಡೋದಲ್ಲ, ಪೀಪಲ್ ನೋ ಇಟ್ ಇಸ್ ನಾಟ್ ವರ್ಕಿಂಗ್. ಅಂದ್ರೆ ಅದೆಲ್ಲ ಸುಮ್ನೆ ತಗೋತಾರೆ, ಹಿಂಗೆ ಒಂದು ಗುಡ್ ವಿಲ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ಆನ್ ದ ರಿಯಾಲಿಟಿ ಒಂದಿಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಇಂದ ಅದು ಇದು ಮಾಡಿದ್ದಾರೆ. ಸೊ ನಮ್ದು ಪರ್ಟಿಕ್ಯುಲರ್ಲಿ ಫ್ಯಾಮಿಲಿ ಡ್ರಾಮಾ ತಗೊಂಡ್ರೆ ಫಸ್ಟ್ ಇಂದ ನಾವು ಬಿಟ್ಕೊಂಬಂದಿರೋ ಪೋಸ್ಟರ್ಸ್ ಇಂದ, ಪ್ರೋಮೋ ವಿಡಿಯೋಸ್ ಇಂದ, ಸಾಂಗ್ ಇಂದ, ವಿ ಆರ್ ಸೆಲ್ಲಿಂಗ್ ದ ಸ್ಟೋರಿ ಅಂಡ್ ದ ಟ್ರೀಟ್ಮೆಂಟ್ ಅಂಡ್ ದ ಸ್ಟೈಲ್ ಆಫ್ ದ ಫಿಲ್ಮ್. ಸೊ ಇವಾಗ ಒಂದು ರೆಟ್ರೋ ಅನ್ನೋದು ಸೆಲ್ ಮಾಡ್ತೀವಿ. ಸೊ ನಮ್ಮ ಟ್ರೇಲರ್ ನೋಡಿದ್ರೆ ಅದೇ ತರ ಮ್ಯೂಸಿಕ್ಯಾಲಿಟಿ ಇರುತ್ತೆ, ಅದೇ ತರ ಕಟ್ಸ್ ಇರುತ್ತೆ. ಸೊ ಅಂಡ್ ಇವಾಗ ನಮ್ಮ ಸಾಂಗ್ ನೋಡಿದ್ರೆ ಈ ಕ್ಯಾರೆಕ್ಟರ್ಸ್ ಯಾರು, ಈ ಕ್ಯಾರೆಕ್ಟರ್ಸ್ ಎಷ್ಟು ಫೂಲಿಶ್ ಆಗಿ ಬಿಹೇವ್ ಮಾಡುತ್ತೆ. ನಮ್ಮ ಪ್ರಮೋಷನಲ್ ಸಾಂಗ್ ನೋಡಿದ್ರೆ ಅದರಲ್ಲಿ ವೆಪನ್ಸ್ ಎಲ್ಲ ಎಲ್ಲರಿಗೂ ಕಾಣುತ್ತಾರೆ, ಎಲ್ಲರೂ ಇಟ್ಬಿಟ್ಟಿರ್ತಾರೆ, ಅದನ್ನ ತಗೊಂಡು ಯಾರನ್ನು ಸಾಯಿಸ್ಬೇಕು ಅಂತ ಹೇಳ್ಕೊಂಡಿರ್ತಾರೆ. ಟೆಕ್ನಿಕಲಿ ಅದೆಷ್ಟು ಫೂಲಿಶ್ ಕೆಲಸ, ರಿಯಲ್ ಲೈಫಲ್ಲಿ ಹಂಗೆ ಇಟ್ಟು ಸಾಯಿಸಕ್ ಆಗಲ್ಲ. ಬಟ್ ಈ ಡಾರ್ಕ್ ಕಾಮಿಡಿ ಆಗಿರೋದ್ರಿಂದ ಫಿಲಮ್ ಅಲ್ಲೂ ಈ ತರ ಒಂದು ಫೂಲಿಶ್ ಜರ್ನಿ ಇರುತ್ತೆ ಅನ್ನೋದು ಸಬ್ ಕಾನ್ಶಿಯಸ್ಲಿ ವಿ ಆರ್ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ತಿದೀವಿ. ಅಂಡ್ ಐ ಪರ್ಸನಲ್ ಫೀಲ್ ಅದೇ ಈ ತರ ನಾವು ವಾಟ್ ದ ಫಿಲಮ್ ಇಸ್ ಅನ್ನೋದು ಆಡಿಯನ್ಸ್ ಗೆ ಮುಂಚೆಯಿಂದ ನಾವು ಹೇಳ್ಕೊಂಡು ಹೋಗೋದು ಇಂಪಾರ್ಟೆಂಟ್, ರಾದರ್ ದನ್ ಜಸ್ಟ್ ಮಾರ್ಕೆಟಿಂಗ್ ಆರ್ ಲೆಟಿಂಗ್ ಲಾಟ್ ಆಫ್ ಪೀಪಲ್ ನೋ ದಟ್ ದ ಎಕ್ಸಿಸ್ಟೆನ್ಸ್ ಆಫ್ ದಿಸ್ ಫಿಲಮ್ ಹೇಳೋದಕ್ಕಿಂತ ಏನ್ ಈ ಫಿಲಮು ಯಾಕೆ ಇದು ನೀವು ನೋಡ್ಬೇಕು ಅನ್ನೋದನ್ನ ಸೆಲ್ ಮಾಡ್ಬೇಕಂತ ನನ್ನ ಅನ್ಸಿಕೆ. ಬೇಸಿಕಲಿ ವೈಬ್ ಅಂದ್ರೆ ಎಲ್ಲ ಫಿಲ್ಮ್ದು ಸೇಮ್ ವೈಬ್ ಇದ್ರೆ ಆಡಿಯನ್ಸ್ ಕನ್ಫ್ಯೂಸ್ ಆಗ್ಬಿಡ್ತಾರೆ ಯಾವ ಫಿಲ್ಮ್ ನೋಡ್ಬೇಕಂತ. ಸೊ ಒಂದ್ ಫಿಲ್ಮ್ದು ಒಂದ್ ಪರ್ಟಿಕ್ಯುಲರ್ ವೈಬ್ನ ನಾವು ಸೆಲ್ ಮಾಡಿದ್ರೆ, ಈಗ ನಾನು ನೋಡಿರೋ ಫಿಲ್ಮ್ಸ್ ಥಿಯೇಟರ್ ಆದರೂ ನನಗೆ ಆ ಫಿಲ್ಮ್ದು ವೈಬ್ ಇಷ್ಟ ಆಗುತ್ತೆ ಅವ್ರ ಮಾರ್ಕೆಟಿಂಗ್ ಅಥವಾ ಟ್ರೇಲರಿಂದ, ಸೊ ಅದಕ್ಕೆ ಐ ಗೋ ಇನ್. ಸೊ ಆ್ಯಂಡ್ ಆಲ್ಸೋ ಟ್ರೇಲರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮಾರ್ಕೆಟಿಂಗ್. ಅದನ್ನ ರೀಸೆಂಟ್ಲಿ ತುಂಬ ಜನ ಐ ಥಿಂಕ್ ದೇ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಅನ್ಸುತ್ತೆ. ಒಳ್ಳೆ ಟ್ರೇಲರ್ ಕಟ್ ಮಾಡಿದ್ರೆ ದಟ್ ಈಸ್ 50% ಆಫ್ ಯುವರ್ ಮಾರ್ಕೆಟಿಂಗ್ ಇಸ್ ದಟ್. ಸೊ ಅದಕ್ಕೆ ನಾವು ಟ್ರೇಲರ್ ಕಟ್ ತುಂಬ ಟೈಮ್ ತೊಗೊಂಡು ವಿ ರಿಲೀಸ್ ಇಟ್ ಲೈಕ್ 2 months ಬ್ಯಾಕ್, ಇನ್ನೊಂದು ಟ್ರೇಲರು ಬರ್ತಿದೆ. ಸೊ ಆ ವೈಬ್ನ ಸೆಲ್ ಮಾಡೋದು ಇಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅಂದರೆ ಈಗ ಬಟ್ ವೆನ್ ಯು ಸೇ ವೈಬ್, ಐ ಸಾರಿ ಟು ಇಂಟರಪ್ಟ್, ಇವಾಗ ನಾನು ಅಬ್ಸರ್ವ್ ಮಾಡಿರೋಂಗೆ ಒಂದು ಎಲಿಮೆಂಟ್ ಇರುತ್ತೆ. ಫಾರ್ ಇನ್ಸ್ಟೆನ್ಸ್ ಫಾರ್ DDM ದಟ್ ಫ್ಯಾಕ್ಟರ್, ದಟ್ ಒನ್ ಫ್ಯಾಕ್ಟರ್ ದಟ್ ಡ್ರೋ ಮೀ ವಾಸ್ ತೇಜಸ್ವಿ ಅವ್ರ ಕತೆ. That was more than enough for me to come and watch. And for Aachar, for me, it was the nostalgic element. And then I had a lot of surprises. And Hostel, it was more about the madness that they sold. Aachar, what is that one factor that you're trying to sell? It is quirky and it is dark humor. Andre nam promo videos nodidru, we are talking about Yadon's, andre Veeresh anta on character, our promo video nodidre, he's talking about killing something. And in a very humorous way.
ಈ ವೈಬ್ ಏನಿದೆ ಅಂದರೆ ಲಾಫಿಂಗ್ ಅಟ್ ಸೀರಿಯಸ್ ಸಿಚುವೇಶನ್ಸ್, ದಟ್ ಈಸ್ ದ ಹೋಲ್ ವೈಬ್ ಆಫ್ ದ ಫಿಲ್ಮ್. ಸೊ ಅದನ್ನ ಸೆಲ್ ಮಾಡ್ತೀವಿ. ಈಗ ರೆಟ್ರೋ ಮ್ಯೂಸಿಕ್ ನಾವು ತೊಗೊಂಡಿರೋದು ಏನಂತಂದ್ರೆ, ಈಗ ನಾವು ಎಷ್ಟೊಂದು ರೆಟ್ರೋ ಫಿಲ್ಮ್ಸ್ನ ಸೀರಿಯಸ್ ಸ್ಟಫ್ ಏನು ನೋಡಿದ್ದೀವಿ ನಾವು ಮ್ಯೂಸಿಕ್ ಬರೋದು, ಇಟ್ ಈಸ್ ಕಮಿಂಗ್ ದಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಸ್ ಕಮಿಂಗ್ ಆನ್ ಅ ಹಿಲೇರಿಯಸ್ ಸಿಚುವೇಶನ್. ಸೊ ನೀವು ರೆಟ್ರೋ ಫಿಲ್ಮ್ ನೋಡಿದರೆ ನಿಮ್ಗೆ ಹ್ಯೂಮರ್ ಜಾಸ್ತಿ ಹಿಟ್ ಆಗುತ್ತೆ. ಸೊ ಆ ಮ್ಯೂಸಿಕ್ ನಿಮ್ಗೆ ತಲೆ ಬಿದ್ದರೆ, ಸೊ ಇಟ್ ಈಸ್ ದಟ್ ವೈಬ್ ಆಫ್ ಬೀಯಿಂಗ್ ಕೋಕಿ, ದಟ್ ಈಸ್ ದ ಮೇಜರ್ ಥಿಂಗ್. ಓಕೆ. ಆ್ಯಂಡ್ ಡಾರ್ಕ್ ಹ್ಯೂಮರ್ ಇಸ್ ಅ ಜಾನರ್ ಅಷ್ಟೆ. ಆಸಮ್. ಸೊ ಸಿಂಧು, ಹೌ ಡು ಯು ಲುಕ್ ಅಟ್ ದಟ್? ಐ ಥಿಂಕ್ ಸಖತ್ ಕಷ್ಟ ಸಿಚುವೇಶನ್ ಅಲ್ಲಿ ಇದೀವಿ, ಯಾಕೆಂದ್ರೆ ಅವ್ರು ಹೇಳ್ದಂಗೆ ಮಾರ್ಕೆಟ್ ಇಸ್ ಸೋ ಸ್ಯಾಚುರೇಟೆಡ್, ಅಂದ್ರೆ ಎಷ್ಟು ಫಿಲ್ಮ್ಸ್ ರಿಲೀಸ್ ಆಗ್ತಿದೆ, ಎಷ್ಟು ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಆಗ್ತಿದೆ. ರಿಯಲಿ ಒಂದು ಫೈಟ್ ಆಗ್ತಾ ಇದೆ ಇವಾಗ ಸ್ಪೇಸ್ಗೆ, ಆಡಿಯನ್ಸ್ಗೆ ಬಂದು ನೋಡಿ ನಮ್ಮ ಚಿತ್ರನ ಅನ್ನೋದು. ಆ್ಯಂಡ್ ಬಟ್ ಐ ಫುಲ್ಲಿ ಟ್ರಸ್ಟ್ ಅಭಯ್ ಆನ್ ದಿಸ್ ಅಟ್ ಲೀಸ್ಟ್, ಬಿಕಾಸ್ ಅವ್ರು ಡಿ ಡಿ ಎಂನಲ್ಲಿ ಹಿಸ್ ಡನ್ ಸಚ್ ಎ ಗ್ರೇಟ್ ಜಾಬ್. ಆ್ಯಂಡ್ ನಾನು ಹಿಂದೆ ನೋಡಿದಾಗ ಆಚಾರ್ಯನ್ಕೋ ಸ್ವಲ್ಪ ಸುಲಭ ಅನಿಸ್ತು, ಯಾಕೆಂದ್ರೆ ವಿ ಹ್ಯಾಡ್ ಟಿ ಆರ್ ಕೆ ಪ್ರೊಡಕ್ಷನ್ಸ್, ಎಷ್ಟು ಒಳ್ಳೆ ಪ್ರೊಡಕ್ಷನ್ ಹೌಸ್ ಬ್ಯಾಕಿಂಗ್ ಆಸ್. ಸೊ ಅಲ್ಲಿ ಐ ಥಿಂಕ್ ಅವ್ರ ಗುಡ್ ವಿಲ್ ಇಂದಾನೇ ನಾವೆಷ್ಟೋ ಮಾರ್ಕೆಟ್ ಮಾಡೋದಕ್ಕೆ ಈಸಿಯಾಗಿ ಅಂತ ನನ್ಗೆ ಅನಿಸ್ತು. ಸೊ ಈ ಥರ ಒಂದು ಪ್ರಾಜೆಕ್ಟ್ನ ಹೊಸಬ್ರು ಮಾಡಿದಾಗ ಅದನ್ನ ಗ್ರೌಂಡ್ ಅಪ್ ಅಲ್ಲಿಂದ ಬಿಲ್ಡ್ ಮಾಡೋದು, ಆ ಒಂದು ಸ್ಟ್ರಾಟಜಿನ ಅಥವಾ ಆಡಿಯನ್ಸ್ ಅಂತ ತಗೊಂಡೋಗೋದು, ರಿಯಲಿ ಲಾಟ್ಸ್ ಆಫ್ ರೆಸ್ಪೆಕ್ಟ್ ಟು ದ ಟೀಮ್. ಆಸಮ್. ಅಂಡ್ ಅನದರ್ ಟಾಪಿಕ್ ಐ ವಾಂಟೆಡ್ ಟು ಟಚ್ ಬೇಸ್ ಅಪಾನ್, ಅಸ್ ಯು ನೋ I've been talking to a lot of filmmakers for podcasts and our film club, you know, we do meet and greet sessions. So, the concept of casting, we all are aware. But naan hosda kelthirodu the concept of strategic casting. So, sumar filmmakers hatra kelidde anandre, see, the at the least common denominator is patra kyur hondbeku. That is, everybody will agree upon that. But apart from that, there are a lot of other criteria that I've been observing. For instance, you know, our social media presence hegide, our guest followers here, that has been a criteria. And our network hegide, our yaradru presenters friends yara, illa our yaradru production houses ಅಲ್ಲಿ ವಿಸಿಬಿಲಿಟಿ ಇದೆಯಾ. ಸೊ ದರ್ ಕನ್ಸಿಡರಿಂಗ್ ಅ ಲಾಟ್ ಆಫ್ ಪ್ಯಾರಾಮೀಟರ್ಸ್ ಬಿಫೋರ್ ಯು ನೋ ಶಾರ್ಟ್ ಲಿಸ್ಟಿಂಗ್. ಸೊ ವಾಟ್ ವಾಸ್ ಯುವರ್ ಥಾಟ್ಸ್ ಆನ್ ದಿಸ್? ಡಿಡ್ ಯು ಥಿಂಕ್ ಅಬೌಟ್ ಆಲ್ ದಿಸ್? ಬಿಕಾಸ್ ಯುವರ್ ಫಿಲ್ಮ್ ಯು ನೋ ಇಟ್ಸ್ ನೀಟ್ಲಿ ಫಾರ್ಮ್ಡ್ ಅಂತ ಒಂದು ಓವರ್ ವ್ಯೂ ಅನ್ನಿಸ್ತಿದೆ. ಇಲ್ಲ, ಆ ಥರ ಏನೂ ಇರಲಿಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ಆ್ಯಕ್ಚುಲಿ ನಾನು ಒಂದು ಡಾಕ್ಯುಮೆಂಟ್ರಿ ಶೂಟ್ ಮಾಡ್ತಿದ್ದೆ, ಅವಾಗ ಐ ಮೆಟ್ ಹರ್. ಓಕೆ. ಸೊ ಆ ಡಾಕ್ಯುಮೆಂಟ್ರಿಂದ ವಿ ಮೆಟ್. ಅದಾದಮೇಲೆ ನಾನು ಸ್ಕ್ರಿಪ್ಟ್ ಅವ್ರಿಗೆ ಶೇರ್ ಮಾಡಿದ್ದೆ ಒಂದು ಸ್ಮಾಲ್ ರೋಲ್ಗೆ. And she read the script and she's like, she's interested in the sister's character. So adike she got casted like that. Yeah, he offered me a cameo. Yeah. And I said, nannu doddad beku. Amale Purna avaru agirbodu, avaru DDA munche kelsa madidru, he knew. So Ananya jothe I have done short films before. Siri avaru jothe na innond film madbekitta, adagirilla. So she is there in this. ರೇಖಾ ಮ್ಯಾಮ್ ಜೊತೆ ನಾನು ಇನ್ನೊಂದು ಫಿಲ್ಮಲ್ಲಿ ಕೆಲಸ ಮಾಡಿದ್ದೆ. ಸೊ ದಟ್ಸ್ ಹೌ ಶಿ ಕೇಮ್ ಹಿಯರ್. ಆ್ಯಂಡ್ ರೆಸ್ಟ್ ಆಫ್ ದ ಕಾಸ್ಟ್, ಈಗ ಆಶಿತ್ ಆಗಿರ್ಬೋದು, ಬೇರೆ ಎಲ್ಲರೂ ಆಗಿರ್ಬೋದು, ನಾನು ಅವ್ರ ಜೊತೆ ಶಾರ್ಟ್ ಫಿಲ್ಮ್ಸಲ್ಲಿ ಅಥವಾ ಬೇರೆ ಯಾವ್ದಾದ್ರು ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿರೋದು. ಸೊ ಇಟ್ ಈಸ್ ನಾಟ್ ಸ್ಟ್ರಾಟಜಿಕ್ ಆಗಿ ಏನು ಕಾಸ್ಟ್ ಮಾಡಿಲ್ಲ, ಅಂದರೆ ನಮ್ಗೆ ಏನು ರೋಲಿಗೆ ಯಾರು ಬೇಕಿತ್ತು ಅಷ್ಟೇ. ವೈಲ್ ಮೇಕಿಂಗ್ ಇಟ್ ವಿ ನೆವರ್ ಥಾಟ್ ಆಫ್ ಮಾರ್ಕೆಟಿಂಗ್, ಇಟ್ ವಾಸ್ ಪ್ಯೂರ್ಲಿ ಫಿಲ್ಮ್ಗೆ ಏನು ಬೇಕು ಅನ್ನೋದು. ಓನ್ಲಿ ಆಫ್ಟರ್ ಮಾಡಿದ್ಮೇಲೆ ವಿ ಸ್ಟಾರ್ಟೆಡ್ ಥಿಂಕಿಂಗ್ ಆಫ್ ಮಾರ್ಕೆಟಿಂಗ್. ಓಕೆ. ಯಾ, ಅಟ್ಲೀಸ್ಟ್ ಫ್ರಮ್ ಡೈರೆಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ. ಓಕೆ. ಯಾ. But do you think it's okay to, you know? Andre, it is, depends on people. Andre, our subjective. Subjective. Okay. But nanige athara kelsa madakke agala. Because na pratiyobrudu screen test madidre na. Before we cast them. So screen test madi adu work aagtide andre maatra na cast madirodu. Sumne avrige avaru known anta sumne tagobandu direct set ik karkondu hogidella illa. So I personally don't feel that will work for me. But ಕೆಲವೊಬ್ಬರಿಗೆ ವರ್ಕ್ ಆಗುತ್ತೆ ಅಂದ್ರೆ ಇಟ್ ಇಸ್ ಲೆಫ್ಟ್ ಟು ದೆಮ್ ದಟ್ ಪಾಯಿಂಟ್ ಆಫ್ ವ್ಯೂ. ಯಾ, ಇಫ್ ದೇ ಟಿಕ್ ಆಲ್ ದಿ ಬಾಕ್ಸಸ್, ಆರ್ ದೇ ಆ ಗುಡ್ ಆಕ್ಟರ್, ಇಫ್ ದೇ ಪಾತ್ರ ಹೊಂದುತ್ತಿದ್ರೆ ಆಗುತ್ತೆ, ಅಂಡ್ ದೇ ಹ್ಯಾವ್ ಫಾಲೋಯಿಂಗ್ ಅಂತ, ಅಂಡ್ ಇಫ್ ದೇ ಕಮಿಂಗ್ ದಟ್ಸ್ ಅ ಬೋನಸ್. ಯಾ ಯಾ, ಆಡ್ ಆನ್ ತರ. ಓಕೆ. ಇಫ್ ಯು ಈ ಒಂದು ಬಿಸ್ನೆಸ್ ಅಲ್ಲ ಎನಿ ಬಿಸ್ನೆಸ್ ನಾವು ತಗೊಂಡ್ರು, ಅವ್ರ ನೆಟ್ವರ್ಕ್ ಹೆಂಗಿದೆ, ಅವರು ಹೆಂಗ್ ಕೆಲಸ ಮಾಡ್ತಾರೆ ಅನ್ನೋದು ನೋಡಿದ್ಮೇಲೆ, ಇವಾಗ ಕಾರ್ಪೊರೇಟ್ಸ್ ಆಗಲಿ ಅಥವಾ ಎನಿ ಹಾರ್ಡ್ವೇರ್ ಶಾಪ್ ಅವ್ರನ್ನ ಆಗ್ಲೂ ಅದನ್ನೇ ಮಾಡೋದು. ಸೊ ಐ ಥಿಂಕ್ ಇಟ್ ಇಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಗೇಮ್ ಬಿಸ್ನೆಸ್ ಅಂತ ಬಂದಾಗ. ಬಟ್ ಈ ಫಿಲಮ್ ಗೆ ತುಂಬಾ ಟ್ರೂ ಆಗಿ ತುಂಬಾ, ಸೋ ಇಟ್ ಆಲ್ ಆರ್ಗಾನಿಕಲಿ ಹ್ಯಾಪನ್ಡ್. ಯಾ, ಇನ್ಕ್ಲೂಡಿಂಗ್ ಆಶಿತ್. ಆಶಿತ್ ಒಂದ್ ಜೊತೆ ಆಲ್ಮೋಸ್ಟ್ ಒಂದ್ ಫಿಲಮ್ ಮಾಡಿದಾನೆ, ಒಂದು ಟೂ ಶಾರ್ಟ್ ಫಿಲಮ್ಸ್ ಮಾಡಿದಾನೆ. ಈವನ್ ಹಿ ಹ್ಯಾಡ್ ಟು ಟೆಸ್ಟ್ ಶೂಟ್ ಫಾರ್ ದ ಕ್ಯಾರೆಕ್ಟರ್. ಓಕೆ ಓಕೆ. ಅಂದ್ರೆ ಐ ನೋ ಆಶಿತ್ ಫ್ರಮ್ 7 ಇಯರ್ಸ್, ಹಿ ಇಸ್ ಮೈ ಫ್ರೆಂಡ್. ಬಟ್ ಅಂದ್ರು ಆ ಕ್ಯಾರೆಕ್ಟರ್ ಗೆ ಸ್ಕ್ರೀನ್ ಟೆಸ್ಟ್ ಮಾಡಲೇಬೇಕಿತ್ತು. ಸುಮ್ಮನೆ ಗೊತ್ತು ಅಂತ ಹಾಕೊಂಡಿದ್ದಂತ ಇವೆ.
Okay. Yeah. As a director, Nanning, you know, when you talk about referencing or when you talk about admiring someone's work, you know, Nelson has always been to dark comedy genres and Parasite, Kate Hantadali, you know, from a story point of view, I could draw references. So, were you actually influenced or referenced these films for your project? And Bari Bekar organically it went there. And now maataadkondidvi, oh, this is looking like Parasite. Anta. But only one element of it. After that, we are like, it's fine. Andre, in now, we have not lifted something from there. It, one element is similar. And Parasite is a film that I really like. So, adide. And dark comedy gu tumba reference galittu namge. India dal bandre Nelson the Kelvin films. Like earlier films, Doctor and adrakinda Kolama hokkida. And Sriram Raghavan avrdu Andhadhun adu ondu. Ad bitre Coen Brothers films Hollywood alli. All those were little references. Andre, how to treat a scene, not in terms of plotting. Okay. Referencing is only now tagondrathu ಟ್ರೀಟ್ಮೆಂಟ್ ಹೆಂಗೆ ಮಾಡಬೇಕು ಅಂತ ಅಂದರೆ ಶಾರ್ಟ್ ಕಂಪೋಸಿಷನ್ ಆಗಲಿ ಸೀನ್ನ ಕನ್ಸ್ಟ್ರಕ್ಟ್ ಮಾಡೋ ರೀತಿ ಆಗಲಿ ಅದು ಮಾತ್ರ ನಾವು ರೆಫರೆನ್ಸ್ ಮಾಡಿದ್ದೀವಿ ಕಥೆಯನ್ನು ರೆಫರೆನ್ಸ್ ಮಾಡಿಲ್ಲ ಸೊ ದಟ್ ಈಸ್ ಆ್ಯಂಡ್ ರೆಫರೆನ್ಸಸ್ ಈಸ್ ನಾಟ್ ಅ ಪ್ರಾಬ್ಲಮ್ ಅನ್ಸುತ್ತೆ ಇಂಡಸ್ಟ್ರಿಯಲ್ ಪೀಪಲ್ ಟೇಕ್ ಒಫೆನ್ಸ್ ರೆಫರೆನ್ಸಿಂಗ್ ಅಂತ ರೆಫರೆನ್ಸಿಂಗ್ ಇಸ್ ನಾಟ್ ಅ ಪ್ರಾಬ್ಲಮ್ ಸಬ್ ಕಾನ್ಷಿಯಸ್ಲಿ ನೀವು ಒಂದು ರೆಫರೆನ್ಸ್ ಇದ್ದೇ ಇರುತ್ತೆ ನಿಮಗೆ ಮಾಡ್ಬೇಕಾದ್ರೆ ಬಟ್ ಯು ಆಲ್ಸೋ ಎಕ್ಸ್ಟೆಂಡ್ ರೆಫರೆನ್ಸಿಂಗ್ ಟು ಯು ನೋ ಲೆಟ್ಸ್ ಎ ಶಾರ್ಟ್ ಕಂಪೋಸಿಷನ್ ಇವಾಗ ಒಂದು ಶಾರ್ಟ್ ಹೇಳ್ತಾ ಡಿ ಓಪಿಗೆ ಈ ತರ ಬೇಕು ಗುರು ಅಂತ ಏನಾದ್ರು ಹೇಳೋ ಸಿನಾರಿಯೋ ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ಗೆ ನನಗೆ ಈ ತರ ಬೇಕು ಅನ್ನೋದು ಇಸ್ ಇಟ್ ದಟ್ಸ್ ಹೌ ಯು ವರ್ಕ್ ದಟ್ಸ್ ಹೌ ವಿ ವರ್ಕ್ ಸಿನಿಮಾಟೋಗ್ರಾಫರ್ ಜೊತೆ ಸಿದ್ಧಾರ್ಥ್ ಜೊತೆ ವಿ ಹ್ಯಾಡ್ ಕಂಪ್ಲೀಟ್ ಸ್ಟೋರಿ ಬೋರ್ಡ್ ಆಫ್ ಪ್ರತಿಯೊಂದು ಶಾರ್ಟ್ ಆಲ್ರೆಡಿ ಡಿಸೈಡ್ ಆಗಿತ್ತು ಆ್ಯಂಡ್ ವಿ ಹ್ಯಾವ್ ಮೋಸ್ಟ್ಲಿ ಸ್ಟಕ್ ಟು ದಟ್ ಓನ್ಲಿ ಆ್ಯಂಡ್ ಎಲ್ಲದಕ್ಕೂ ವಿ ಹ್ಯಾಡ್ ಕೆಲವೊಂದು ನಮ್ಗೆ ವಿಜುವಲೈಸ್ ನಮ್ಗೆ ಆಗ್ತಿದೆ ಅಂದರೆ ನಾವು ರೆಫರೆನ್ಸ್ಗೆ ಹೋಗ್ತಿರ್ಲಿಲ್ಲ ಅಂದ್ರೆ ವಿಜುವಲೈಸ್ ಆಗ್ತಿದೆ ನನಗೆ ಕಮ್ಯುನಿಕೇಟ್ ಮಾಡೋಕೆ ಕಷ್ಟ ಆಗ್ತಿದೆ ಅಂದಾಗ ವಿ ನೀಡ್ ಅ ರೆಫರೆನ್ಸ್ ಗಾಟ್ ಇಟ್ ಸೊ ಆವಾಗ ವಿ ಹ್ಯಾವ್ ಗಾನ್ ಟು ರೆಫರೆನ್ಸಿಂಗ್ ಮ್ಯೂಸಿಕಲ್ಲೂ ಅಷ್ಟೇ ಮ್ಯೂಸಿಕಲ್ಲಿ ನಾನು ಕೆಲವೊಂದು ಫಿಲ್ಮ್ಗಳದ್ದು ನೀವು ಫಿಲ್ಮಲ್ಲೂ ನೋಡ್ತಿರೋ ಒಂದು ರೆಫರೆನ್ಸ್ ಮಾಡಿರೋದು ಇಸ್ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಫಿಲ್ಮ್ ಸೊ ಅದರದ್ದು ಕೆಲವೊಂದು ಮೂಮೆಂಟ್ಸ್ ಇನ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅದೆಲ್ಲ ರೆಫರೆನ್ಸ್ ಮಾಡಿದ್ದೀವಿ ಸೊ ಆ ಥರ ಒಂದಿಷ್ಟು ರೆಫರೆನ್ಸ್ಗಳಿದೆ ಮ್ಯೂಸಿಕಲ್ಲೂ ಇದೆ ಸಿನಿಮಾಟೋಗ್ರಫಿಯಲ್ಲೂ ಇದೆ ಪೋಸ್ಟರ್ಸ್ ಅಲ್ಲೂ ಇದೆ ಸೊ ಅಂಡ್ ಇಟ್ಸ್ ಅ ಗುಡ್ ಥಿಂಗ್ ಅಂತ ಅನ್ಸುತ್ತೆ ಇಟ್ ಇಸ್ ನಾಟ್ ಅ ಬ್ಯಾಡ್ ಥಿಂಗ್ ಅನ್ಲೆಸ್ ಯು ಆರ್ ಕಾಪಿ ಮಾಡುವಾಗ ಲಿಫ್ಟಿಂಗ್ ಇಟ್ ಫ್ರಮ್ ಸಮ್ವೇರ್ ಸೊ ಯು ಅಗ್ರಿ ವಿತ್ ದಿಸ್ ಇಂದು ಮೋರ್ ಆರ್ ಲೆಸ್ ರೆಫರೆನ್ಸ್ ಯು ಶುಡ್ನ್ಟ್ ಪ್ಲೇಜರೈಸ್ ಎನಿಬಡೀಸ್ ವರ್ಕ್ ದಟ್ಸ್ ಆಲ್ವೇಸ್ ದೇರ್ ಅದು ಅಂಡ್ ಸಿ ಸ್ಟೋರೀಸ್ ನಲ್ಲೂ ದೇರ್ ಆರ್ ಸೋ ಮೆನಿ ಜಾನರ್ಸ್ ಅಂಡ್ ಸೋ ಮೆನಿ ಸ್ಟೋರೀಸ್ ಎಲ್ಲದನ್ನ ಆಲ್ರೆಡಿ ಹೇಳಾಗಿದೆ ಇವಾಗ ನೀವು ಅದನ್ನ ಹೇಗೆ ಹೇಳ್ತೀರಾ ಹೊಸದಾಗೆ ಅದು ದಟ್ ಇಸ್ ಅ ರಿಯಲ್ ಚಾಲೆಂಜ್ ಸೊ ಈ ಎಸ್ ಅಂಡರ್ ಡಾಗ್ ಫ್ಯಾಮಿಲಿ ಡಿಸ್ಫಂಕ್ಷನಲ್ ಫ್ಯಾಮಿಲಿ ಎಷ್ಟು ಸ್ಟೋರೀಸ್ ಅಲ್ಲಿ ನೋಡಿರ್ತೀವಿ ಬಟ್ ಇವ್ರು ಹೆಂಗೆ ಟ್ರೀಟ್ಮೆಂಟ್ ಅದನ್ನ ಹೇಗೆ ಮಾಡ್ತಾರೆ ಅನ್ನೋದು ಅದು ಅವ್ರ ಸ್ಪೆಷಲಿಟಿ ಸೊ ದಟ್ ಇಸ್ ಗೋಯಿಂಗ್ ಟು ಆಲ್ವೇಸ್ ಬಿ ನ್ಯೂ ಸೊ ಎವ್ರಿ ಫಿಲ್ಮ್ ಮೇಕರ್ ಅವ್ರದ್ದೊಂದು ಸಿಗ್ನೇಚರ್ ತರ್ತಾರೆ ಸ್ಟೋರಿಗೆ ಅಂಡ್ ದಟ್ ಸ್ಟೋರಿ ಯೂಶಲಿ ವಿಲ್ ಬಿ ಸಮ್ ವಾಟ್ ನಿಮ್ಗೆ ಎಲ್ಲೋ ಇದನ್ನ ಎಲ್ಲೋ ಕೇಳ್ದಂಗಿದೆ ಅಥವಾ ಆ ಲೈನಿಗೆ ನೀವು ಹೇಳ್ದಂಗೆ ಆ ಲೈನಿಗೆ ಹೋದಾಗ ಬೇಸಿಕ್ಲಿ ನಿಮ್ಗೆ ಅನ್ನಿಸ್ಬೋದು ಓ ಹೀಗೆ ಅಂತ ಇವಾಗ ನಮ್ಮ ಲೈನ್ ನಾವು ಆಚಾರ್ಗೆ ಹೇಳಿದಾಗ ಓ ಡಿಸ್ಫಂಕ್ಷನಲ್ ಫ್ಯಾಮಿಲಿ ಹೇಗೆ ಬೆಳೀತಾರೆ ಸಿಕ್ಸ್ಟೀಸ್ನಲ್ಲಿ ಅಂದರೆ ವಾಟ್ ಇಸ್ ದಿಸ್ ಅನ್ಸುತ್ತೆ ಬಟ್ ನೀವು ನೋಡಿದಾಗ ಆ ಟ್ರೀಟ್ಮೆಂಟ್ ನೋಡಿದಾಗ ದೆನ್ ವಿಲ್ ಬಿ ಲೈಕ್ ಓ ಮೈ ಗಾಡ್ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಟ್ರೀಟ್ಮೆಂಟ್ ಅಟ್ ಆಲ್ ತರ ಸೊ ಇಟ್ ರಿಯಲಿ ಡಿಪೆಂಡ್ಸ್ ಆನ್ ದ ಟ್ರೀಟ್ಮೆಂಟ್ ದಟ್ ದ ಡೈರೆಕ್ಟರ್ ಬ್ರಿಂಗ್ಸ್ ಇನ್ ಗಾಟ್ ಇಟ್ ಸೊ ಐ ಸಿ ಅ ಕ್ಲಿಯರ್ ಅಗ್ರಿಮೆಂಟ್ ಆನ್ ಬೋತ್ ಆಫ್ ಯು ಆನ್ ದಿಸ್ ಪಾಯಿಂಟ್ ದಟ್ ಯು ಆರ್ ಅಗ್ರೀಂಗ್ ವಿತ್ ದ ಡೈರೆಕ್ಟರ್ ಅಂಡ್ ಡೈರೆಕ್ಟರ್ ಇಸ್ ಅಗ್ರೀಂಗ್ ವಿತ್ ಯು ಆಕ್ಟರ್ ದಿಸ್ ಲೀಡ್ಸ್ ಮೀ ಟು ದ ನೆಕ್ಸ್ಟ್ ಕ್ವೆಶನ್ ಏನಂದ್ರೆ ಆನ್ ದ ಸೆಟ್ ಶಿ ಇಸ್ ಅ ಪ್ರೂವನ್ ಡೈರೆಕ್ಟರ್ ಅವರ್ ಫಿಲ್ಮ್ ಇಸ್ ವರ್ಕ್ ವೆರಿ ವೆಲ್ ಅಂಡ್ ಅಪಾರ್ಟ್ ಫ್ರಮ್ ಬೀಯಿಂಗ್ ಅನ್ ಆಕ್ಟರ್ ಶಿ ಇಸ್ ಆಲ್ಸೋ ಅ ಡೈರೆಕ್ಟರ್ ಆನ್ ಸೆಟ್ ಯು ಆರ್ ಡೈರೆಕ್ಟಿಂಗ್ ಅ ಡೈರೆಕ್ಟರ್ ಸೊ ನಾಟ್ ನೆಸೆಸರಿಲಿ ದಟ್ ಯು ವಿಲ್ ಹ್ಯಾವ್ ಆಲ್ ಪಾಯಿಂಟ್ಸ್ ಆಫ್ ಅಗ್ರಿಮೆಂಟ್ಸ್ ಲೈಕ್ ವಿ ಹ್ಯಾಡ್ ನೌ ಸೊ ಪಾಯಿಂಟ್ ಆಫ್ ಡಿಸ್ಅಗ್ರಿಮೆಂಟ್ಸ್ ಬಂದಾಗ ಹೌ ಡು ಯು ಹ್ಯಾಂಡಲ್ ಇಟ್ ಡ್ಯೂ ಲಿಸನ್ ಟು ಅವರ್ ಬಿಕಾಸ್ ಪ್ರೊಫೈಲ್ ಇಸ್ ಪ್ರೂವನ್ ಅಂಡ್ ಇಲ್ಲ ಅವ್ರು ಹೇಳ್ತಿದಾರೆ ಅಂದ್ರೆ ಅಥವಾ ಇಲ್ಲ ನನಗೆ ಹಿಂಗೆ ಬೇಕು ನಾನು ಹೇಳಿದೀನಿ ನೀವು ಆಕ್ಟ್ ಮಾಡಿ ಹೋಗಿ ಸೊ ಹೌ ಡಿಡ್ ಯು ಹ್ಯಾಂಡಲ್ ದಿಸ್ ಅಂದ್ರೆ ಫಸ್ಟ್ ಆಫ್ ಆಲ್ ಅವರೆಲ್ಲೂ ಇನ್ವಾಲ್ವ್ ಆಗಿಲ್ಲ ನಾನು ನರೇಷನ್ ಏನು ಕೊಟ್ಟಿದ್ದೀನೋ ಸ್ಕ್ರಿಪ್ಟ್ ಏನಿದೆಯೋ ಶಿ ಅಗ್ರಿ ಟು ಇಟ್ ಅಂಡ್ ವಿ ಡಿಡ್ ದ ಸೇಮ್ ಥಿಂಗ್ ಫೀಡ್ಬ್ಯಾಕಿಗೆ ಬಂದಾಗ ನಾಟ್ ಬಿಕಾಸ್ ಶಿ ಇಸ್ ಅ ಡೈರೆಕ್ಟರ್ ಆ್ಯಸ್ ಅನ್ ಆಕ್ಟರ್ ಆಲ್ಸೋ ಫೀಡ್ಬ್ಯಾಕ್ ಇರುತ್ತೆ ಎಷ್ಟೊಂದು ಜನ ಸೊ ಅದು ಆ್ಯಸ್ ಅ ಡೈರೆಕ್ಟರ್ ಯು ಹ್ಯಾವ್ ಟು ಲಿಸನ್ ಆ್ಯಂಡ್ ಅಂದರೆ ನನಗೆ ಅದು ವರ್ಕ್ ಆಗ್ತಿದೆ ಅಂದರೆ ಐ ವಿಲ್ ಟೇಕ್ ದಟ್ ಫೀಡ್ಬ್ಯಾಕ್ ಅದು ವರ್ಕ್ ಆಗ್ತಿಲ್ಲ ಅಂದರೆ ಐ ಜಸ್ಟ್ ಮೂವ್ ಆನ್ ನನಗೆ ಹೆಂಗೆ ಬೇಕೋ ಹಾಗೆ ಅಂತ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಶೀ ಇಸ್ ಅ ಡೈರೆಕ್ಟರ್ ಅವ್ರವ್ರ ಪ್ರೀವಿಯಸ್ ಫಿಲ್ಮ್ ಏನಾಗಿದೆ ಒಬ್ಬ ಆ್ಯಕ್ಟರ್ ಯಾರೇ ಆ್ಯಕ್ಟರ್ ಇದ್ರು ಆನ್ ಸೆಟ್ ದೇ ಹ್ಯಾವ್ ಫೀಡ್ಬ್ಯಾಕ್ಸ್ ಸೊ ಆ ಥರ ಆದರೆ ಆ್ಯಸ್ ಅ ಡೈರೆಕ್ಟರ್ನ ಡೈರೆಕ್ಟ್ ಮಾಡ್ತೀನಿ ಅಂತ ನಂಗೆ ಯಾವತ್ತೂ ಅನ್ಸಿರ್ಲಿಲ್ಲ ಸೊ ದಟ್ ಈಸ್ ಫಾರ್ ಶ್ಯೂರ್
ನನ್ಗೆ ಅನ್ಸಲ್ಲ ನಾನು ಡೈರೆಕ್ಟರ್ ಅಂತ. ಐ ಥಿಂಕ್ ವೆರಿ ಕ್ಲಿಯರ್ ಆಗಿ ಐ ಥಿಂಕ್ ನನ್ಗೂ ವೆನ್ ಐ ಗೋ ಆನ್ ಸೆಟ್ ಆಸ್ ಅನ್ ಆಕ್ಟರ್ ನಾನು ಯಾವಾಗ್ಲೂ ನನ್ಗೆ ಹೇಳ್ಕೊತೀನಿ ಐ ಆಮ್ ಓನ್ಲಿ ಅನ್ ಆಕ್ಟರ್ ಆನ್ ದಿಸ್ ಸೆಟ್. ಅವರು ಐ ರಿಯಲಿ ನಾನು ಡೈರೆಕ್ಟರ್ಸ್ನ ತುಂಬ ಅಡ್ಮೈರ್ ಮಾಡ್ತೀನಿ ಬಿಕಾಸ್ ಅವ್ರಿಗೆ ದೇ ಹ್ಯಾವ್ ಅನ್ ಓವರ್ ಆಲ್ ವಿಷನ್ ಆಫ್ ದ ಫಿಲ್ಮ್. ಆಕ್ಟರ್ಸ್ಗೆ ದೇಲ್ ಹ್ಯಾವ್ ಅ ಮಚ್ ಮೋರ್ ಮೈನರ್ ವಿಷನ್ ಆಫ್ ದ ಫಿಲ್ಮ್ ವಿಚ್ ಇಸ್ ನಿಮ್ ಪಾತ್ರ ಸ್ಟೋರಿ ಅಷ್ಟೇ ಗೊತ್ತಿರುತ್ತೆ. ಇವ್ರಿಗೆ 10 ಡಿಪಾರ್ಟ್ಮೆಂಟ್ ವಿಷನ್ ಒಟ್ಟಿಗೆ ಹಾಕಿ ಮಾಡೋ ಒಂದು ಕೇಪಬಿಲಿಟಿ ಇರುತ್ತೆ. ಸೊ ಯು ಶುಡ್ ಆಲ್ವೇಸ್ ಲಿಸನ್ ಟು ಯುವರ್ ಡೈರೆಕ್ಟರ್. ಅವ್ರಿಗೆ ಅವ್ರ ವಿಷನ್ ಹೇಗೆ ಒಂದು ಬೆಳೆಸ್ಕೊಂಡಿರ್ತಾರೆ ಅದನ್ನ ಅವ್ರು ಫುಲ್ಫಿಲ್ ಮಾಡಬೇಕು. ದಟ್ ಈಸ್ ಯೋರ್ ಜಾಬ್ ಟು ಡೂ ದಟ್. ಆ್ಯಂಡ್ ಅಫ್ಕೋರ್ಸ್ ಅವ್ರು ಹೇಳ್ದಂಗೆ ಏನಾದ್ರು ಯು ನೋ ಇಫ್ ದೇರ್ ಆರ್ ಸಮ್ ಐಡಿಯಾಸ್ ಥಾಟ್ಸ್ ಯು ಕ್ಯಾನ್ ಆಲ್ವೇಸ್ ಎಕ್ಸ್ಚೇಂಜ್ ಇಟ್ ಮತ್ತೆ ಕೇಳ್ಬೋದು ಯು ನೋ. ಬಟ್ ಐ ಪರ್ಸನಲಿ ಬಿಲೀವ್ ದಟ್ ನೀವು ಪ್ರಾಜೆಕ್ಟ್ ಒಂದು ಸೈನ್ ಆಗದೆ ಬಿಕಾಸ್ ನಿಮ್ಗೆ ಆ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ಬೇಕು, ಅವ್ರ ಸ್ಟೋರಿ ಇಷ್ಟ ಆಗಿರುತ್ತೆ ಅಥವಾ ಅವ್ರ ಟ್ರೀಟ್ಮೆಂಟ್ ಇಷ್ಟ ಆಗುತ್ತೆ, ಸಮಥಿಂಗ್ ಕ್ಲಿಕ್ ಆಗಿರುತ್ತೆ ತಾನೆ, ಅದಕ್ಕೆ ಯುವರ್ ವರ್ಕಿಂಗ್ ದಮ್. ಆ್ಯಂಡ್ ಅವ್ರಿಗೂ ಒಂದು ಫುಲ್ಫಿಲ್ಮೆಂಟ್ ಇರಬೇಕು, ನನಗೆ ಹೆಂಗೆ ಯೋಚನೆ ಮಾಡಿದ್ದೆ ಫಿಲ್ಮ್ ನಾನು ಆ ಥರನೇ ಮಾಡಿದ್ದೀನಿ ಅಂತ. ದಟ್ ಸ್ಯಾಟಿಸ್ಫ್ಯಾಕ್ಷನ್ ಐ ಆಲ್ಸೋ ಹ್ಯಾಡ್ ಆನ್ ಮೈ ಸೆಟ್. ಯಾರು ನಂಗೆ ಬಂದ್ಬಿಟ್ಟು ಈ ಥರ ಚೇಂಜ್ ಮಾಡಿ, ಈ ಥರ ಮಾಡಿ, ಆ ಥರ ಮಾಡಿ ಅಂತ ನನಗೆ ಯಾರು ಹೇಳ್ತಾ ಇರಲಿಲ್ಲ. ಸೊ ಐ ನೋ ದಟ್ ಫೀಲಿಂಗ್ ಆಫ್ ಲೈಕ್ ವಾಂಟಿಂಗ್ ಟು ಡೂ ದಟ್ ಪ್ರಾಜೆಕ್ಟ್ ಎಕ್ಸಾಕ್ಟ್ಲಿ ಹ್ಯಾಡ್ ಹೌ ಯು ಎನ್ವಿಷನ್ ಇಟ್. ಸೊ ತುಂಬ ಕೈ ಹಾಕಕ್ಕೆ ಹೋಗಬಾರ್ದು ವೆನ್ ಸಂಬಡಿ ಆಲ್ರೆಡಿ ಹ್ಯಾಸ್ ಅ ವೆರಿ ಕ್ಲಿಯರ್ ವಿಷನ್ ಆಫ್ ವಾಟ್ ದೇ ವಾಂಟ್ ಟು ಡೂ. ಆ್ಯಂಡ್ ಯು ಶುಡ್ ಜಸ್ಟ್ ಕೈಂಡ್ ಆಫ್ ಲೈಕ್ ಸಬ್ಮಿಟ್ ಯುವರ್ ಸೆಲ್ಫ್ ಟು ದ ಪ್ರಾಸೆಸ್. ಅಗ್ರಿ. ಬಟ್ ಸರ್ಟನ್ ಸಿನಾರಿಯೋಸ್, ಯು ನೋ, ಸರ್ಟನ್ ಎಲಿಮೆಂಟ್ಸ್ ದಟ್ ಅ ಡೈರೆಕ್ಟರ್ ಓನ್ಲಿ ಕ್ಯಾನ್ ನೋಟಿಸ್, ಆ ಥರ ಯಾರಾದರೂ ಇಫ್ ಯು ನೋಟಿಸ್ ಸಮಥಿಂಗ್, ನಾಟ್ ಫ್ರಮ್ ಅ ಜನರಿಕ್ ಪಾಯಿಂಟ್ ಆಫ್ ವ್ಯೂ, ಫ್ರಮ್ ಅ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ಆರ್ ಡೈರೆಕ್ಟೋರಿಯಲ್ ಪಾಯಿಂಟ್ ಆಫ್ ವ್ಯೂ, ಇಲ್ಲ ಇದು ಯಾಕೋ ಸರಿ ಹೋಗ್ತಿಲ್ಲ ಅಂತ ನಿಮ್ಗೆ ಸ್ಟ್ರಾಂಗ್ಲಿ ಅನಿಸ್ದಾಗ, ನಾಟ್ ಓನ್ಲಿ ಇನ್ ಫ್ಯಾಮಿಲಿ ಡ್ರಾಮಾ, ಇನ್ ಎನಿ ಅದರ್ ಸೆಟ್ಸ್, ಡಿ ಯು ಕೀಪ್ ಇಟ್ ಟು ಯುವರ್ ಸೆಲ್ಫ್ ಆರ್ ಡಿ ಯು ಡಿಸ್ಕಸ್? ಆ ಸಿಚುವೇಶನ್ ಇನ್ನೂ ಬಂದಿಲ್ಲ. ಸೊ ಇಟ್ ಕಮ್ಸ್ ನಾನು ಅವಾಗ ಹೇಳ್ಬೋದು. ಬಟ್ ರೈಟ್ ನಾವು ಇವ್ರ ಜೊತೆ ಕೆಲಸ ಮಾಡ್ಬೋದು, ಇನ್ನೊಂದು ಫಿಲ್ಮ್ ಮಾಡಿದ್ದೀನಿ ಅದರಲ್ಲೂ ಅಷ್ಟೇ. ಐ ಥಿಂಕ್ ಬೋತ್ ಡೈರೆಕ್ಟರ್ಸ್ ಎಷ್ಟು ಸ್ಟ್ರಾಂಗ್ ವಿಷನ್ಸ್ನ ತೊಗೊಂಬಂದಿದ್ದಾರೆ ಟೇಬಲ್ಗೆ. ಮೇ ಬಿ ದಟ್ ಇಸ್ ಅ ರೀಸನ್ ವೈ ಐ ವರ್ಕ್ ವಿತ್ ದಮ್, ಬಿಕಾಸ್ ದೆನ್ ನಾನು ಒಂದು ಬ್ಯಾಕ್ ಸೀಟ್ ತೊಗೋಬೋದು. ಐ ಡೋಂಟ್ ಹ್ಯಾವ್ ಟು ಪುಟ್ ಆನ್ ಮೈ ಟೆಕ್ನಿಕಲ್ ಮೈಂಡ್. ಐ ಕ್ಯಾನ್ ಕಮ್ ಆಸ್ ಜಸ್ಟ್ ಅನ್ ಆರ್ಟಿಸ್ಟ್ ಆ್ಯಂಡ್ ಜಸ್ಟ್ ಗೋ ವಿತ್ ವಾಟ್ ದೇರ್ ವಿಷನ್ ಇಸ್ ಅಲ್ಲ. ದಟ್ ಈಸ್ ಆಲ್ಸೋ ಮೇ ಬಿ ಸಮಥಿಂಗ್ ಸಬ್ ಕಾನ್ಷಿಯಸ್ಲಿ ನಾನು ನೋಡ್ತಾ ಇದ್ದೀನಿ, ದಟ್ ಯಾರನ್ನ ನಾನು ಐ ಕ್ಯಾನ್ ಕಂಪ್ಲೀಟ್ಲಿ ಟ್ರಸ್ಟ್ ಪ್ರಾಸೆಸ್ನಲ್ಲಿ ಅನ್ನೋದು. ಸೊ ಮೇ ಬಿ ದಟ್ಸ್ ಹ್ಯಾಪನಿಂಗ್. ಅನ್ನೋಯಿಂಗ್ ಇಟ್ ಆಲ್ಸೋ ಗೋಸ್ ಅಂದರೆ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ ಅಂತ ನೀವು ಸೆಟ್ಟಲ್ಲಿ ಇರಬೇಕಾದ್ರೆ ತುಂಬ ಈಸಿಲಿ ಓವರ್ವೆಲ್ಮ್ ಆಗ್ಬೋದು. ಅಂದರೆ ಯಾರೋ ಬಂದು ಹೇಳ್ತಿರಂದ್ರೆ ಅದು ನಿಮ್ಗೆ ಸಬ್ಕಾನ್ಷಿಯಸ್ಲಿ ಹೋಗುತ್ತೆ ಇವ್ರು ಹೇಳ್ತಿದ್ದಾರೆ ಅಂತ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಅವರು ಡೈರೆಕ್ಟರ್ನ ಕಂಫರ್ಟೇಬಲ್ ಮಾಡೋದು ಈಸ್ ಅ ಬಿಗ್ ಫ್ಯಾಕ್ಟರ್ ಇನ್ ದಟ್. ಅಂದರೆ ನನಗೆ ಟೇಕ್ ಓಕೆ ಆಗಿದ್ರು ಶಿ ವುಡ್ ಕಮ್ ಟು ಮಿ ಅಂಡ್ ಸೇ ಇಲ್ಲಾದ್ರೆ ಇದೊಂದು ಮಾಡೋಣ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಅಂತ. ಓ ಯಾ, ಐ ವಾಸ್ ವೆರಿ ಸ್ಕೇರ್ಡ್ ದಟ್ ನಾನು ಬಿಕಾಸ್ ನಾನು ಓಕೆ ಆಚಾರ್ನಲ್ಲಿ ಮಾಡಿದ್ದೀನಿ ಓಕೆ. ಸೊ ಐ ವಾಸ್ ವೆರಿ ಸ್ಕೇರ್ಡ್ ದಟ್ ಇವರೆಲ್ಲ ನಂಗೆ ಬಂದು ಹೇಳಲ್ವಾ ಇನ್ನೊಂದು ಟೇಕ್ ತಗೋಬೋದಾ ಅಂತ. ಅಂದರೆ ಕೆಲವ್ರಿಗೆ ಇರುತ್ತೆ ತಾನೇ ದಟ್ ಮುಜುಗುರ, ಇನ್ನೊಂದು ಟೇಕ್ ಹೋಗ್ಬೋದಾ, ಅದೊಂದು ಹೆಸಿಟೇಷನ್ ಇರುತ್ತೆ. ಸೊ ನಾನೇ ಹೋಗ್ಬಿಟ್ಟು ಒಂದು ಎರಡು ಸತಿ ಐ ಸಾ ದಟ್ ಹಿ ವಾಸ್ ಓನ್ಲಿ ಟೇಕಿಂಗ್ 2 ಟೇಕ್ಸ್ ಓಕೆ. ನನಗೆ ಭಯ ಆಗೋಯ್ತು, ಯಾಕೆ ಎರಡು ಟೇಕ್ ತಗೋತಿದ್ದಾರೆ ಅಂತ. ನಾನು ಹೋಗ್ಬಿಟ್ಟು ಸೈಡಲ್ಲಿ ಕೇಳಿದೆ, ನೋಡಿ ನಿಮ್ಗೆ ಏನಾದ್ರು ಬೇಕು ಅಂದರೆ ನಾನು ಓಪನ್ ಆಗಿ ಹೇಳಿ, ನೋ ಪ್ರಾಬ್ಲಮ್, ನಾನು ಮಾಡ್ತೀನಿ, ಮತ್ತೆ ಮಾಡ್ತೀನಿ, ಎಷ್ಟು ಸದಿ ನಾನು ಮಾಡೋಣ, ನೋ ಪ್ರಾಬ್ಲಮ್, ಬಟ್ ಯು ಪ್ಲೀಸ್ ಟೆಲ್ ಮಿ ನಿಮಗೆ ಸಿಕ್ಕಿಲ್ಲ ಅಂದರೆ ಪ್ಲೀಸ್. ಸೊ ಹಿ ಆಲ್ಸೋ ಸೇಡ್ ಅಫ್ಕೋರ್ಸ್ ಐ ವಿಲ್ ನಾಟ್ ಕಾಂಪ್ರಮೈಸ್ ವಿತ್ ಮೈ ವಿಷನ್. ಸಿ ನಾವ್ ಸಮ್ ಒನ್ ಸೇಸ್ ದಟ್ ನಿಮಗೂ ಅವಾಗ ಯು ವಿಲ್ ಲೈಕ್ ಓಕೆ, ದೆನ್ ಯು ಶುಡ್ ಟ್ರಸ್ಟ್ ದೆಮ್. ಯಾಕಂದ್ರೆ ಅವ್ರು ಮಾನಿಟರಲ್ಲಿ ಕುತ್ಕೊಂಡು ನೋಡ್ತಿರೋದು. ಸೊ ನಾವ್ ಎಷ್ಟೊಸತಿ ನಮ್ಮ ಪರ್ಫಾರ್ಮೆನ್ಸ್ ನಾವೇ ಜಡ್ಜ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ನಾನು ಅದಕ್ಕೆ ಜಾಸ್ತಿ ಮಾನಿಟರ್ ಹತ್ರನೂ ಹೋಗ್ತಿರಲಿಲ್ಲ, ಅವ್ರು ಏನ್ ಹೇಳ್ತಾರೋ ಹಾಗೆ. ಬಿಕಾಸ್ ಹಿ ಆಲ್ಸೋ ಹ್ಯಾಡ್ ಒನ್ ಟೊನಾಲಿಟಿ, ನಮ್ಮ ಆಕ್ಟಿಂಗ್ ಹೆಂಗಿರ್ಬೇಕು ಅನ್ನೋ ಟೊನಾಲಿಟಿ ಕೂಡ ಅವ್ರಿಗೆ ಗೊತ್ತಿತ್ತು. ಸೊ ಅವ್ರಿಗೆ ಓಕೆ ಅಂದ್ರೆ ನಮ್ಗೆ ಓಕೆ ಆ ತರ. ಸೊ ನಾವು ಆಕ್ಟರ್ಸ್ ಪರ್ಸ್ಪೆಕ್ಟಿವ್ಸ್ ಮಾತಾಡ್ತಿರೋದ್ರಿಂದ ಹೌ ಡು ಯು ಅಂದ್ರೆ ವಾಟ್ ಆರ್ ದ ಕ್ರೈಟೀರಿಯಾ ದಟ್ ಯು ಕನ್ಸಿಡರ್ ಬಿಫೋರ್ ಸೈನಿಂಗ್ ಅಪ್ ಫಾರ್ ಅ ರೋಲ್? ಬಿಕಾಸ್ ನಮ್ಮ ಆಡಿಯನ್ಸ್ ನಮ್ಮ ಫಿಲಮ್ ಕ್ಲಬ್ ಅಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಫಿಲಮ್ ಮೇಕರ್ಸ್ ಆಗಿರೋದ್ರಿಂದ ಸಿ ಒನ್ ಥಿಂಗ್ ಅಟ್ ದ ಗ್ರೌಂಡ್ ಲೆವೆಲ್ ವಿ ಅಂಡರ್ಸ್ಟ್ಯಾಂಡ್ ಕತೆ ಚೆನ್ನಾಗಿರಬೇಕು, ಪಾತ್ರ ಇಷ್ಟ ಆಗಬೇಕು, ಅಪಾರ್ಟ್ ಫ್ರಮ್ ದಿಸ್ ಅಂಡ್ ಡೇಟ್ಸ್ ಮ್ಯಾಚ್ ಆಗಬೇಕು. ಇದು ಬೇಸಿಕ್ಸ್ ಅಲ್ಲದಲ್ಲೇ ಯುನೋ ಆರ್ ಯು ಪರ್ಟಿಕ್ಯುಲರ್ ಅಬೌಟ್ ದ ಪ್ರೊಫೈಲ್ ಆಫ್ ದ ಡಿರೆಕ್ಟರ್ ಆರ್ ಆರ್ ಯು ಪರ್ಟಿಕ್ಯುಲರ್ ಅಬೌಟ್ ದ ಪ್ರೊಫೈಲ್ ಆಫ್ ದ ಟೀಮ್ ಅಂಡ್ ಸೋ ಆನ್. ಸೊ ಆರ್ ದರ್ ಎನಿ three things that I usually look at? I think this is like my internal process, but it's like usually nan nododu story chanadya overall. Second, character, idalli nan performance scope idya idakke athwa is it not there. Third, production house or director. Now all three doesn't have to be there. Nan prakara any two is strong out of the three, I will do that project. So if it's a great story and a great character, I'll still do the film if it's a new director, new production house, which is what this is. Kelisati production house will be great,
ಕ್ಯಾರೆಕ್ಟರ್ ವಿಲ್ ಬಿ ಗ್ರೇಟ್, ಸ್ಟೋರಿನಲ್ಲಿ ಮೇ ಬಿ ಓಕೆ ಇಟ್ಸ್ ಓಕೆ ಅಂದ್ರೂ ಐ ವಿಲ್ ಕನ್ಸಿಡರ್ ಇಟ್ ಬಿಕಾಸ್ ಇಟ್ಸ್ ಲೈಕ್ ಔಟ್ ಆಫ್ ದೀಸ್ ತ್ರೀ ಥಿಂಗ್ಸ್ ಅಟ್ ಲೀಸ್ಟ್ ಟೂ ಥಿಂಗ್ಸ್ ಹ್ಯಾವ್ ಟು ವರ್ಕ್. ಸೊ ವಾಟ್ ಇಫ್ ಇನ್ ಅ ಸಿನಾರಿಯೋ ಇಟ್ಸ್ ಫ್ರಮ್ ಅ ಬಿಗ್ ಪ್ರೊಡಕ್ಷನ್ ಹೌಸ್ ಅಂಡ್ ಅ ರಿನೌಂಡ್ ಡೈರೆಕ್ಟರ್ ಅಂಡ್ ದ ಸ್ಟೋರಿ ಇಸ್ ಎಕ್ಸಲೆಂಟ್ ಬಟ್ ಯೋರ್ ರೋಲ್ ಇಸ್ ವೆರಿ I'll gladly do it. You'll do it. Of course. Okay. Again, story is primary. Story is usually tumba chanagirbeku. Illanda nim paatra tumba chanagirbeku. Adhe nan helide. Ivaga story tumba chanagide. But nimge, yeah, you say one the, you have 1 minute role, 5 minute role, 6 minute role, whatever, right? It's okay. If audience has to like you or if the director has to like your performance, after 5 minutes, no, they can like you. So, adu nee bida impact mel depend agutte. It is not dependent only on how much screen space you're getting. Eshto jana bartare avarge full screen space irutte, but they don't do justice to it. But ninga 5 minutes kot ni adanna if you prove it your, you know, your acting skills adralli, it can still be cameo idru madthira avaga. Yeah, nan if he had not, if they if he was a renowned director, he would have done that. Illa you nang bandide cameo ge. Ha, then I was okay with the cameo. Okay. I was okay with the cameo. Ha, but then I was like, ಇದು ಯಾಕೋ ಇನ್ನೊಂದು ರೋಲ್ ಇದೆಯಲ್ಲ, ನನ್ನ ಏಜ್ಗೆನೆ ಇದೆ, ಇದಕ್ಕೆ ನಾನು ಫಿಟ್ ಆಗ್ತೀನಿ, ನನಗೆ ಯಾಕೆ ಇದ್ಕೊಡ್ತಿಲ್ಲ ಅಂತ. ಆ್ಯಂಡ್ ಅದೇ ಅವ್ರು ಕೇಳಿದ್ರು ನೀವು ಆಕ್ಟಿಂಗ್ ಮಾಡ್ತೀರಾ ಅಂತ. ಐ ವಾಸ್ ಲೈಕ್ ಓ ಗಾಡ್, ದಿಸ್ ಇಸ್ ಒನ್ ಮಿಸ್ಕನ್ಸೆಪ್ಷನ್ ದಟ್ ಹಸ್ ಹ್ಯಾಪೆಂಡ್. ನಾನು ಡೈರೆಕ್ಟ್ ಮಾಡಿದ್ಮೇಲೆ ದಟ್ ಮೋಸ್ಟ್ ಪೀಪಲ್ ಥಿಂಕ್ ನಾನು ಇವಾಗ ಬರೀ ಡೈರೆಕ್ಟ್ ಮಾಡ್ತೀನಿ ಅಂತ. ಇದು ಸಾಕಷ್ಟು ಜನ ನಂಗೆ ಹೇಳಿದ್ದಾರೆ. ಸೊ ಐ ಥಾಟ್ ದಿಸ್ ಇಸ್ ಅ ಪರ್ಫೆಕ್ಟ್ ವೇ ಟು ಬಸ್ಟ್ ದಟ್ ಮಿತ್ ಅಂತ. ಸೊ ನಾನು ಆಕರ್ಷಣ ಕೇಳಿದೆ, ಇಲ್ಲ ನಾನು ಆಕ್ಟಿಂಗ್ ಮಾಡ್ತೀನಿ, ಪ್ಲೀಸ್ ನಂಗೆ ಬಿಡ್ತೀರಾ. ಅಕಸ್ಮಾತಾಗಿ ಅವ್ರು ಏನಾರು ನಾನು ಸೂಟ್ ಆಗೋದಿಲ್ಲ ಕ್ಯಾರೆಕ್ಟರ್ಗೆ ಅಂತ ಹೇಳಿದಿದ್ರೆ, ದೆನ್ ಅಫ್ಕೋರ್ಸ್ ಐ ವುಡ್ ಹ್ಯಾವ್ ಡನ್ ದ ಕ್ಯಾಮಿಯೋ. But do you listen to the entire script before signing up for a role? Yeah, of okay. course. Not course. Just full story beko. Illa end to end narration. Yeah, full story gotirbeku, just so that nimge context irutte, what is this film trying to say and what is it about. That is very important. Okay. And then adralli of course nim character irutte, and nee adralli en martidira, is it interesting enough, avellanu of course matter agutte. So adike nan prakara like any of these two things out of the three things has to be in your favor. Ella mooru idre haha jackpot, nothing like that. So Abhay, as you are also an actor, you know, both of you can add to this, how do you approach a character? Andre, I have seen a lot of artists who say, you know, I cannot do this role on the upfrontly editor because the character is beautiful, but it nanige suit agala, nan approach alli set agala anta. In kelaru, they don't believe in the concept of rehearsals at all. And you know, they want to walk into the set with fresh mind and else spontaneous again barate, they want to work on that magic. So a lot of actors believe in that. And in kelaru illa workshops maadana jaasti artha maadkolana anta extensive workshops maartare. So neevu FD hege work maadidri, and personally as an actor, how do you approach? ನಿಮ್ಮ ಫಸ್ಟ್ ಕ್ವೆಶನ್ ಏನು ಸರಿ ಬರ್ತಿತ್ತು ಅನ್ನೋದು ಫಸ್ಟ್ ಪಾರ್ಟ್ ಅಂದ್ರೆ ಸೂಟಬಿಲಿಟಿ ಆಫ್ ದ ಕ್ಯಾರೆಕ್ಟರ್, ಹೌ ಡು ಯು ಚೆಕ್? ಓಕೆ, ನಾನು ಇದುವರೆಗೂ ಮಾಡಿರೋ ಫಿಲಮ್ಸ್ ಅಷ್ಟು ನನಗೆ ಅಷ್ಟೊಂದು ಫಿಲಮ್ಸ್ ಮಾಡಿಲ್ಲ ನಾನು. ಸೊ ಸೂಟಬಿಲಿಟಿ ಚೆಕ್ ಮಾಡೋ ಆಪ್ಷನ್ ನನಗೆ ಅದು ಗೊತ್ತಿಲ್ಲ, ಅದು ಆನ್ಸರ್ ಮಾಡೋಕ್ಕಾಗಲ್ಲ ನಾನು. ಬಟ್ ನನಗೆ ಪರ್ಸ್ನಲಿ, ನಾನು ಡೈರೆಕ್ಟರ್ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು. ನಾನು ಇದುವರೆಗೂ ಮೂರು ಫಿಲಮ್ ಮಾಡಿದ್ದೀನಿ. ಮೋರ್ ಫಿಲಮಲ್ಲಿ ಎರಡು ಫಿಲಮಲ್ಲಿ ಐ ಹ್ಯಾವ್ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ವಿತ್ ದ ಡೈರೆಕ್ಟರ್, ಅಪಾರ್ಟ್ ಫ್ರಮ್ ಡೇಡವನ್ ಮುಸ್ತಫ, ಅದು ಲಾಸ್ಟ್ ಅಲ್ಲಿ ಮಾತಾಡೋಣ ಏನಕ್ಕೆ ಅಂತ. ಬಟ್ ಇದರಲ್ಲಿ ಆಮೇಲೆ ಇನ್ನೊಂದು, ಇಟ್ ಇಸ್ ಟೈಟಲ್ ಆಸ್ ವಲವಾರ, ಇಟ್ ಇಸ್ ಸೆಟ್ ಇನ್ ಸಕಲೇಶ್ಪುರ. ಸೊ ಅದರಲ್ಲೂ ಅಷ್ಟೇ ವರ್ಕ್ಶಾಪ್ಸ್ ಇತ್ತು, ಆ್ಯಂಡ್ ಐ ವಾಂಟೆಡ್ ಟು ಬಿ ಆಕ್ಟಿವ್ ಪಾರ್ಟ್ ಆಫ್ ದ ವರ್ಕ್ಶಾಪ್ ದಿಸ್ ಒನ್, ಬಿಕಾಸ್ ಅಲ್ಲೇ ಸುಮಾರು ನಾವು ಪಾತ್ರ ಕಟ್ಬಿಡ್ಬೋದು. ವಿ ವಿಲ್ ನೋ ದ ಇನ್ಸೈಟ್ಸ್, ವಿ ವಿಲ್ ನೋ ಅ ಲಾಟ್ ಆಫ್ ಥಿಂಗ್. ಸೊ ನಾವು ಹೋಮ್ವರ್ಕ್ ಮಾಡೋದು ತಪ್ಪುತ್ತೆ. ಅದು ಸಖತ್ ಹೆಲ್ಪ್ ಆಗುತ್ತೆ. ಸಬ್ ಕಾನ್ಶಿಯಸ್ಲಿ ನಮ್ಗೆ ಡೈರೆಕ್ಟರ್ ಕೊಡೋ ಇನ್ಪುಟ್ಸ್, ನಾವು ಟೋನಾಲಿಟಿ, ಇಂಟೋನೇಷನ್ಸ್ ಎಲ್ಲ ಅವರಲ್ಲೇ ಕರೆಕ್ಟ್ ಮಾಡ್ಬಿಟ್ಟಿರ್ತಾರೆ. ಅಂಡ್ ಫ್ಯಾಮಿಲಿ ಡ್ರಾಮಾಗೆ ಸ್ಪೆಸಿಫಿಕ್ ಆಗಿ ನನಗೆ ವರ್ಕ್ಶಾಪ್ ಕಂಪಲ್ಸರಿ ಇತ್ತು, ಬಿಕಾಸ್ ಐ ಆಮ್ ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಫ್ ದಿಸ್ ಫಿಲಮ್. ಸೆಟ್ಟಲ್ಲಿ ಅಲ್ಲಿ ಚಿಕ್ಕ ಪುಟ್ಟ ರಬ್ಬರ್ ಬ್ಯಾಂಡ್ ಇಲ್ಲ ಅಂದ್ರೂ ಟೀ ಇಲ್ಲ ಅಂದ್ರೆ. ಸೊ ಹೌ ಮೆನಿ ರೋಲ್ಸ್ ಆರ್ ಯು ಹೈಡಿಂಗ್ ಹಿಯರ್? ಇರ್ಲಿಲ್ಲ. ಅಂದ್ರೆ ಒನ್ ಇಸ್ ಯು ಆರ್ ದಿ ಇಪಿ ಅಂಡ್ ಯು ಆರ್ ದಿ ಆಕ್ಟರ್ ಅಂಡ್ ಆಕ್ಟರ್ ಅಂಡ್ ಐ ಆಮ್ ದಿ ಐ ಮೀನ್ ದಿ ಮಾರ್ಕೆಟಿಂಗ್ ಟೀಮ್. ಯು ಆರ್ ದಿ ಮಾರ್ಕೆಟಿಂಗ್. ಓಕೆ, ಯು ಹ್ಯಾವ್ 3 ಟೈಟಲ್ ಕಾರ್ಡ್ಸ್ ಹಿಯರ್. ಯೆಸ್, ಸಾರಿ, ಕಂಟಿನ್ಯೂ. ಸೊ ಫ್ಯಾಮಿಲಿ ಡ್ರಾಮಾ ಮಾಡುವಾಗ ಅದು ಕ್ಲಿಯರ್ ಕಟ್ ಆಗಿ ನನಗೆ ಗೊತ್ತಿತ್ತು, ಡಿ ಡಿ ಎಂ ಎಕ್ಸ್ಪೀರಿಯನ್ಸ್ ಇಂದ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಪ್ರೊಡಕ್ಷನ್ ನೋಡ್ಕೊಳ್ಳೋದು ಅಂತ. ನಾನು ವರ್ಕ್ಶಾಪ್ ಮಾಡಿರ್ಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ಅಲ್ಲಿಗೆ ಬಂದು ಸ್ಪಾಂಟೇನಿಯಸ್ ಆಗಿ ಮಾಡೋದು ಪಕ್ಕ ಉಳ್ಸ್ಕೊಂಡ್ಬಿಡ್ತಿತ್ತು. ಅದಕ್ಕೆ ನಾವು ಆಲ್ಮೋಸ್ಟ್ ಒಂದು 2-3 ವಾರ ಕಂಪ್ಲೀಟ್ ಎಲ್ಲ ಸೀನ್ಸ್ ನಾನು ಹಿಂಗೆ ಆಕ್ಟ್ ಮಾಡ್ತೀನಿ, ನನ್ನ ಇಂಟೋನೇಷನ್ ಹೆಂಗಿರುತ್ತೆ ಅನ್ನೋದು ಐದರ್ ಅವನು ಕೇಳಿದಾನೆ, ಅಂದ್ರೆ ನಾನು ಓದ್ತಾ ಅಥವಾ ಆಕ್ಟ್ ಮಾಡಿರೋದು ನೋಡಿದಾನೆ.
ಇನ್ನೊಂದೇನ್ ಅಡ್ವಾಂಟೇಜ್ ಆಯ್ತಂದ್ರೆ ಈ ಟೆಸ್ಟ್ ಸ್ಕ್ರೀನ್ಸ್ ಮಾಡ್ತಿದ್ವಲ್ವಾ, ಆವಾಗ ನಾನೇ ಎಲ್ಲರ ಜೊತೆ ನನ್ನ ಸೀನ್ಸ್ ಇರುವಾಗ ನಾನೇ ಕೌಂಟರ್ ಕೊಡ್ತಿದ್ದೆ, ನಾನೇ ಆಕ್ಟ್ ಮಾಡ್ತಿದ್ದೆ. ಸೊ ಅವನಿಗೂ ಕ್ಲಾರಿಟಿ ಇರ್ತಿತ್ತು, ಅಂಡ್ ಈವನ್ ಹಿ ಯೂಸ್ ಟು ಗಿವ್ ಮೀ ಇನ್ಪುಟ್ಸ್. ಸೊ ಫ್ಯಾಮಿಲಿ ಡ್ರಾಮಾಗೆ ಅದು ಸಾಕತ್ತೆ ಹೆಲ್ಪ್ ಆಯ್ತು. ಇಲ್ಲಾಂದ್ರೆ ಅದೇ ನಾನು ಹೇಳ್ದಂಗೆ ಯಾವ್ದೋ ಒಂದು ಚಿಕ್ಕ ರಬ್ಬರ್ ಬ್ಯಾಂಡ್ ಇಂದ ಟಿವಿಯಿಂದ ಅಥವಾ ಮೇಜರ್ ಯಾರೋ ಆಕ್ಟರ್ ಬರಬೇಕು ಅವ್ರಿಗೆ ಕ್ಯಾಬ್ ಬುಕ್ ಆಗ್ತಿಲ್ಲ ಇದಾಗಬೇಕು ಅಂತ ಹೇಳಿದಾಗ ನನಗೆ ತಲೆ ಓಡಲ್ಲ ಆಬ್ವಿಯಸ್ಲಿ ಅದ್ರ ಬಗ್ಗೆ. ಸೊ ವರ್ಕ್ಶಾಪ್ ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು. ಸೊ ಅದೇನೋ ಅರೇಂಜ್ ಮಾಡಿ ಫೋನ್ ಅಲ್ಲಿ ಹೇಳಿ ತಕ್ಕಂತ ಗೆಟ್ ಇನ್ ಟು ದ ಕ್ಯಾರೆಕ್ಟರ್. ಓಕೆ, ಸೊ ಸಿಂಧು ಹೌ ಯು ಡನ್ ಅ ಕಮೆಂಡಬಲ್ ಜಾಬ್ ಆಸ್ ಆನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ FYI. ನಾನ್ ಐ ವುಡ್ ಲವ್ ಟು ವರ್ಕ್ ವಿತ್ ಹಿಮ್ ಅಗೇನ್ ಅಂಡ್ ಅಗೇನ್ ಆಸ್ ಅ ಕೋ-ಆಕ್ಟರ್ ಪ್ಲಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ಲಸ್ ವಾಟ್ ಎವರ್ ಹಿ ಡಸ್ ಇನ್ ಲೈಫ್, ಬಿಕಾಸ್ ಅವ್ರ ಎಷ್ಟು ಡೆಡಿಕೇಶನ್ ಇಂದ ಕೆಲಸ ಮಾಡ್ತಾರೆ. ತುಂಬಾ ಹಿ ಇಸ್ ಅ ವೆರಿ ವೆರಿ ಇನ್ವಾಲ್ವ್ಡ್ ಅಂಡ್ ಡೆಡಿಕೇಟೆಡ್ ಟೀಮ್ ಮೆಂಬರ್. And that is very, very important. Andre, like, while we'll not cut this in edit, it'll be there. No, Andre, I'm personal at Kodi. Yeah, yeah. It's a separate reel for you, 30 seconds for you. Introduction. Yes. Production nalli bandaga, ega naan producer hatra maatada avashyakatane irilla. Complete shooting days. Because our, he's talking to him constantly. Yene aagtidhe anta update kodtidru. As a director, nanage shoot maadbekara creative aspect bit beri enu tale ketchkolodilla. And that helps a lot. ಸಡನ್ ಆಗಿ ನಾನು ಯಾರಿಗೋ ಫೋನ್ ಮಾಡಿ ಮಾತಾಡಬೇಕು ಅಥವಾ ಏನೋ ಒಂದು ಈ ಥರ ಚಿಕ್ಕ ಚಿಕ್ಕ ವಿಷಯ ಯೋಚನೆ ಮಾಡಬೇಕು ಅಂದಾಗ ಬ್ರಾಡರ್ ಪರ್ಸ್ಪೆಕ್ಟಿವಿಂದ ಆಚೆ ಬಂದ್ಬಿಡ್ತೀವಿ. ಸೊ ಅವಾಗ ವಾಪಸ್ ಅಲ್ಲಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ. ಆ್ಯಂಡ್ ನಮ್ಮ ಥರ ಸಿನಿಮಾದಲ್ಲಿ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆಲ್ಲ ಹೀ ವಾಸ್ ಅ ವೆರಿ ಗುಡ್ ಎಕ್ಸಿಕ್ಯೂಟಿವ್. ಹೀ ಇಸ್ ಅನ್ ಎಕ್ಸ್ಟ್ರೀಮ್ಲಿ ಗುಡ್ ಮಲ್ಟಿಟಾಸ್ಕರ್. ಇಫ್ ಯು ಗೆಟ್ ಎಪಿ ಆಪರ್ಚುನಿಟೀಸ್ ಡೌನ್ ದ ಲೈನ್ ಆರ್ ಇಸ್ ಓನ್ಲಿ ಫಾರ್ ಯುವರ್ ಫಿಲ್ಮ್ಸ್ ಆಕ್ಟಿಂಗ್ ಚಾನ್ಸ್ ಕೊಟ್ರೆ ಎಪಿ ಮಾಡ್ತೀನಿ ಅಂತನ? ಹಂಗ ಆಕ್ಚುಲಿ ನಮ್ಮ ಟೀಮ್ ಇಂದಾನೆ ಇನ್ನೊಂದು ಪ್ರಾಜೆಕ್ಟ್ ಆಗೋದಿದೆ, ಅದು ಸೂನ್ ಅನೌನ್ಸ್ ಮಾಡ್ತೀವಿ. ಅದರಲ್ಲಿ ಮೋಸ್ಟ್ ಪ್ರಾಬ್ಲಿ ಐ ಬಿ ಗೋಯಿಂಗ್ ಒನ್ ಇಯರ್ಸ್ ಇನ್ ಇಪಿ. ಓಕೆ, ಗ್ರೇಟ್. ಸೊ ಸಿಂಧು, ಹೌ ಡು ಯು ಅಪ್ರೋಚ್ ದ ಎಂಟೈರ್ ಆಕ್ಟಿಂಗ್ ಅನ್ನೋ ಸಿನಾರಿಯೋ, ಆರ್ ಹೌ ಡು ಯು ಪ್ರಿಪೇರ್ ಫಾರ್ ಇಟ್? ನಾನ್ ಲಾಸ್ಟ್ ಕಾಸ್ಟ್ ಆಗಿದ್ದೆ ಇದಕ್ಕೆ. ನಾಟ್ ಓನ್ಲಿ ವರ್ಕ್ಶಾಪ್ಸ್ ಆಯ್ತು. ಸೊ ಬಂದ್ರೂ ಲಾಸ್ಟ್ ಕಾಸ್ಟ್ ಅದೇ, ಬಟ್ ನಾನು ಎಷ್ಟೊಂದು ಮಿಸ್ ಮಾಡಿಬಿಟ್ಟಿದ್ದೆ ಅನ್ಸುತ್ತೆ ಇವ್ರು ಮುಂಚೆ ಮಾಡಿದ ಕೆಲಸಗಳೆಲ್ಲ. ಸೊ ನಾನು ಐ ಥಿಂಕ್ ಇನ್ನೇನು ಒಂದು 3 weeks ಇತ್ತ, ಸಮ್ 2 weeks ಇತ್ತು ಅನ್ಸುತ್ತೆ ಶೂಟಿಗೆ, ಅವಾಗ ನಾನು ಆಕ್ಚುಲಿ ಕಾಸ್ಟ್ ಆಗಿದ್ದು. ಸೊ ಇಮ್ಮಿಡಿಯೇಟ್ ಆಗಿ ವಿ ಹ್ಯಾಡ್ ಟು ಗೋ ಇನ್ ಟು ಲೈಕ್ ಅ ರಿಹರ್ಸಲ್. ನಂದು ಮೋಸ್ಟ್ಲಿ ಅಭಯ್ ಜೊತೆ ಇತ್ತು, ಬಿಕಾಸ್ ನಾವೇ ಕಿತ್ತಾಡೋದು ಜಾಸ್ತಿ. ಸೊ ಇವ್ರ ಜೊತೆ ಜಾಸ್ತಿ ಇದಿತ್ತು ನಂದು ಸೀಕ್ವೆನ್ಸಸ್. ಆ್ಯಂಡ್ ಅಫ್ಕೋರ್ಸ್ ನಂದು ಬೇರೆ ಸೀನ್ಸ್ ಇತ್ತು, ಬಟ್ ಅವ್ರು ಹಿ ಯೂಸ್ ಟು ಲೈಕ್ ಗಿವ್ ದ ಲೈನ್ಸ್ ಫಾರ್ ದಟ್. ಸೊ ನಾವು ವಿ ವೆಂಟ್ ಥ್ರೂ ದಿ ಎಂಟೈರ್ ಸ್ಕ್ರೀನ್ ಪ್ಲೇ ಆಕರ್ಷ್ ಜೊತೆ ಕುತ್ಕೊಂಡು, ಅಂಡ್ ನೀವು ಹೇಳಿದ ದಟ್ ಸ್ಪಾಂಟೆನಿಟಿ ಆರ್ ವಾಟ್ ಎವರ್. ಸೊ ನಾವು ಲೈನ್ಸ್ ಮಾಡ್ತಿರುವಾಗ ನಮ್ಗೆ ಒಂಥರ ಏನಾನ ಲೈಕ್ ಏನೋ ಈ ತರ ಬೈಬೋದಲ್ಲ, ಈ ತರ ಹೇಳ್ಬೋದಲ್ಲ ಅನ್ನೋದು ನಾನು ಅವ್ರು ಅವಾಗವಾಗ್ಲೇ ನಾವು ಸ್ಟಾರ್ಟೆಡ್ ಬಟ್ ನಮ್ಮಿಬ್ರು ಮಧ್ಯೆ ಲೈಕ್ ನಾವ್ ಯಾವತ್ತೂ ಮೀಟ್ ಮಾಡಿಲ್ಲ ಮುಂಚೆ. ಓಕೆ, ನಾವ್ ಮೀಟ್ ಮಾಡ್ತಿದ್ರೆ ಡೈರೆಕ್ಟ್ ವರ್ಕ್ ಶಾಪ್ಗೆ, ಅಂಡ್ ದೆನ್ ಇಮಿಡಿಯೇಟ್ಲಿ ವಿ ವರ್ ಗೋಯಿಂಗ್ ಇನ್ ಟು ಶೂಟ್. ನಮ್ಮ ಮಧ್ಯೆ ಐಸ್ ಬ್ರೇಕಾಗ್ಬೇಕು ಅಂದ್ರೆ ವಿ ಹ್ಯಾಡ್ ಟು ಲೈಕ್ ಬಿ ಏಬಲ್ ಟು ಜಸ್ಟ್ ಹೋಗನ್ ಬೈಕೊಂಡು ಕಿತ್ತಾಡ್ಕೊಂಡು ಅಂದ್ರೆ ಲೈಕ್ ಕಾಲ್ ಎಳಿಯೋದು. ನಮ್ ಆಕ್ಚುಲಿ ನಾವ್ ಸೆಟಲ್ ಇದ್ದಿದ್ದೆ ಹಂಗೆ ಅದಾದ್ಮೇಲೆ, ಬಿಕಾಸ್ ಒಂದ್ ಆ ಲಿಬರ್ಟಿ ಇರತ್ತಲ್ಲ ಟು ಸೇ ಸಮಥಿಂಗ್ ಇಫ್ ಐ ಆಮ್ ಆಕ್ಚುಲಿ ಹಿಸ್ ಸಿಸ್ಟರ್. ಹೇಗೆ ಆ ಲಿಬರ್ಟಿ ತಗೋತಾರಲ್ಲ ಏನೋ ಒಂದು ಜೋಕ್ ಮಾಡೋದಿಕ್ಕೆ ಅವ್ರ ವಾಟೆವರ್. ಸೊ ನಾವ್ ಆ ಲಿಬರ್ಟಿ ವಿ ಟುಕ್ ಇಟ್ ಫಸ್ಟ್ ಡೇ ಆಫ್ ಸೆಟ್ ಓನ್ಲಿ. ನಾವ್ ಏನೋ ಮಾಡಿ ಏನೋ ಒಂದು ಐ ಥಿಂಕ್ ವಿ ವರ್ ಥ್ರೋಯಿಂಗ್ ಸಮಥಿಂಗ್, ಅದನ್ನ ನಿಜವಾಗ್ಲೂ ಎಸ್ತಿ ಹಿ ಆಲ್ಸೋ ಟ್ರೈ ಟು ಡಾಜ್ ಇಟ್, ಅಂಡ್ ದೆನ್ ಹಿ ಥ್ರೂ ಇಟ್ ಬ್ಯಾಕ್ ಅಟ್ ಮೀ. ಏನೋ ಮಾಡಿದ್ವಿ ಐ ಥಿಂಕ್, ದೆನ್ ಈಸ್ ಬರ್ಸ್ಟ್ ಔಟ್ ಲಾಫಿಂಗ್, ಅಂಡ್ ದೆನ್ ಅಷ್ಟೇ ಆಯ್ತು. ಆಫ್ಟರ್ ದಟ್ ವಿ ಜಸ್ಟ್ ಬಿನ್ ಪುಲಿಂಗ್ ಈಚ್ ಅದರ್ಸ್ ಲೆಗ್ ಎವರ್ ಸಿನ್ಸ್. ಇವ್ರು ಜಾಸ್ತಿ ನಮ್ಗೆ, ಬಟ್ ದೆನ್ ಪರವಾಗಿಲ್ಲ. ಸೊ ಯಾ, ವರ್ಕ್ಶಾಪ್ಸ್ ಇತ್ತು, ವಿ ಡಿಡ್ ದ ಹೋಲ್ ಸ್ಕ್ರೀನ್ ಪ್ಲೇ, ಅಂಡ್ ದೆನ್ ವಿ ವೆಂಟ್ ಆನ್ ಸೆಟ್ ಕ್ವೈಟ್ ಇಮಿಡಿಯೇಟ್ಲಿ. And this is your approach for other films also? So, ella film gnu workshop is very important. I think auditions are also very important, because ninge ne gothagut nee ee patrakke suit aagthira annadu adunu ondu that one awareness irbek nimmalli, you know, naan elli idini, naan eshtu inna work maadbek nan mele annadunu ondu idea sigutte nimge. So I think auditions are also very important, screen test you heldange, that is also very important. And workshops are also important. ಯಾಕೆಂದ್ರೆ ನೀವು ಅವಾಗ ಯು ವಿಲ್ ಸೇವ್ ಅ ಲಾಟ್ ಆಫ್ ಟೈಮ್ ಸೆಟಲ್ಲಿ, ಇಲ್ಲ ಅಂದ್ರೆ ಸೆಟಲ್ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಅವನ್ ಪರ್ಫಾರ್ಮೆನ್ಸ್ ಬರದೇ ಹೋದ್ರೆ. ಅಂಡ್ ಏನಾಗುತ್ತೆ, ದೆನ್ ಯು ನೋ ಯುಲ್ ಹ್ಯಾವ್ ಟು ಸ್ಕೆಡ್ಯೂಲ್ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಪ್ರಿಪೇರ್ಡ್ನೆಸ್ ಅಂತ ಹೋಗ್ತೀವಿ ಇವ್ರು ಹೇಳ್ದಂಗೆ, ದೆನ್ ಇಟ್ ಇಸ್ ಅ ಸ್ಮಾಲರ್ ಫಿಲ್ಮ್ ಅಂಡ್ ಯು ಡೋಂಟ್ ಹ್ಯಾವ್ ದ ಲಕ್ಸುರಿ ಆಫ್ ಟೈಮ್ ಅಂಡ್ ರಿಸೋರ್ಸಸ್. ಅವಾಗ ಎವ್ರಿ ಮಿನಿಟ್ ಕೌಂಟ್ಸ್.
ಸೊ ಎವ್ರಿ ಮಿನಿಟ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಏನ್ ಮಾಡ್ಬೋದು. ಅಂಡ್ ಎಷ್ಟೋ ಸತಿ ವಿಲ್ ಡೂ ಎಕ್ಸ್ಟ್ರಾ ಟೇಕ್ಸ್ ಆರ್ ಯು ನೋ ದೆನ್ ವಿ ಹ್ಯಾವ್ ಟೈಮ್ ಟು ಪ್ಲೇ ಅರೌಂಡ್, ದೆನ್ ವಿ ಕ್ಯಾನ್ ಡೂ ಏನೋ ಎಕ್ಸ್ಟ್ರಾ ಮಜಾ ಅಥವಾ ಈ ಲೈನ್ ಆಡ್ ಮಾಡೋಣ, ಈ ತರ ಮಾಡೋಣ, ಅಥವಾ ಸಡನ್ಲಿ ದೇ ಮೈಟ್ ಫೀಲ್ ಲೈಕ್ ಈ ತರ ಒಂದ್ ಫ್ರೇಮ್ ಹಾಕೋಣ, ದೆನ್ ದೆರ್ ವಿಲ್ ಬಿ ಲಾಡ್ ಆಫ್ ರೂಮ್ ಫಾರ್ ಸ್ಪಾಂಟೆನಿಟಿ. ನಾವ್ ಬೇಸಿಕ್ ಪ್ರಿಪರೇಷನ್ ಅಲ್ಲಿ ಹೋದ್ರೆ. Yeah, so to move on to the next topic, of late, you know, Kannada industrially, there has been a talk that audiences are not stepping out to watch Kannada films. So there are multiple motives to that. To this one vada enandre nee olle cinema maadthira makers aagi mediocre films maadi naavu nortilla nam helbidi olle cinema maadidre nam node nortivi annadond argument. ಇನ್ನೊಂದು ಆರ್ಗ್ಯುಮೆಂಟ್ ಏನಂದ್ರೆ ಮಿಡ್ ಕ್ಯಾಪ್ ಫಿಲ್ಮ್ಸ್ ಬಂದ್ರೆ ನಾವು ಓ ಟಿ ಟಿ ಅಲ್ಲಿ ನೋಡಕ್ ಪ್ರಿಫರ್ ಮಾಡ್ತೀವಿ, ಥಿಯೇಟರ್ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಇಸ್ ಎಕ್ಸ್ಪೆನ್ಸಿವ್, ಲಾರ್ಜರ್ ದೆನ್ ಲೈಫ್ ಥಿಯೇಟರ್ಗೆ ಬರ್ತೀವಿ ಅಂತ. ಇನ್ನೊಂದು ವರ್ಗ ಏನ್ ಹೇಳುತ್ತೆ, ಇಲ್ಲ ನೀವು ಯಾವ್ದೇ ಇರ್ಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾರ್ ನಾನ್ ಸ್ಟಾರ್ ಒಳ್ಳೆ ಸಿನಿಮಾ ಮಾಡಿ ನಾವು ಬಂದೇ ಬರ್ತೀವಿ ಅಂತ. ಸೊ ಟು ಬಿಗಿನ್ ವಿತ್ ನಿಮ್ಮೆಲ್ಲರಿಗೂ ವಾಟ್ಸ್ ಯುವರ್ ಟೇಕ್ ಆನ್ ದಿಸ್, ಹೌ ಡು ಯು ಲುಕ್ ಅಟ್ ದಿಸ್? ಬ್ಲೇಮ್ ಇಸ್ ಆನ್ ಅಸ್ ಫಿಲಮ್ ಮೇಕರ್ಸ್. ಅಂದ್ರೆ ನಾವು ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಕತೆ, ಒಳ್ಳೆ ಮಜಾ ಕೊಡ್ತಿಲ್ಲ ಅಂದ್ರೆ ಅವ್ರು ಬರಲ್ಲ. ನಾವೇ ನಮ್ಮ ಚಿಕ್ಕ ಮಕ್ಳು ಇರೋವಾಗ ವೆನ್ ಐ ಯೂಸ್ ಟು ಗೋ ವಾಚ್ ಅ ಫಿಲಮ್, ಐ ವುಡ್ ವಾಚ್ ಓನ್ಲಿ ಇಫ್ ಇಟ್ ವಾಸ್ ಫನ್. ಇವಾಗ ನಮ್ಮ ಕಾಲೇಜ್ ಟೈಮ್ಸ್ ಅಲ್ಲಿ ಓನ್ಲಿ ಇಫ್ ಸಂಬಡಿ ಕಮ್ಸ್ ಅಂಡ್ ಟೆಲ್ಸ್ ಮಿ ಇಲ್ಲ ಮಚ್ಚ ಸಖತ್ ಮಜಾ ಇದೆ, ಇವಾಗ ಕಿರಿಕ್ ಪಾರ್ಟಿ ಅಲ್ಲ ಸುಮಾರು ಸಲ ಹೋಗಿ ನೋಡಿದ್ವಿ, ನಾಲ್ಕೈದು ಸಲ, ಏನಕ್ಕೆ ಅಂದ್ರೆ ಮಜಾ ಇದೆ ಅಂತ. ಸೊ ಅದು ಕಮ್ಯುನಿಕೇಟ್ ಆಗ್ತಿಲ್ಲ, ಅಥವಾ ಸಖತ್ ಗ್ರ್ಯಾಂಡರ್ ಇದೆ ಅಥವಾ ಹೊಸದಿದೆ ಅಂತ ಕಮ್ಯುನಿಕೇಟ್ ಆಗ್ತಿಲ್ಲ, ವರ್ಡ್ ಆಫ್ ಮೌತ್ ಆಗ್ತಿಲ್ಲ ಅಂದ್ರೆ ಆಬ್ವಿಯಸ್ಲಿ ಜನ ಬರಲ್ಲ. ಅಂಡ್ ಇವಾಗ ಒಂದಿಷ್ಟು ನೇಮ್ಸ್ ತಗೊಳ್ಳೋದಾದ್ರೆ ಹೊಂದಿಸಿ ಬರೀ ತಗೊಳ್ಳಿ ಅಥವಾ ಶಾಖಾಹಾರಿ ತಗೊಳ್ಳಿ ಅಥವಾ ಜಾಸ್ತಿ ಆಗ್ಬೇಕು ಡೇಡವಲ್ ಮುಸ್ತಫಾನೇ ತಗೊಳ್ಳಿ. ಡೇಡವಲ್ ಮುಸ್ತಫಾ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಆಚಾರ್ಯನ್ ಕೋ ತಗೊಳ್ಳಿ, ದೇರ್ ಆಲ್ ವೆರಿ ವೆಲ್ ಮೇಡ್ ಫಿಲ್ಮ್ಸ್ ಹೌದು, ಬಟ್ ನೀವು ಇವೆಂಟ್ಫುಲ್ ಫಿಲಮ್ಸ್ ಅಲ್ಲ ಇವು. ಇವಾಗ ಸ್ವಲ್ಪ ಜನ ಏನು ನೀವು ಹೇಳ್ದಂಗೆ ಬಾಹುಬಲಿ ಅಥವಾ ಟ್ರಿಪಲ್ ಆರ್ ಇದೆಲ್ಲ ಬಿಗ್ ಇವೆಂಟ್ಫುಲ್ ಫಿಲಮ್ಸ್, ಇದಕ್ಕೆ ಒಂದಕ್ಕೆ ಜನ ಬರ್ತೀಯಾರೆ ಇಲ್ಲ, ಈ ಇದಕ್ಕೆಲ್ಲ ಜನ ಬಂದರು. ಸೊ ಆಬ್ವಿಯಸ್ಲಿ ಒಳ್ಳೆ ಸಿನಿಮಾ ನೀಟಾಗಿ ಕಂಟೆಂಟು ಅಥವಾ ಮಜಾ ಅಥವಾ ಇನ್ನೇನೋ ಹೊಸದ್ ಕೊಟ್ರೆ ನನ್ನ ಪ್ರಕಾರ ಜನ ಬರ್ತಿದ್ದಾರೆ. ಬಟ್ ಏನಾಗುತ್ತೆ, ಒಂದು 250-300 ಸಿನಿಮಾ ಏನು ಬರ್ತಿದೆ, ಅರ್ಧ ಅದರಲ್ಲಿ ಅವ್ರನ್ನ ಅವರು ಲೀಡ್ ಆಗಿ ಈ ಸ್ಟೀರಿಯೋಟಿಪಿಕಲ್ ಟೆಂಪ್ಲೇಟ್ ಸಿನಿಮಾದಲ್ಲಿ ಒಂದು 4-5-6 ಸಾಂಗ್ಸು ಅದು ಹಿಂದೆ ಹೋಗ್ತಿರೋದು ತುಂಬ ದೊಡ್ಡ ಡ್ರಾಬ್ಯಾಕ್ ಇಂಡಸ್ಟ್ರಿಯಲ್ಲಿ. ಬಿಕಾಸ್ ನಾನೇ ಫಿಲ್ಮ್ ಮೇಕರ್ ಆಗಿ ಈ ಇಂಡಸ್ಟ್ರಿ ಮೇಲೆ ಎಷ್ಟು ಅಭಿಮಾನ ಇದೆ, ನಾನೇ ಹೋಗಿ ನೋಡಲ್ಲ ಅಂತ ಫಿಲ್ಮ್ಸ್. ಸೊ ಅದು ಬಿಗ್ಗೆಸ್ಟ್ ಡ್ರಾಬ್ಯಾಕು. ಅದ್ರಿಂದ ಅದು ಒಂದು 10 ವರ್ಷದಿಂದ ಬಂದಿರೋದ್ರಿಂದ ಅದರಿಂದ ಜನ ಸ್ಯಾಚುರೇಟು ಆಗಿದ್ದಾರೆ. ಮೋಸ್ಟ್ಲಿ ಇದಂತ ಸಿನಿಮಾನೇ ಇರುತ್ತೆ. ಇವಾಗ ಫ್ಯಾಮಿಲಿ ಡ್ರಾಮಾ ತಗೊಂಡ್ರೆ ನಾನೇ ಲೀಡ್ ಆಗಿದ್ದೀನಿ, ನಾನೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಆಗಿದ್ದೀನಿ. ಸೊ ಪ್ರಾಬ್ಲಿ ಒಂದಿಷ್ಟು ಜನ ಪ್ರೋಷನ್ ಇರುತ್ತೆ, ಅಂದ್ರೆ ಇವನೇ ದುಡ್ಡು ತಂದು ಹೀರೋ ಆಗಿ ಲಾಂಚ್ ಹಾಕಿ ಏನೋ ಮಾಡಿದ್ದಾನೆ, ನೋಡ್ಬಾರ್ದು ಅಂತ. ದಟ್ ಈಸ್ ವೆರಿ ಐ ಕಾನ್ಶಿಯಸ್ಲಿ ಬ್ರೋಕ್ ದಟ್ ಅಂಡ್ ಸೋಲ್ಡ್ ದಿಸ್ ಆಸ್ ಅ ಫ್ಯಾಮಿಲಿ ಸಿನಿಮಾ. ಇವಾಗ ಟ್ರೇಲರ್ ಅಲ್ಲಿ ನೋಡಿದ್ರೆ, ಪೋಸ್ಟರ್ ಅಲ್ಲಿ ಅಥವಾ ಟ್ರೇಲರ್ ಅಲ್ಲಿ ನೋಡಿದ್ರೆ ವಿ ಆರ್ ಸೆಲಿಂಗ್ ದಿಸ್ ಸ್ಟೋರಿ ಅಂಡ್ ನಾಟ್ ಮೀ ಆಸ್ ಅ ಹೀರೋ. ಸೊ ಐ ಥಿಂಕ್ ನಾವು ಯಾವಾಗ್ಲೂ ಸ್ಟೋರಿ ಚೆನ್ನಾಗಿ ಮಾಡಿದ್ರೆ ಜನ ಬರ್ತಾರೆ. ಓಕೆ, ಯಾ. ಅಂಡ್ ಒಂದ್ ಎಕ್ಸ್ಪೀರಿಯನ್ಸ್ ಕೊಡ್ಲೇಬೇಕು ಆಡಿಯನ್ಸ್. ಅಂದ್ರೆ ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ಓನ್ಲಿ ದ ಏನು ಲಾರ್ಜರ್ ಲೈಫ್ ತೋರ್ಸೋದು ಮಾತ್ರ, ಜೊತೆ ಕುತ್ಕೊಂಡು ನಗದ್ ಇಸ್ ಆಲ್ಸೋ ಅನ್ ಎಕ್ಸ್ಪೀರಿಯನ್ಸ್. ಸೊ ಇಫ್ ಐ ಆಮ್ ಕ್ರೈಯಿಂಗ್ ಇನ್ ಲೈಕ್ ಇನ್ ಬಿಟ್ವೀನ್ ಲೈಕ್ 200 ಪೀಪಲ್, ದಟ್ ಈಸ್ ಆಲ್ಸೋ ಅನ್ ಎಕ್ಸ್ಪೀರಿಯನ್ಸ್. ಆದ್ರೆ ಒಂದು ಎಕ್ಸ್ಪೀರಿಯನ್ಸ್ ಯು ಹ್ಯಾವ್ ಟು ಗಿವ್, ಅದಿದ್ರೆ ಪೀಪಲ್ ವಿಲ್ ಕಮ್ ಟು ದ ಥಿಯೇಟರ್ಸ್. ಅಂದರೆ ಅದು ರಾಂಗ್ ನೋಷನ್ ಬರೇ ಬಿಗ್ ಬಜೆಟ್ ಫಿಲ್ಮ್ಸ್ ಮಾತ್ರ ಬರ್ತಾರೆ ಅಂತ. ಪ್ರಾಬ್ಲಿ ಆದರೆ ಎಕ್ಸ್ಪೀರಿಯನ್ಸ್ ಫಿಲ್ಮ್ ಮೇಕರ್ಸ್ ಡೆಲಿವರ್ ಮಾಡ್ತಿರು. ನಾವು ಜೊತೆಗೆ ಲಾಸ್ಟ್ ಟೈಮ್ ಕುತ್ಕೊಂಡು ಒಂದು ಫಿಲ್ಮಿಗೆ ಆಡಿಯನ್ಸ್ ಎಲ್ಲ ಹೋಗಿ ನಕ್ಕಿರೋದು, ಐ ಡೋಂಟ್ ರಿಮೆಂಬರ್ ಲಾಸ್ಟ್ ಟೈಮ್ ಅದು ಯಾವಾಗ, ಮೋಸ್ಟ್ಲಿ ಹಾಸ್ಟೆಲ್ ಹುಡುಗರು ಆಗಿರ್ಬೋದು ಅಷ್ಟು. ಸೊ ಅದು ವಿ ಆರ್ ಫಾರ್ಗಾಟನ್, ಕಾಮಿಡೀಸ್ನ ಮಾಡೋದೇ ಇಲ್ಲಿ ಕಡಿಮೆ ಆಗಿದೆ. ಆ್ಯಂಡ್ ಈವೆಂಟ್ಫುಲ್ ಫಿಲ್ಮ್ಸ್ ಮಾಡೋಕೆ ನಾವು ಇಲ್ಲಿ ಟ್ರೈ ಮಾಡಿದ್ರು, ಇಟ್ ಹ್ಯಾಸ್ ಟು ಹ್ಯಾವ್ ದ ಫ್ಯಾಕ್ಟರ್ ವಿಚ್ ಇಸ್ ನೆವರ್ ಸೀನ್ ಬಿಫೋರ್. ಅದಕ್ಕೆ ಹೋಗ್ತೀರಾ ಇನ್ನೂ ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು. ಯು ಹ್ಯಾವ್ ಟು ನೇಲ್ ಐದರ್ ಆಫ್ ಇಟ್. ಸ್ವಲ್ಪ ಮಿಡ್ಲಿಂಗ್ ಇದ್ಬಿಟ್ರೆ ಪೀಪಲ್ ವಿಲ್ ಬಿ ಲೈಕ್ ನಮ್ಗೆ ಆಗಲ್ಲ. ನಾನೇ ಒಬ್ರು ಓ ಟಿ ಟಿ ವಿ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಲಾಸ್ಟ್ ಇಯರ್ ಹಿ ವಾಸ್ ಲೈಕ್, ನೀವು ಕನ್ನಡದಲ್ಲಿ ಇದು ಮಾಡಿಲ್ಲ ಅಂತ ನೀವು ಸಿನಿಮಾ ಮಾಡ್ತೀರಾ ಅಂದರೆ ಮಾಡಕ್ಕೆ ಹೋಗಬೇಡಿ, ಓ ಟಿ ಟಿ ಅವರು ತೊಗೊಳಲ್ಲ, ಎಲ್ಲೂ ಆಗಿರ್ಬಾರ್ದು. ಬಿಕಾಸ್ ಓ ಟಿ ಟಿಗೆ ಹೋದ ತಕ್ಷಣ ಹೆಂಗಿರೋ ಡಬ್ ಮಾಡೇ ಮಾಡ್ತಾರೆ ಎಲ್ಲ ಲ್ಯಾಂಗ್ವೇಜ್. ಸೊ ಬೇರೆ ಲ್ಯಾಂಗ್ವೇಜಲ್ಲಿ ಡಬ್ ಮಾಡಿದಾಗ ಆ ಲ್ಯಾಂಗ್ವೇಜ್ ಆ ಥರ ಫಿಲ್ಮ್ ಇದೆ ಅಂದರೆ ಆ ಲ್ಯಾಂಗ್ವೇಜ್ ಅವ್ರು ಅದು ನೋಡೋದು. ಸೊ ನೌ ಇಟ್ ಇಸ್ ಬಿಕಮ್ ನಾಟ್ ಜಸ್ಟ್ ಇಂಡಸ್ಟ್ರಿ, ಯು ಹ್ಯಾವ್ ಟು ಕಮ್ ಅಪ್ ವಿತ್ ಸಮಥಿಂಗ್ ನ್ಯೂ ಫ್ರೆಶ್ ಇನ್ ಟರ್ಮ್ಸ್ ಆಫ್ ಲೈಕ್ ನಾಟ್ ಈವನ್ ದ ಕಂಟ್ರಿ, ಯು ಆರ್ ಕಂಪೀಟಿಂಗ್ ವಿತ್ ಅ ಲಾಟ್ ಆಫ್ ಫಿಲ್ಮ್ಸ್. ಈಗ ನಮ್ಮ ಫಿಲ್ಮ್ ಓ ಟಿ ಟಿಗೆ ಬಂದರೆ ಕಿಲ್ಲರ್ಸ್ ಆಫ್ ಫ್ಲವರ್ ಒಂದು ಪಕ್ಕದಲ್ಲಿ ನಮ್ಮ ತಮ್ಮ ಇರುತ್ತೆ. ಸೊ ಯು ಆರ್ ಕಂಪೀಟಿಂಗ್ ವಿತ್ ದ್ಯಾಟ್. ಆವಾಗ ನಿಮ್ದು ಏನು ಟ್ರೀಟ್ಮೆಂಟ್ ಇದೆ, ಯು ಹ್ಯಾವ್ ಟು ಬಿ ವೆರಿ ಟ್ರೂ ಟು ಇಟ್, ಗಿವ್ ಎನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅದಾದ್ಮೇಲೆ ಮಾರ್ಕೆಟಿಂಗ್ ವಿಲ್ ಹ್ಯಾವ್ ಟು ಕಮ್. ಆ್ಯಡಿಂಗ್ ಆನ್, ನನಗೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ಇವಾಗ ಏನು ಜನ ಬರ್ತಿಲ್ಲ ಅಂತ ಯಾರು ಫಿಲಮ್ ಮೇಕರ್ಸ್ ಕಂಪ್ಲೇಂಟ್ ಮಾಡ್ತಿದ್ದಾರೆ,
ಇದಕ್ಕೆ ಮೂಲ ಕಾರಣ ಬಜೆಟ್. ಸಿನಿಮಾ ಮಾಡೋದಕ್ಕೆ ಏನೋ ಏನೋ ಎನ್ವಿಷನ್ ಮಾಡ್ಕೊಂಡ್ಬಿಡೋದು, ಇದು ಇದ್ರೇನೆ ಆಗುತ್ತೆ, ಇದು ಇಷ್ಟಕ್ಕೆ ಹಾಕ್ಬೇಕು ಅಂತ ಹಾಕ್ಬಿಡೋದು, ಫುಲ್ ಜಾಸ್ತಿ ಸ್ಪೆಂಡ್ ಮಾಡ್ಬಿಡೋದು. ಅಂದ್ರೆ ಅದಕ್ಕೆ ಈ ಸಿನಿಮಾ ಇಷ್ಟಲ್ಲಿ ಮಾಡಿದ್ರೆ ಎಷ್ಟು ಜನ ಬರ್ತಾರೆ ಅನ್ನೋದು ನಮಗೆ ಗೊತ್ತಿರ್ಬೇಕಂತ ಅನ್ಸುತ್ತೆ. ಇಫ್ ಯು ನೋ ವಾಟ್ ಇಸ್ ದ ಸೆಗ್ಮೆಂಟ್ ವಿ ಆರ್ ಟಾರ್ಗೆಟಿಂಗ್, ಇಫ್ ಯು ನೋ ವಾಟ್ ಇಸ್ ದ ಆವ್ರೇಜ್ ರಿಟರ್ನ್ಸ್ ವಿಚ್ ಇಸ್ ಕಮಿಂಗ್. ಅಂದ್ರೆ ನಾನು ಈ ಫಿಲಮ್ ಮಾಡಿದಾಗ ದೇರ್ ವಾಸ್ ಅ ಪಿಚ್ ಡೆಕ್, ನಾನೇ ಇವನು ಶೇರ್ ಮಾಡಿದ್ದು. ಈ ಪಿಚ್ ಡೆಕ್ ಅಲ್ಲಿ ಈ ಸಿನಿಮಾ ಇಷ್ಟು ಜನ ಇಷ್ಟಿಷ್ಟು ಜನ ಇಷ್ಟಿಷ್ಟು ಜನ ಎಲ್ಲೆಲ್ಲಿಂದ ನೋಡ್ಕೊಂಡ್ಬಂದ್ರು, ನಮ್ಗೆ ಎಷ್ಟು ರಿಕವರಬಿಲಿಟಿ ಬರುತ್ತೆ ಅನ್ನೋದು ನಾನು ಅದರಲ್ಲೇ ಮೆನ್ಷನ್ ಮಾಡಿದೆ. ಸೊ ಒಂದಿಷ್ಟು ಫಿಲಮ್ಸ್ಗೆ ಏನಾಗಿದೆ ಅಂದ್ರೆ, ಫಿಲಮ್ ಚೆನ್ನಾಗಿದ್ರು ದೇ ಆರ್ ನಾಟ್ ಏಬಲ್ ಟು ರಿಕವರ್ ಬಿಕಾಸ್ ದೇ ಹ್ಯಾವಂಟ್ ಗಾಟ್ ದ ಕರೆಕ್ಟ್ ಬಜೆಟಿಂಗ್ ಫಾರ್ ದ ಫಿಲಮ್. ಇವಾಗ ಆ ಸಿನಿಮಾಗೆ ಇಷ್ಟು ಬಜೆಟ್ ಅಲ್ಲಿ ಮಾಡಿದ್ರೆ ಆಬ್ವಿಯಸ್ಲಿ ರಿಕವರ್ ಆಗಿರೋದು, ಅವ್ರು ಒಂದಿಷ್ಟು ಎಕ್ಸ್ಟ್ರಾ ಸ್ಪೆಂಡ್ ಮಾಡಿರ್ತಾರೆ. ಅದೇನಾಗುತ್ತೆ, ದೇ ವಿಲ್ ಫೀಲ್ ಜನ ಬರ್ತಿಲ್ಲ, ನನ್ನ ಸಿನಿಮಾ ನೋಡಲ್ಲ, ನಿನ್ ಸಿನಿಮಾ ಇಷ್ಟೇ ಜನ ನೋಡಕ್ಕಾಗಲ್ಲ ಅಂತ ನಮಗೆ ಕ್ಲಾರಿಟಿ ಇರಬೇಕು. ಸೊ ದಟ್ ಇಸ್ ವೆನ್ ವಿ ಕ್ಯಾನ್ ಹಿಟ್ ದ ರೈಟ್ ಸ್ಪಾಟ್. ಅಂಡ್ ಬಜೆಟ್ ಆಲ್ಸೋ ಡಿಪೆಂಡ್ ಆನ್ ಟೈಮ್ ಲೈನ್. ನಾವು ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು ನವೆಂಬರ್ ಅಲ್ಲಿ ಅಂಡ್ ವಿ ಆರ್ ರಿಲೀಸಿಂಗ್ ಇನ್ ಜುಲೈ. ಸೊ ದಟ್ ಈಸ್ ಅರೌಂಡ್ 8 months ಟೈಮ್ ಲೈನ್. ಸೊ ಆವಾಗ ಬಜೆಟ್ ಅಷ್ಟೇ ಮಾಡುವ. ಬಟ್ ಈಗ ಯಾವ್ದಾರು ಅನೌನ್ಸ್ ಆಗಿರೋ ಫಿಲ್ಮ್ 2 ವರ್ಷ 3 ವರ್ಷ ತಗೋತಿದೆ ಅಂದ್ರೆ ಬಜೆಟ್ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಇಸ್ ರೋಲಿಂಗ್ ಡೇಟ್ ವಾಸ್ June 1st, I guess. January 1st. ಸಾರಿ, January 1st. January 1st and July end they are ready for the release. Oh, so awesome. We knew for the fact that every month there is running costs. Mm. Every month we'd have to invest on marketing. ಇದೊಂದು ಕಾಸ್ಟ್ ನಾವು ಅವಾಯ್ಡ್ ಮಾಡೋದಕ್ಕೇನೆ ವಿ ಪ್ಲಾನ್ಡ್ ಈಚ್ ಮಂತ್ ಏನೇನಾಗುತ್ತೆ ಏನೇನಾಗುತ್ತೆ. ದಿಸ್ ವಾಸ್ ದೆನ್ ದ ಪಿಚ್ ಡೇಕ್ ಬಿಫೋರ್. ಇನ್ಫ್ಯಾಕ್ಟ್ ನಾನು ಆ ಪಿಚ್ ಡೇಕ್ ನಿಮಗೆ ಕಳಿಸಿದ್ದೆ. ಇಫ್ ಯು ಸಿ ವಿ ಹ್ಯಾಡ್ ಮೆನ್ಷನ್ ಶೆಡ್ಯೂಲ್ ಆಫ್ ಇವೆಂಟ್ಸ್, ಇವತ್ತು ತೆಗೆದು ನೋಡಿ ಅದೇ ಆಗಿದೆ ಸಿನಿಮಾ. ಸೊ ವಿ ನ್ಯೂ ಇಷ್ಟು ನಾವು ಸ್ಪೆಸಿಫೈ ಮಾಡ್ಬಿಟ್ಟಿವಿ, ಈ ಬಜೆಟ್ ಇದಕ್ಕೆ 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 ಬಂದ್ರೆ ಇದೇ ಕೆಲಸಗಳು ಮಾಡ್ತೀವಿ ಅಂತ. ಅಂಡ್ ವಿ ಡಿಡ್ ದಟ್. ಸಿಂಧು, ಹೌ ಡು ಯು ಲುಕ್ ಅಟ್ ದಿಸ್ ಸಿನಾರಿಯೋ? ಕಾನ್ಸೆಪ್ಟ್ ಆಫ್ ಜನ ಥಿಯೇಟರ್ಗೆ ಬರ್ತಾ ಇಲ್ಲ, ಬರ್ತಿದ್ದಾರೆ. ಐ ಥಿಂಕ್ ಗುಡ್ ಸ್ಟೋರೀಸ್ ಇದ್ರೆ ಬರ್ತಾರೆ. ಇವ್ರು ಹೇಳ್ದಂಗೆ ನಾವು ಇವಾಗ ಎಷ್ಟೊಂದಕ್ಕೆ ಎಕ್ಸ್ಪೋಸ್ ಆಗ್ಬಿಟ್ಟಿದೀವಿ ಓ ಟಿ ಟಿ ಮೂಲಕ, ಮಲಯಾಳಂ ಫಿಲ್ಮ್ಸ್ ಇರ್ಬೋದು ಅಥವಾ ಈವನ್ ಲೈಕ್ ಕೊರಿಯನ್ ಯುನೋ ಫಿಲ್ಮ್ಸ್ ಆರ್ ಎವ್ರಿ ಲ್ಯಾಂಗ್ವೇಜ್ ನೋಡ್ಬಿಟ್ಟಿದೀವಿ ನಾವು. ಸೊ ಏನಾಗುತ್ತೆ, ಇವಾಗ ಕಾಂಪಿಟೇಷನ್ ಇಸ್ ನಾಟ್ ಅಟ್ ರೀಜನಲ್ ಲೆವೆಲ್. ಇವಾಗ ಯು ಆರ್ ಕಂಪೀಟಿಂಗ್ ಅಟ್ ಸ್ಟೋರಿ ಲೆವೆಲ್ ಅಕ್ರಾಸ್. ಸೊ ನಿಮ್ ಸ್ಟೋರಿ ಸಖತ್ತಾಗಿರ್ಬೇಕು ಅಥವಾ ಟ್ರೀಟ್ಮೆಂಟ್ ಸಖತ್ತಾಗಿರ್ಬೇಕು, ಏನೋ ಒಂದು ಹೊಸ ತರಲೇಬೇಕು. ದೆನ್ ಓನ್ಲಿ ಪೀಪಲ್ ವಿಲ್ ಸಿಟ್ ಅಪ್ ಅಂಡ್ ಟೇಕ್ ನೋಟಿಸ್. ಏನಾಗುತ್ತೆ ಅಂದ್ರೆ, ಇವ್ರು ಹೇಳ್ದಂಗೆ ಒಂದು ಟೆಂಪ್ಲೇಟ್ ಯಾರೋ ಫಾಲೋ ಮಾಡಿದ್ರೆ, ಓ ಈ ತರ ನಾನು ಹೀರೋ ಎಂಟ್ರಿ ಕೊಡ್ತೀನಿ, ಈ ತರ ಹೀರೋಯಿನ್ ಬರ್ತಾಳೆ, ಇವ್ರದ್ದು ಲವ್ ಸ್ಟೋರಿ ಇರುತ್ತೆ, ಆಮೇಲೆ ಇವ್ರದ್ದು ಯುನೋ ವಿಲನ್ ಬರ್ತಾರೆ, ಆಗೋದಿಲ್ಲ. ದಿಸ್ ಇಸ್ ಅ ಸ್ಟೀರಿಯೋಟಿಪಿಕಲ್ ಟೆಂಪ್ಲೇಟ್. ಬಟ್ ಅದ್ರಲ್ಲಿ ಏನೋ ಹೊಸದಾಗಿ ಮಾಡಿದ್ರೆ ಫುಲ್ ಟ್ರೀಟ್ಮೆಂಟ್ ಸಖತ್ ಮಜಾ ಏನೋ ಮಾಡಿದ್ರೆ ದೆನ್ ಪೀಪಲ್ ವಿಲ್ ಡೆಫಿನೆಟ್ಲಿ ವಾಚ್ ಇಟ್. ಬಟ್ ಅದೇ ರೀಸೈಕಲ್ ಮಾಡ್ತಾ ಇದ್ರೆ ದೆನ್ ಆಡಿಯನ್ಸ್ ಗೊತ್ತಾಗುತ್ತೆ ದಟ್ ಐ ಕ್ಯಾನ್ ಪ್ರಿಡಿಕ್ಟ್ ದಿಸ್ ಸ್ಟೋರಿ. ಇದ್ರಲ್ಲಿ ಮಜಾ ಇರಲ್ಲ ನೋಡಕ್ಕೆ, ಯಾಕೆಂದ್ರೆ ನಾನು ಅವ್ರು ಹೇಳಕ್ಕಿನ ಮುಂಚೆನೆ ನಂಗೆ ಗೊತ್ತಿ ಸ್ಟೋರಿನಲ್ಲಿ ಏನಾಗುತ್ತೆ ಅಂತ. ಆ ಮಜಾ ನಾವು ತಗೊಂಡ್ಬಿಟ್ಟಾಗ ಅವಾಗ ಅವ್ರಿಗೂ ದೇ ಆರ್ ನಾಟ್ ಇನ್ವೆಸ್ಟೆಡ್ ಇನ್ ದ ಸ್ಟೋರಿ ಅವಾಗ. ಸೊ ಏನೋ ಒಂದು ಹೊಸದಾಗ ಮಾಡಿದಾಗ ದೆನ್ ದೇರ್ ಬಿ ಲೈಕ್ ನಂಗೆ ಗೊತ್ತಾಗ್ತಿಲ್ಲ ಇದು ಎಲ್ಲಿ ಹೋಗ್ತಿದೆ, ಬಟ್ ನಾನು ನೋಡ್ಬೇಕು ನಂಗೆ ಗೊತ್ತಾಗ್ಬೇಕು ಅನ್ನೋದಕ್ಕೆ ಆ ಒಂದು ಎಕ್ಸೈಟ್ಮೆಂಟ್ ನಾವು ವಾಪಸ್ ತರಬೇಕು. ದೆನ್ ಓನ್ಲಿ ಅವರು ಕೂಡ ಲೈಕ್ ಫಿಲ್ಮ್ಸ್ನ ಎಂಜಾಯ್ ಮಾಡ್ತಾರೆ ಅಂಡ್ ಥಿಯೇಟರ್ಗೂ ಬಂದು ನೋಡ್ತಾರೆ ಅಂತ ನಂಗೆ ಅನ್ಸುತ್ತೆ. ಅಂಡ್ ಇವ್ರು ಹೇಳ್ದಂಗೆ ನಾವು ಯಾರು ವಿ ಡಿಂಟ್ ಹ್ಯಾವ್ ಸ್ಟಾರ್ಸ್, ಆಚಾರಲ್ಲಿ ಇರಲಿಲ್ಲ, ಡೇರ್ ಡೆವಿಲ್ ಅಲ್ಲಿ ಇರಲಿಲ್ಲ, ಹೊಂದಿಸಿ ಬರೆಯರಿನಲ್ಲಿ ಇರಲಿಲ್ಲ, ಅಟ್ಲೀಸ್ಟ್ ಅವ್ರನ್ನ ಒಬ್ರು ಆಕ್ಟರ್ಸ್ ಸ್ವಲ್ಪ ಇಬ್ರು ಮಾಡಿದ್ರು ಮುಂಚೆ, ನಮ್ದ್ರಲ್ಲಿ ತೀರಾ ಯಾರು ಇರ್ಲಿರ್ಲಿಲ್ಲ. ಏನಕ್ಕೆ ಅವ್ರಿಗೆ ಬಂದ್, ನೀವ್ ಹೇಳ್ದಂಗೆ ಮುಂಚೆನೆ ಡೇರ್ ಡೆವಿಲ್ ಮುಸ್ತಫಾಗ್ ಬಂದಿದ್ದು ಪೂರ್ಣಚಂದ್ರ ತೇಜಸ್ವಿ ಅವ್ರ ಕತೆ ಅಂತ ಒಂದ್ ಅದೇ ಒಂದ್ ದೊಡ್ಡ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾವ್ ಎಷ್ಟು ಜನ ಬುಕ್ಸ್ ಓದಿದೀವಿ, ಅವ್ರದ್ದು ಕತೆಗಳನ್ನ ಓದಿದೀವಿ, ಅದನ್ನ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಒಂಥರ ಮಜಾ ಇರುತ್ತೆ. ಅಂಡ್ ಸೇಮ್ 60s ಹೆಂಗ್ ರೀಕ್ರಿಯೇಟ್ ಮಾಡಿದ್ವಿ ಅನ್ನೋದು ಎಷ್ಟೋ ಒಂದು ಒಂದ್ ಎಕ್ಸೈಟ್ಮೆಂಟ್ ಇತ್ತು. ಅದ್ ಹೆಂಗ್ ಮಾಡಿರ್ತಾರೆ, ಹೆಂಗ್ ಕಾಣತ್ತೆ, ಹೆಂಗ್ ಕಾಣ್ತಿತ್ತು, ಅಂಡ್ ನಮ್ಮ ಮಕ್ಕಳಿಗೆ ತೋರಿಸ್ಬೇಕು, ಆ ಒಂದ್ ಎಕ್ಸ್ಪೀರಿಯನ್ಸ್ಗೆ ದೇ ಕೇಮ್ ಟು ದ ಥಿಯೇಟರ್ ಮತ್ತೆ ನೋಡಿದ್ರು. ಸೊ ಆತರ ಏನೋ ಒಂದ್ ಥ್ರೆಡ್ ಹ್ಯಾಸ್ ಟು ಬಿ ದೇರ್ ದಟ್ ನೀವ್ ಏನ್ ಹೊಸದ್ ಏನ್ ಮಾಡ್ತಿದೀರಾ ಅಥವಾ ಏನ್ ಎಕ್ಸೈಟ್ಮೆಂಟ್ ಕೊಡ್ತಿದೀರಾ ಲುಕ್ ಟು ಫಾರ್ ದಿ ಆಡಿಯನ್ಸ್ ಟು ಲುಕ್ ಫಾರ್ವರ್ಡ್ ಟು, ಅದೊಂದ್ ಇದ್ರೆ ಅವ್ರು ಖಂಡಿತ ಬರ್ತಾರೆ ಅಂತ ನಂಗೆ ಅನ್ಸುತ್ತೆ. ಆಲ್ಸೋ ಕಂಟೆಂಟ್ ಅಂದ್ರೆ ನನ್ ಪ್ರಕಾರ ನಾನು ಹೇಳ್ತಿರೋದು ಏನೋ ಫುಲ್ ಸಕ್ಕ ಕಾಂಪ್ಲಿಕೇಟೆಡ್ ಇರಬೇಕು ನೋಡ್ಲ ನೋಡ್ತಾರೆ, ಹಂಗೆಲ್ಲ ಏನಿಲ್ಲ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ಮಲಯಾಳಂ ಇಂಡಸ್ಟ್ರಿಯಲ್ಲಿ ತುಂಬಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಬರುತ್ತೆ, ತುಂಬಾ ಡೀಪ್ ಆಗಿ ಬರೀತಾರೆ ಅಂತ ಹೇಳ್ತಾರಲ್ಲ ಯೂಶಲಿ. ಅದಕ್ಕೆ ಸ್ಟೇಟ್ಮೆಂಟ್ ಆಗಿ ಆವೇಶಮ್ಮನ್, ಆವೇಶಮ್ಮಲ್ಲಿ ಕತೆನೇ ಇಲ್ಲ, ಅದೇನು ದೊಡ್ಡ ಕತೆನೇ ಅಲ್ಲ, ದೊಡ್ಡ ಇವೆಂಟು ಅಲ್ಲ ಅದು. ತಲ್ಲುಮಲ್ಲ ಫಾರ್ ಎಕ್ಸಾಂಪಲ್, ಎಸ್ ತಲ್ಲುಮಲ್ಲನೂ ಅಷ್ಟೇ, ಬಟ್ ದೇ ಸ್ಟೋಲ್ ದೇ ಏನೋ ಸೋಲ್ ದ ಸ್ಟೋರಿ ಸಾರಿ ಸ್ಟೈಲ್. ಸೊ ಅದು ಹೊಸದಿತ್ತು, ತುಂಬಾ ಹೊಸದಿತ್ತು. ಸೊ ಆತರ ಪ್ರತಿ ಫಿಲಮ್ ಮೇಕರ್ ಏನೋ ಸಾಕ ದೊಡ್ಡ ಇವೆಂಟ್ ಫುಲ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ,
ಮಜಾ ಹೇಳ್ಕೊಡ್ಬೋದು, ಹೊಸ ರೀತಿಯಲ್ಲಿ ಹೆಂಗೆ ನೀವು ಇನೋವೇಟಿವ್ ಆಗಿ ಎಂಟರ್ಟೈನ್ಮೆಂಟ್ ಕೊಡ್ಬೋದು, ಡೆಫಿನೆಟ್ಲಿ ಜನ ಬಂದ್ ನೋಡ್ತಾರೆ. ಅಂಡ್ ಇನ್ನೊಂದ್ ಏನಾಗಿದೆ ಅಂದ್ರೆ ನಮ್ದ್ರಲ್ಲಿ ನಾವು ಪ್ರಮೋಟ್ ಮಾಡ್ತಿರುವಾಗ ಲಾಸ್ಟ್ ಇಯರ್ ಫಾರ್ ಸಮ್ ರೀಸನ್ ನಾವು ವಿ ಕೆಪ್ಟ್ ಸೇಯಿಂಗ್ ಇನ್ ದ ಮಾರ್ಕೆಟಿಂಗ್ ಇಟ್ಸ್ ಅ ಫ್ಯಾಮಿಲಿ ಫಿಲ್ಮ್, ಇದನ್ನ ಎಲ್ಲರೂ ಒಟ್ಟಿಗೆ ನೋಡ್ಬೋದು, ಮುಜುಗರ ಇಲ್ಲದೆ ನೋಡ್ಬೋದು. ಅದು ಐ ಹ್ಯಾಡ್ ನೆವರ್ ಥಾಟ್ ಇದನ್ನೆಲ್ಲ ಹೇಳ್ಬೇಕಾಗತ್ತೆ ಅಂತ. ಯಾಕೆಂದ್ರೆ ನಮ್ದು ಸ್ಟ್ಯಾಂಡರ್ಡ್ ಹ್ಯಾಸ್ ಗಾನ್ ಆ ಥರ ವೇರ್ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ದಟ್ ದಿಸ್ ಇಸ್ ಫ್ಯಾಮಿಲಿ ಫ್ರೆಂಡ್ಲಿ, ದಿಸ್ ಇಸ್ ಚಿಲ್ಡ್ರನ್ ಫ್ರೆಂಡ್ಲಿ, ಬಂದು ನೋಡಿ. ಯಾಕೆಂದ್ರೆ ಎಷ್ಟೋ ಕಾಂಟೆಂಟ್ ಅದನ್ನ ಐಸೋಲೇಟ್ ಮಾಡ್ಬಿಡುತ್ತೆ, ಲೈಕ್ ಬಿಲೋ 18 ಆರ್ ಯು ನೋ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋ ಹಾಗೆ. ನಾನು ಅದೇ ಇವ್ರಿಗೂ ಹೇಳಿದ್ದೆ, ನಾನು ಫಸ್ಟ್ ಟೈಮ್ ಅವ್ರ ನರೇಷನ್ ಕೇಳಿದಾಗ ನಾನು ಹೇಳಿದೆ ಇದರಲ್ಲಿ ಏನಾದ್ರು ಪ್ರೊಫ್ಯಾನಿಟಿ ಇದೆಯಾ, ಇವಾಗಲೇ ಹೇಳ್ಬಿಡಿ. ಅಂದ್ರೆ ಎನಿ ಸಾರ್ಟ್ ಆಫ್ ಲೈಕ್ ಯು ನೋ ಭಾಷೆ ಡಬಲ್ ಮೀನಿಂಗ್ ಜೋಕ್ಸ್ ಇವೆಲ್ಲ ಇದ್ರೆ ನಮ್ಗೆ ಅಷ್ಟೊಂದು ಹಿಸೋದಿಲ್ಲ ಅಂತ ನಾನು ಮುಂಚೆನೆ ಹೇಳಿದ್ದೆ ಅವ್ರಿಗೆ. ಅವರು ಹೇಳಿದ್ರು ಇಲ್ಲ ನಮ್ದು ಆತರ ಏನು ಇಲ್ಲ, ಇಟ್ಸ್ ಅ ವೆರಿ ಕ್ಲೀನ್ ಕಾಮಿಡಿ ಬಟ್ ಇಟ್ ಇಸ್ ಡಾರ್ಕ್ ಕಾಮಿಡಿ ಅಂತ. ಸೊ ದಟ್ ಈಸ್ ಒನ್ ಮೋರ್ ಥಿಂಗ್. ಯಾಕೆಂದ್ರೆ ವೆನ್ ದ ಕಾಂಟೆಂಟ್ ಇಸ್ ನಾಟ್, ವೆನ್ ದ ಜೋಕ್ಸ್ ಆರ್ ಆಲ್ಸೋ ನಾಟ್ ಕಾಮಿಡಿ, ಎಸ್ಪೆಷಲಿ ಹೋದಾಗ ಕಾಮಿಡಿ ಜಾನ್ರ ನಾವೆಲ್ಲರೂ ನೋಡಕ್ ನಮ್ಗೆ ಇಷ್ಟ. ಆಕ್ಚುಲಿ ತುಂಬಾ ಮಜಾ ಬರುತ್ತೆ ಇವ್ರು ಹೇಳ್ದಂಗೆ ನಾವೆಲ್ಲ. ಆಕ್ಚುಲಿ ನಾವು ಟೀಮ್ ಆಗಿ ಆವೇಶಂ ಹೋಗಿ ನೋಡ್ಕೊಂಡ್ಬಿಡ್ತು, ತುಂಬಾ ಮಜಾ ಬರುತ್ತೆ. ಬಟ್ ನೀವು ಜೋಕ್ಸ್ ಕೂಡ ಅಷ್ಟೇ, ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ದಟ್ ಯು ಆರ್ ಆಲ್ ಹ್ಯಾಪಿ ಟು ಲಾಫ್ ಅಬೌಟ್. ಅಂದ್ರೆ ಒಟ್ಟಿಗೆ ಕುತ್ಕೊಂಡು ಒಂಥರ ಯು ಶುಡ್ ನಾಟ್ ಬಿ ಅಶೇಮ್ಡ್ ದಟ್ ಯೋ ಏನ್ ಬರ್ತೀವಿ ಸ್ಕ್ರೀನ್ ಅಲ್ಲಿ, ಯಾಕೆ ಈ ತರ ಜೋಕ್ಸ್ ಇದೆ. ಯು ಶುಡ್ ನಾಟ್ ಮೇಕ್ ಎನಿಬಡಿ ಫೀಲ್ ಅನ್ಕಂಫರ್ಟಬಲ್, ಯು ನೋ. ಸೊ ಆ ತರ ಲೈಕ್ ಆ ಒಂದು ಕಾಂಟೆಂಟ್ ಹ್ಯಾಸ್ ಟು ಬಿ ಕ್ರಿಯೇಟೆಡ್ ಇನ್ ಸಚ್ ಅ ವೇ ದಟ್ ಇಟ್ ಇಸ್ ನಾಟ್ ಸಮ್ ಲೋ ಹ್ಯಾಂಗಿಂಗ್ ಫ್ರೂಟ್. ಇಟ್ ಹ್ಯಾಸ್ ಟು ಬಿ ಗುಡ್, ಗುಡ್ ಜೋಕ್ಸ್, ಗುಡ್ ಸೆಟಪ್, ಗುಡ್ ಸೀನ್ಸ್. ಅವಾಗ ಎಲ್ರು ಮಜಾ ಮಾಡ್ತಾರೆ. ಇಲ್ಲಾಂದ್ರೆ ಯು ಆರ್ ಐಸೋಲೇಟಿಂಗ್, ಹೆಣ್ಮಕ್ಳು ಹೋಗೋದಿಲ್ಲ ಅಂತ ಸಿನಿಮಾಗೆ, ಅಥವಾ ಯು ನೋ ಯೋರ್ ಬಿಲೋ 18 ಹೋಗಲ್ಲ, ಆತರ ಏನೋ ಒಂದು ಐಸೋಲೇಷನ್ ಆಗಕ್ ಶುರು ಆಗುತ್ತೆ. ದೆನ್ ದ ಕಾಂಟೆಂಟ್ ಇಸ್ ನಾಟ್ ಗುಡ್. ಅಂಡ್ ಆಡಿಂಗ್ ಟು ದಟ್, ಆಸ್ ಅ ಫಿಲ್ಮ್ ಮೇಕರ್ ನಾವು ಸ್ಟೋರಿ ಚೆನ್ನಾಗಿರ್ಬೇಕು, ಕಾಂಟೆಂಟ್ ಅಂತ ನಾವು ಏನ್ ಮಾತಾಡ್ತೀವಿ. ಫಿಲ್ಮ್ ನಾವು ಮಾಡ್ಬೇಕಾದ್ರೆ ಇಟ್ ಇಸ್ ಸ್ಟೋರಿ ಟೆಲ್ಲಿಂಗ್, ಸೊ ಟೆಲ್ಲಿಂಗ್ ಮೇಲೂ ದೇರ್ ಶುಡ್ ಬಿ ಈಕ್ವಲ್ ಇಂಪಾರ್ಟೆನ್ಸ್. ಆದರೆ ಈಗ ನನಗೆ ಎಡಿಟಿಂಗ್ ಇದೆ, ಮ್ಯೂಸಿಕ್ ಇದೆ, ಸಿನಿಮಾಟೋಗ್ರಫಿ ಇದೆ, ಸೌಂಡ್ ಡಿಸೈನ್ ಇದೆ, ಇದರಲ್ಲೂ ಫ್ರೆಶ್ನೆಸ್ ತರ್ಬೋದು ನೀವು, ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಡೈರೆಕ್ಟರ್ ಆಗಿ. ಅದು ಮಾಡಿದ್ರೆ ಅವಾಗ ಎಕ್ಸ್ಪೀರಿಯನ್ಸ್ ಹೋಲ್ಸಮ್ ಆಗೋದು. ಒಂದು ಚೆನ್ನಾಗಿರೋ ಕತೆ ಇದ್ದು ಟೆಲ್ಲಿಂಗ್ ಚೆನ್ನಾಗಿಲ್ಲ ಅಂದರೆ ಇಟ್ ಡಸಂಟ್ ಗಿವ್ ದಟ್ ಎಕ್ಸ್ಪೀರಿಯನ್ಸ್. ಸೊ ಇಟ್ ಈಸ್ ಆಸ್ ಗುಡ್ ಆಸ್ ಅ ನಾವೆಲ್. ಸೊ ಯು ಹ್ಯಾವ್ ಟು ಟೆಲ್ ಇಟ್ ಇನ್ ಅ ವೇ ವೇರ್ ಇಟ್ ಇಸ್ ಬಿಕಮ್ಸ್ ಎಕ್ಸ್ಪೀರಿಯನ್ಸಿಯಲ್, ಬಿಕಮ್ಸ್ ಸಮಥಿಂಗ್ ಮೋರ್ ದ್ಯಾನ್ ದ ರಿಟನ್ ವರ್ಡ್. ಸೊ ಅದಕ್ಕೆ ಆ ಆಸ್ಪೆಕ್ಟ್ಸ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ಸುತ್ತೆ. ನಾವು ಲೆಟ್ಸ್ ಟಾಕ್ ಅಬೌಟ್ ಫಿಲ್ಮ್ ಆನ್ ಅ ಕ್ವೆಶ್ಚನ್ ವಿಲ್ ಎಂಡ್ ಇಟ್. ಸಿಂಪಲ್ ಕ್ವೆಶ್ಚನ್, ವೈ ಶುಡ್ ಪೀಪಲ್ ಕಮ್ ಅಂಡ್ ವಾಚ್ ಫ್ಯಾಮಿಲಿ ಡ್ರಾಮಾ? ಒನ್ ಆರ್ ಟು ಹಾರ್ಡ್ ಹಿಟ್ಟಿಂಗ್ ಯು ಎಸ್ ಪೀಸ್, ವಾಟ್ ಕೆನ್ ಯು ಅಶ್ಯೂರ್? ಒನ್ ಥಿಂಗ್ ಇಸ್ ಯು ವಿಲ್ ಕಮ್ ಅಂಡ್ ಲಾಫ್ ಟುಗೆದರ್. ಓಕೆ, ದಟ್ ವಿ ಕ್ಯಾನ್ ಗ್ಯಾರಂಟಿ. ವೆನ್ ಯು ಆರ್ ಲೀವಿಂಗ್ ಯು ಲಾಫ್ ಅ ಲಾಟ್ ವೈ ಯು ಗೋಯಿಂಗ್ ಬ್ಯಾಕ್. ಅಂಡ್ ಈ ಥರ ಕ್ಯಾರೆಕ್ಟರ್ಸ್ನ ಪ್ರಾಬಬ್ಲಿ ನೀವು ನೋಡಿರಲ್ಲ. ಇಟ್ ಈಸ್ ಎಂಜಾಯ್ಮೆಂಟ್ ಆಫ್ ಸೀಯಿಂಗ್ ದಿಸ್ ಮಾರಲಿ ಕರಪ್ಟ್ ಕ್ಯಾರೆಕ್ಟರ್ಸ್. ನೀವು ನೋಡಿ ನಗ್ತೀರ ಅವ್ರ ಮೇಲೆ. ಆ್ಯಂಡ್ ಇಟ್ ಈಸ್ ಆ್ಯಸ್ ಮಚ್ ಫನ್ ಆ್ಯಸ್ ನಾವು ರೋಡಲ್ಲಿ ಏನೋ ನೋಡಿ ನಗ್ತೀವಲ್ಲ. ಸೊ ಇಟ್ ಈಸ್ ಲೈಕ್ ದ್ಯಾಟ್, ಬಟ್ ಇಟ್ ಈಸ್ ಫನ್. ಸೊ ವಾಟ್ ವಿ ಕ್ಯಾನ್ ಅಶ್ಯೂರ್ ಇಸ್ ನಾವೆಲ್ಲ ತುಂಬ ಮಜಾ ಮಾಡ್ಕೊಂಡು ಮಾಡಿದ್ದೀವಿ. ವಿ ಆರ್ ಹೋಪಿಂಗ್ ದಟ್ ವಿಲ್ ಟ್ರಾನ್ಸ್ಲೇಟ್ ಟು ದೆಮ್. ನಾವು ಫಿಲ್ಮ್ ನೋಡೋ ಪ್ರಕಾರ ಇಟ್ ಈಸ್ ಟ್ರಾನ್ಸ್ಲೇಟಿಂಗ್, ಸೊ ದಟ್ ವಿ ಕ್ಯಾನ್ ಗ್ಯಾರಂಟಿ. ಸೊ ದಟ್ ಈಸ್ ದ ಒನ್ ಥಿಂಗ್ ವಿಚ್ ಇಸ್ ಲೈಕ್ 100% ಫ್ರಮ್ ಅಸ್. ಗ್ರೇಟ್, ಯಾ. ರೇಖಾ ಕುಡ್ಲಿಗಿ ಮ್ಯಾಮ್ಸ್ ಕ್ಯಾರೆಕ್ಟರ್ ನಾನು ಯಾವಾಗ್ಲೂ ಹೇಳ್ತೀನಿ, ನಮ್ಮ ಅಮ್ಮ ಹೀಗಿದ್ರೆ ಹೇಗಿರ್ತಿತ್ತು ಅಂತ ಒಂದು ಯಾವಾಗ್ಲೂ ನಂಗೆ ಅದೊಂದು ಅಂದ್ರೆ ಮಜ್ಜಾ ಅಂದ್ರೆ ಮಜಾ. ಇಮ್ಯಾಜಿನ್ ಅಮ್ಮನ ಜೊತೆ ಕುತ್ಕೊಂಡು ಅಮ್ಮ ಹೇಗ್ ಸಾಯ್ಸೋಣ ಯೋಚನೆ ಮಾಡಿದ್ರೆ ನಂಗೆ ನಗು ಬರುತ್ತೆ. ಸೊ ಅವ್ರ ಕ್ಯಾರೆಕ್ಟರ್ ಇರ್ಲಿ, ಟೋಬಿ ಕ್ಯಾರೆಕ್ಟರ್ ಇರ್ಲಿ, ಸಖತ್ ಮಜಾ ಇದೆ ನೋಡೋದಕ್ಕೆ. ಅಭಯ್ ತೋ ಬೆಸ್ಟ್. ಏನ್ ಮಜಾ ಅಂದ್ರೆ ಆ ಕ್ಯಾರೆಕ್ಟರ್ಸ್ ನೋಡೋದ್ರಲ್ಲೇ ಮಜಾ ಇದೆ. ಯಾಕೆಂದ್ರೆ ನಾವು ಇಂಥ ಕ್ಯಾರೆಕ್ಟರ್ಸ್ ನ ನಾವು ಅದೊಂಥರ ಎಕ್ಸಾಜುರೇಟೆಡ್ ಅಲ್ವಾ ಇವರೆಲ್ಲ. ಅಫ್ಕೋರ್ಸ್ ಒನ್ ಬಿಕಾಸ್ ಇಟ್ಸ್ ಕಾಮಿಡಿ, ಅಫ್ಕೋರ್ಸ್ ಇಟ್ಸ್ ಎಕ್ಸಾಜುರೇಟೆಡ್, ತುಂಬಾ ಮಜಾ ಬರುತ್ತೆ ಅಂತ ನಾನು ಅನ್ಸುತ್ತೆ. ಮಜ್ಜಾ ಮಾಡ್ಕೊಂಡು ಏನೋ ಇವಾಗ ಅದೇ ಆವೇಶಲ್ಲಿ ನಾವೇನೋ ರಿಲೇಟಬಲ್ ಆಗ್ಬಿಟ್ಟು ಹತ್ಬಿಟ್ಟು ಆತರ ಏನಿಲ್ಲ, ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಅದೇ ರೀತಿ ಫುಲ್ ಔಟ್ ಅಂಡ್ ಔಟ್ ಮಜಾ ಮಾಡಿಕೊಂಡು ನೋಡೋ ಸಿನಿಮಾ. ಅಂಡ್ ಬಿಫೋರ್ ವಿ ರ್ಯಾಪ್ ಅಪ್ ದಿಸ್, ನಾನು ಇವಾಗ ಪ್ರೀವಿಯಸ್ಲಿ ನಾನೇನು ಮಾತಾಡಿದೆ ಬಿಸ್ನೆಸ್ ಬಗ್ಗೆ ಎಲ್ಲ, ಅದು ಯಾರನ್ನೂ ಭಯ ಪಡಿಸೋದಕ್ಕೆ ಅಥವಾ ಇನ್ನೊಂದು ಫಿಲ್ಮ್ ಮೇಕರ್ಗೆ ಅಲ್ವೇ ಅಲ್ಲ. ಇನ್ಫ್ಯಾಕ್ಟ್ ನನ್ನ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್ ಅಲ್ಲಿ ವಿತ್ ವಾಟ್ ಎವರ್ ಐ ವರ್ಕ್, ಯೂಶಲಿ ಅವ್ನು ಹೇಳಿದಂಗೆ ಏನೋ ಒಂದು ಸ್ಟೋರಿ ಪಿಚ್ ಮಾಡ್ತೀವಿ ಅಥವಾ ಒಂದು ಐಡಿಯಾ ಪಿಚ್ ಮಾಡ್ತೀವಿ ಅಂದ್ರೆ ಮಾರ್ಕೆಟಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದಾನೆ ರಿಜೆಕ್ಟ್ ಹೋಗ್ಬಿಡ್ತಾರೆ. ಇದು ಈ ನಡುವೆ ಸಿನಿಮಾ ಮಾಡ್ತಿಲ್ಲ ಅಥವಾ ಈ ತರ ಸಿನಿಮಾ ಮಾಡಲ್ಲ ಅಂತ.
ಅದು ಇಟ್ ವಾಸ್ ಅ ಕಾನ್ಶಿಯಸ್ ಡಿಸಿಷನ್ ನಂದು ಆಕರ್ಷಿಸು ಈ ಟೀಮ್ ಅಲ್ಲಿ ಅದು ನಾವ್ ಯಾರಿಗೂ ಇದ್ ಮಾಡಲ್ಲ ಈ ಫಿಲಮ್ ಅಲ್ಲಿ. ನೀವ್ ನೋಡಿದ್ರೆ ಅಲ್ಲಿ ಇರೋ ಹೆಸರುಗಳೆಲ್ಲ ಅವ್ರದ್ದೆಲ್ಲಾದ್ರೂ ಆವ್ರೇಜ್ ಏಜ್ 22-23 ಇದೆ. ಎಲ್ಲಾದ್ರೂ ಕಾಲೇಜ್ ಹೋಗೋರು ಅಥವಾ ಇಂಟರ್ನ್ಶಿಪ್ ಅಂತ ಬಂದವರು ಇನ್ನು ಕಾಲೇಜ್ ಅಲ್ಲಿ, ಕೆಲವೊಂದು ಎಷ್ಟೊಂದು ಜನ ಶಾರ್ಟ್ ಫಿಲಮ್ಸ್ ಮಾಡಿಲ್ಲ, ಏನು ಫಿಲಮ್ ನಾಲೆಜ್ ಇಲ್ಲ. ಬಟ್ ವಿ ವಾಂಟೆಡ್ ಟು ಡೆವಲಪ್ ದ ಕಲ್ಚರ್ ಆಫ್ ಮೇಕಿಂಗ್ ಗುಡ್ ಫಿಲಮ್ಸ್ ಆರ್ ಮೇಕಿಂಗ್ ಫಿಲಮ್ಸ್. ಸೊ ಇದು ನಮ್ಮ ಕಾನ್ಶಿಯಸ್ ಎಫರ್ಟ್ ಆಗಿತ್ತು. ಸೊ ಡೆಫಿನೆಟ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಏನೋ ಒಂದು ವಿಲ್ ಫಿಗರ್ ಇಟ್ ಔಟ್, ದೇರ್ ಇಸ್ ಅ ಬಿಸ್ನೆಸ್ ಆಪರ್ಚುನಿಟೀಸ್ ಸಮ್ ಹೌ. ಫಾರ್ ಎಕ್ಸಾಂಪಲ್, ಹೊಂದಿ ಸಿಬರಿ ಹ್ಯಾಸ್ ಪುಟ್ ಔಟ್ ದೇರ್ ಹೋಲ್ ಫಿಲಮ್ ಇನ್ ಯೂಟ್ಯೂಬ್ ಫ್ರೀ ಆಗಿ, ಅಂಡ್ ದೇ ನೋ ಫಾರ್ ದ ಫ್ಯಾಕ್ಟ್ ದಟ್ ಓವರ್ ದ ಇಯರ್ಸ್ ಇಟ್ ವಿಲ್ ಕಮ್ ಬ್ಯಾಕ್ ಇನ್ ಯೂಟ್ಯೂಬ್ ಅಂಡ್ ದೇರ್ ಆಲ್ಸೋ ಟೇಕಿಂಗ್ ಅದರ್ ಫಿಲಮ್ಸ್. ಎಕ್ಸಾಕ್ಟ್ಲಿ. ಸೊ ದೇರ್ ಆರ್ ಸಮ್ ಹೌ ಗುಡ್ ಫಿಲಮ್ಸ್ ವಿಲ್ ಫೈಂಡ್ ಇಟ್ಸ್ ವೇ ಟು ಗೆಟ್ ಬ್ಯಾಕ್ ಇಟ್ಸ್ ರಿಟರ್ನ್ಸ್. ಇಫ್ ಇಟ್ ಇಸ್ ನಾಟ್ ಗೆಟಿಂಗ್ ಬ್ಯಾಕ್, ಇಟ್ ಇಸ್ ನಾಟ್ ಎ ಗುಡ್ ಫಿಲ್ಮ್. ಅದು ನಾವು ಅದು ಅನ್ಕೊಳ್ಳೇಬೇಕು. ಇವಾಗ ಇದೇ ತಂಡದಿಂದ ಈಸಿಲಿ ಒಂದು 4-5 ಶಾರ್ಟ್ ಫಿಲಮ್ಸ್ ಶೂಟ್ ಆಗ್ತಿದೆ. ಒಂದು ಶಾರ್ಟ್ ಫಿಲಮ್ ಆಗಿ ಒಂದು ಒಬ್ಬ ಆಲ್ರೆಡಿ ಗೆದ್ದಿದ್ದಾನೆ, ಒಂದು ಯಾವುದೋ ಒಂದಿಷ್ಟು ಫೆಸ್ಟಿವಲ್ಸ್ ಅಲ್ಲಿ ಗೆದ್ದಿದ್ದಾನೆ. ಇದೇ ಟೀಮ್ ಇಂದ ಒಂದು 2-3 ಫೀಚರ್ ಸ್ಕ್ರಿಪ್ಟ್ಸ್ ರೆಡಿ ಇದೆ, ವಿಚ್ ಇಸ್ ಗೋಯಿಂಗ್ ಟು ಬಿ ಆನ್ ಫ್ಲೋರ್ಸ್ ಇನ್ ಕಮಿಂಗ್ ಮಂತ್ಸ್. ಸೊ ಅದೇ ಸಿನಿಮಾಗಳು ಮಾಡೋಣ, ಸಕ್ಕತ್ತಾಗಿರೋ ಸಿನಿಮಾಗಳು ಮಾಡೋಣ. ದೇರ್ ಇಸ್ ಆಪರ್ಚುನಿಟೀಸ್ ಇನ್ ಬಿಸ್ನೆಸ್, ಲೆಟ್ಸ್ ನಾಟ್ ಬಿ ಸ್ಕೇರ್ಡ್. ಯಾಕಂದ್ರೆ ನೀವ್ ಯಾರಿಗೆ ಇದು ವರ್ಕ್ ಆಗಲ್ಲ ಅಂತಾನೆ ಹೇಳೋದು. ಒಂದ್ ಇನ್ಸ್ಟೆನ್ಸ್ ನನ್ನ ಲೈಫ್ ಅಲ್ಲಿ ಇದು ಕೊಟ್ಟಾಗ ಪಕ್ಕ ವರ್ಕ್ ಮಾಡಿ ಅಂತ ಯಾರು 100 ಕ್ರೋರ್ಸ್. ಸೊ ಡಿಸ್ಕರೇಜ್ ಮಾಡೇ ಮಾಡ್ತಾರೆ, ಬಟ್ ಯು ಹ್ಯಾವ್ ಟು ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂಡ್ ಡು ಇಟ್. ಆಸಮ್ ಆಸಮ್. ಆನ್ ದಟ್ ಪಾಸಿಟಿವ್ ಅಂಡ್ ಹೋಪ್ಫುಲ್ ನೋಟ್, ಅ ಡಿಸ್ಕ್ಲೇಮರ್ ಅಗೇನ್, ಕನ್ನಡ ಫಿಲ್ಮ್ ಕ್ಲಬ್ will never do paid promotion. However, for this film, we have got paid. And fake notes. Fake notes, of course. And as film enthusiasts and as active members of Kannada Film Club, we strongly recommend and edify this film. Because we have gone through the pitch decks and we have gone through the stories and we have seen the insights of the film from a closer point of view. Our guarantee mele, we can strongly vouch for this film. On that note, thank you so much, Abhay. Thank you, Sindhu. And thank you, Akash. All the best for the release and all your future ventures. Thank you so much. We are glad.